ದೇವನಂದರು ನಮ್ಮ ರಕ್ಷಕನಂತ ಯೇಸುಕ್ರಿಸ್ತನಂದಲು ಅಂತ ಈ ದಿನ ಒಂದು ವಾಲ್ಯೂಮ್ ಶ್ರೀನ ಬ್ರದರ್ ಅಸಲ್ ಬರೆದಂಥ 5ನೇ ವಾಲ್ಯೂಮ್ನಲ್ಲಿ ಚಾಪ್ಟರ್ 9 ಅದರ ದ ಬ್ಯಾಪ್ಟಿಸಮ್ ವಿಟ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್ ಅದರ ಸೊ ಇಂಗ್ಲೀಷಲ್ಲಿ ಪೇಜ್ ನಂಬರ್ 241 ಅದರ ಸೊ ಕನ್ನಡದಲ್ಲಿ ಏನು ಬರ್ತದೆ ಒನ್ 171 ಅದರ ಸೊ ಅದು ನೋಡ್ಬೇಕಾದ್ರೆ ಕಳೆದ ವಾರ ನಾವೇನು ನೋಡಿದ್ರೆ ಪರಿಶುದ್ಧಾತ್ಮನ ಒಂದು ಮುಂದೆ ಬರುವಂಥ ಕಾಲದಲ್ಲಿ ಕೊಡುವಂಥ ಒಂದು ಸಾಕ್ಷಿ ಅಂತ ನೋಡಿದ್ರಿ ಅದರ ಸೊ ದೇವರ ರಾಜ್ಯದಲ್ಲಿ ಏನಂತಾರೆ ಮನುಷ್ಯರ ಮೇಲೆ ಪವಿತ್ರಾತ್ಮ ಸೋಸಬೇಕಾದ್ರೆ ಅವಾಗ ದೇವರು ಒಂದು ಈ ಒಂದು ಪವಿತ್ರಾತ್ಮದ ಸಾಕ್ಷಿ ಹೆಂಗಿರ್ತದೆ ಅಂತ ಹೇಳಿ ನಾವು ನೋಡಿದ್ರಿ ಅದರ ಹೆಂಗಿರ್ತದೆ ಅದು ಯಾವ ಥರ ಇರ್ತದೆ ಇವಾಗ ನಮ್ಮಲ್ಲಿ ಕೊಡ್ತಾರಲ್ಲ ನಮ್ಮಲ್ಲಿರತ್ತ ಸಾಕ್ಷಿತ ಇರ್ತದ ಅವಾಗ ಇಲ್ಲ ಬೇರೆ ಯಾವ ಥರ ಇರ್ತಾರೆ ಇವಾಗ ನಮ್ಮಲ್ಲಿರೋಂಥ ಸಾಕ್ಷಿ ಯಾವ ಥರ ಇರ್ತಾರೆ ಪವಿತ್ರಾತ್ಮದ ನಮ್ಮಲ್ಲಿ ಪವಿತ್ರಾತ್ಮ ಸಾಕ್ಷಿ ಕೊಡ್ತಾರಲ್ಲ ನಾವೇ ದೇವ್ರ ಮಕ್ಕಳು ಅಂತ ಅಂದ್ಬಿಟ್ಟು ಏನಪ್ಪ ಸಾಕ್ಷಿ ನಾ ದೇವ್ರ ಮಕ್ಕಳು ಅಂತ ನಮ್ಮಲ್ಲಾಗಂತ ಬದಲಾವಣೆಗಳು ಆಮೇಲೆ ಏನು ಬದಲಾವಣೆಗಳು ಆ ಥರ ಅದೊಂದು ನೆಕ್ಸ್ಟು ಏನಿಲ್ವಾ ಹಿಂಸೆಗಳು ಶೋಧನೆಗಳು ಇಂಥ ಕೃಷ್ಣ ನಿಮಿತ್ತವಾಗಿ ಸತ್ಯ ನಿಮಿತ್ತವಾಗಿ ಬರ್ತದೆ ಅದರ ಸೊ ಅಂದರೆ ವಾಕ್ಯದ ಪ್ರಕಾರ ನಾವು ಬಾಳ್ಬೇಕಾದ್ರೆ ನಮ್ಮ ಲೈಫಲ್ಲಿ ಏನಾಗ್ತದೆ ಕಷ್ಟಗಳು ಅದರ ಲೈಫಲ್ಲಿ ಕಷ್ಟಗಳೇ ಬರಬೇಕು ಅಂತೇನಿಲ್ಲ ಅದರ ನಮಗೆಲ್ಲ ಸುಖವಾಗಿದ್ದು ಸಂತೋಷವಾಗಿ ಚೆನ್ನಾಗಿದ್ದು ಸರಿ ನಮ್ಮಲ್ಲಿದ್ದ ಹೋರಾಟ ಅದರ ನಮ್ಮ ನೂತನ ಸೃಷ್ಟಿಗೂ ಹಳೆ ಸೃಷ್ಟಿಗಿರೋಂಥ ಹೋರಾಟ ಇದರಲ್ಲೇ ನಮ್ಗೇನಾಗ್ತದೆ ಅನೇಕ ಒಂದು ತೊಂದರೆಗಳು ಬರ್ತಾರೆ ಹೌದಾ ಇಲ್ವಾ ನಾವೇನು ಮಾಡ್ತೀವಿ ಇದನ್ನೆಲ್ಲ ನಾವು ಫೈಟ್ ಮಾಡಿದ್ದೀರಿ ಅದರ ನಮ್ಮಲ್ಲಿ ಇವಾಗ ಫೈಟ್ ಆಗ್ಬೇಕಾದ್ರೆ ನಮ್ಗೇನಾಗ್ತದೆ ತುಂಬ ಸಂತೋಷವಾಗಿ ನಾವು ಇರ್ತೀರಾ ಕಷ್ಟ ಆಗ್ತದೆ ಅಲ್ವರ ಅದನ್ನು ಫೈಟ್ ಮಾಡೋಕೆ ಆಗ್ತದಾ ಫೈಟ್ ಮಾಡೋಕೆ ಆಗ್ತದಾ ಫೈಟ್ ಮಾಡಿದ್ರೆ ತಾನು ಗೊತ್ತಾಗಕ್ಕೆ ಅಲ್ವರ ಫೈಟ್ ಮಾಡ್ತೀರಾದ್ರೆ ಯಾವಾಗ ಮಾಡೇ ಇಲ್ವಲ್ಲ ಅಲ್ವರ ಸರಿ ಇವ್ ಫೈಟ್ ಮಾಡ್ತಿರ್ತಾನೆ ಆದರೆ ಎಷ್ಟೊಂದು ಸರಿ ಏನಾಗ್ತೀರಿ ಮ್ಯಾಕ್ಸಿಮಮ್ ಅವಾಗ ಅವಾಗ ಏನಾಗ್ತದೆ ನಮ್ಗೆ ತುಂಬ ಅವಾಗ ಅದೇನು ಅದು ಒಳ್ಳೆ ಸೈನ ಕೆಟ್ಟ ಸೈನ ಒಳ್ಳೆ ಸೈನು ಅಟ್ಲೀಸ್ಟ್ ಏನ್ ಮಾಡ್ತಾ ಇದ್ದೀರಿ ಅದರ ನಿಂಗೆ ಹ್ಯಾಬಿಟ್ ಆಗ್ಬಿಟ್ಟು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹಿಂಗೆ ಬಿಟ್ಬಿಟ್ರೆ ಫೈಟ್ ಆಗ್ತಾನೆ ಇರ್ತದೆ ಫೈಟೇ ಮಾಡ್ತಾರಲ್ಲ ಬರೀ ಸೋಲ್ತಾನೆ ಇರ್ತೀರಿ ಅದಂಗೆ ಅದು ಕರೆಕ್ಟಾ ಅದು ರಾಂಗ್ ಸೊ ಅದೇ ನೋಡ್ಬೇಕು ಇದೇ ಸಾಕ್ಷಿ ಕೊಡೋದು ಅದರ ಸೊ ಇದೊಂದು ಸಾಕ್ಷಿ ನೋಡಿದೆ ನೆಕ್ಸ್ಟ್ ಆಮೇಲೆ ಏನಪ್ಪ ನೋಡಿದ್ರೆ ಇಷ್ಟೇನ ನಾವು ತಲೆ ಇಟ್ಕೊಂಡಿರೋದು ಹಂಗಾರೆ ಮನಸ್ಸಲ್ಲಿ ಇಷ್ಟು ಇಟ್ಕೊಂಡ್ರೆ ನಾವು ಏನು ಥರ ಏನು ಫೈಟ್ ಮಾಡೋಣ ಏನು ಫೇಸ್ ಮಾಡೋಣ ಜೀವನದಲ್ಲಿ ಬರೋಂಥ ಶೋಧನೆಗಳನ್ನ ಹೆಂಗೆ ಜಯಿಸೋಣ ದೇವ್ರು ನಮಗೆ ದಾರಿ ಒಂದು ತೋರಿಸ್ತಾರೆ ಅಲ್ವರ ಸೊ ಅದಕ್ಕಾಗಿ ಏನು ಮಾಡ್ಬೇಕು ನಾವು ಅಂದರೆ ದೇವ್ರ ಮೇಲೆ ಕಾದ್ಕೊಂಡಿರಬೇಕು ಅಲ್ದರ ಸೊ ಆ ರೀತಿ ದೇವ್ರು ನಮಗೆ ಒಂದು ಡಿವೈನ್ ಗೈಡೆನ್ಸಿಂದ ನಮ್ಮ ಮಾರ್ಗಗಳನ್ನ ಸರಿ ಮಾಡಿದಾಗ ಕೂಡ ಅದು ಕೂಡ ಏನು ಒಂದು ಒಂದು ಸೈನ್ ಅಲ್ದರ ಓ ದೇವ್ರು ಏನು ಮಾಡ್ತಾರೆ ನಮಗೆ ಗೈಡ್ ಮಾಡ್ತಾರೆ ಸರಿ ಒಂದು ಮಾರ್ಗಗಳನ್ನ ದೇವರು ಸಾಲ್ವ್ ಮಾಡಿಲ್ಲ ಒಂದು ಮಾರ್ಗ ನೋಡಿಸಿಲ್ಲ ಅವಾಗ ಏನು ಮೀನಿಂಗು ಅವಾಗ ಏನೋ ಹಾಗಾದ್ರೆ ದೇವ್ರು ನಮ್ಗೆ ಗೈಡ್ ಮಾಡ್ತಾ ಇಲ್ವಾ ದೇವ್ರು ನಮ್ಮ ದೇವ್ರ ಲೆಕ್ಕಕ್ಕೆ ನಾವು ಇಲ್ಲ ಅಂತಾನ ಮತ್ತೆ ಅಲ್ವರ ಸೊ ಅದ್ರಲ್ಲಿ ಏನು ಗೈಡೆನ್ಸ್ ಅಂದರೆ ಅದು ಮಾಡೋಕ್ಕೆ ಯಾರ್ದು ಚಿತ್ತ ಇಲ್ಲ ದೇವ್ರ ಚಿತ್ತ ಇಲ್ಲ ಸರಿ ಒಬ್ಬ ಇವಾಗ ನಾವು ಈ ಥರ ಒಂದು ಮಾರ್ಗ ಸಿಗಾಕೊಂಡ್ಬಿಟ್ಟಿದ್ದೀರಿ ಅಲ್ವರ ಒಂದು ಒಂದು ಕೇಸ್ ನೋಡಿದ್ರಿ ಏನೋ ದೇವ್ರ ಮಾರ್ಗ ಏನು ಮಾಡ್ತಾರೆ ಸಿದ್ಧ ಮಾಡ್ತಾರೆ ಇನ್ನೊಂದು ಮಾರ್ಗ ಸಿದ್ಧ ಮಾಡಲ್ಲ ಇನ್ನೊಂದು ದೇವರು ಲಾಕ್ ಹಾಕಿ ಸರಿ ಬಿಡ್ರಿ ಅದರ ಸೊ ನೋಡ್ಬೇಕು ದೇವರು ಮಾರ್ಗನೂ ಸಿದ್ಧ ಮಾಡೋದಿಲ್ಲ ದೇವರು ಮಾರ್ಗ ಕೂಡ ತೆರೆಯೋದಿಲ್ಲ ಓಪನ್ ಆಗಲ್ಲ ಬ್ಲಾಕ್ ಆಗಿಬಿಡ್ತದೆ ಅದರ ಸೊ ಅವಾಗ ನಾವಾಗಿ ನಾವೇ ಒಂದು ಮಾರ್ಗ ಏನು ಮಾಡ್ತೀರಿ ಓಪನ್ ಮಾಡ್ಕೊತೀರಿ ಅದು ಹಾಂ ಅದರ ನಮ್ಮ ಏನಂತಾರೆ ನಮ್ಮೊಂದು ಪ್ಲ್ಯಾನ್ಗಳಿಂದ ಅದು ಇದಂತೆಲ್ಲ ಮಾಡ್ಬಿಟ್ಟು ನಾವೇ ಮಾಡ್ತೀವಿ ನಾವೇ ಮಾರ್ಗ ಸಿದ್ಧ ಮಾಡ್ಕೊಂಡು ಇದು ದೇವ್ರ ಸಿದ್ಧ ಆಗ್ಬೋದಲ್ಲ ದೇವ್ರ ಚಿತ್ತ ಆಗ್ಬೋದ ಇಲ್ಲ ಅದು ಅದು ದೇವ್ರ ಚಿತ್ತ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವರ ಆದರೆ ಇದರಲ್ಲಿ ದೇವ್ರ ಹಂಗಾರೆ ಕೆಟ್ಟಿಗೆ ಬಿಟ್ಬಿಡ್ತಾರಾ ಅಂತ ನೋಡಿದ್ರೆ ಈ ಕೆಟ್ಟದಲ್ಲಿ ಒಳ್ಳೇದಕ್ಕೆ ಏನು ಮಾಡ್ತಾರೆ ದೇವರು ಅನುಭವಕ್ಕೆ ತರ್ತಾರೆ ಅಲ್ವರ ಸೊ ನೋಡ್ಬೇಕು ನಮ್ಮ ಮೆಜಾರಿಟಿ ನಮ್ಮ ಜೀವನದಲ್ಲಿ ಮಾಡೋದು ನಾವು ಯಾವುದು ಅಂದರೆ ಥರ್ಡ್ ಆಪ್ಷನ್ನೇ ಅಲ್ವರ ನಮ್ಮ ಮೆಜಾರಿಟಿ ಏನು ಮಾಡಿದ್ರೆ ನಮಗೆ ಯಾವ್ದು ಸರಿ ಅನ್ಸೋದು ಅದನ್ನೇನು ಮಾಡೋದು ನಾವು
ಮಾಡಕ್ ಹೋಗೋದು. ಅದ್ರ ಆವಾಗ ನಾವೇನ್ ತಿಳ್ಕೊಂಡ್ಬಿಡ್ತೀವಿ, ಸಕ್ಸಸ್ ಆಗಿದ ತಕ್ಷಣ ಓ ಇದು ಯಾರ ಚಿತ್ತ, ಇದೆಲ್ಲ ದೇವ್ರ ಚಿತ್ತ ಅಲ್ಲ. ಅದ್ರ ಆದ್ರೆ ದೇವ್ರ ಏನ್ ಮಾಡ್ತಾರೆ, ಇದ್ರಲ್ಲಿ ಒಳ್ಳೆ ಅನುಭವ ಏನ್ ಮಾಡ್ತಾರೆ ನಮ್ಗೆ ಕಲಿಸ್ತಾರೆ. ಆ ಅನುಭವ ಏನ್ ಮಾಡ್ಬೇಕು ಇವಾಗ, ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕು, ತಿದ್ಕೊಂಡು ಕಲ್ತ್ ಬಿಡ್ಬೇಕು. ಕಲ್ತ್ ಬಿಟ್ರೆ ಗುಡ್, ಕಲ್ತಿಲ್ಲ ಅಂದ್ರೆ ಅದೇ ನೋಡಿದ್ಲ ದ್ರಾಕ್ಷಿ ಬಳ್ಳಿ ಅಂತ ನೀವೆಲ್ಲ ಕೊಂಬೆಗಳು ಅದೇ ಮಾಡ್ತಾರೆ, ಟ್ರಿಮ್ ಮಾಡ್ತಾರೆ. ಅದರ ಅದಕ್ಕೆ ಯಾವ ಒಂದು ಕೊಂಬೆ ಫಲ ಕೊಡ್ತಾರೋ ಇನ್ನು ಅಧಿಕವಾಗಿ ಫಲ ಕೊಡುವಂತೆ ದೇವ್ರೇನ್ ಮಾಡ್ತಾರ, ಅದನ್ನ ಶುದ್ಧ ಮಾಡ್ತಾರೆ. ಸೊ ಶುದ್ಧ ಮಾಡೋಂಥ ಉದ್ದೇಶ ಏನಕ್ಕೆ ಅಂದ್ರೆ ಇನ್ನ ಫಲಗಳು ಕೊಡ್ಲಿ ಅಂತ. ಸೊ ಅದೇ ನೋಡ್ಬೇಕು, ನಮ್ಮ ಜೀವನದಲ್ಲಿ ಶುದ್ಧೀಕರಣ ಅಂತ ಇತ್ತು ಅಂತಂದ್ರೆ ನಾವೇ ಮಾಡಬೇಕು, ತುಂಬಾ ಥ್ಯಾಂಕ್ಫುಲ್ ಆಗಿರ್ಬೇಕು, ಆ ದೇವ್ರ ಮಾರ್ಗದಲ್ಲಿ ನಡೀತಾ ಇದ್ದೀರಿ ಅಂತ. ಅದರ ಆಮೇಲೆ ಇನ್ನೊಂದೇನು ನೋಡಿ ಸೂಚನೆಗಳು ಏನು, ದೇವ್ರು ನಮ್ಗೆ ಜ್ಞಾನ ಕೊಡ್ತಾರೆ. ಹೆಂಗ್ ಕೊಡ್ತಾರೆ ಜ್ಞಾನ, ಯಾವ್ದ ಮೇಲೆ ಕೊಡ್ತಾರೆ? ಇದು ದೇವ್ರ ವಾಕ್ಯದಲ್ಲ ಕೊಡೋದು. ಏನ್ ಕೊಡ್ತಾರೆ ದೇವ್ರ ಜ್ಞಾನ, ದೇವ್ರ ನಮ್ಗೆ ಕೊಡಂತ ಜ್ಞಾನ ಏನ್ ಕೊಡ್ತಾರೆ, ಏನು ಉದ್ದೇಶ? ಕ್ರೈಸ್ಟ್ ಲೈಕ್ನೆಸ್ ಅಲ್ಲಿ ಏನಾಗ್ತದೆ, ನಾವು ಕ್ಯಾರೆಕ್ಟರ್ ಅಲ್ಲಿ ಬೆಳಿದೆ ಅಂತ. ಸೊ ಎಲ್ಲಾ ಜ್ಞಾನ ಕೊಟ್ಟು ಕ್ಯಾರೆಕ್ಟರ್ ಬೆಳಿದ ಅಂದ್ರೆ ಅವಾಗ ಜ್ಞಾನ ಬರ್ತದಾ? ಜ್ಞಾನ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ಬೇಕ್ರೆ, ನಾ ಎಲ್ಲಾ ಕ್ಯಾರೆಕ್ಟರ್ ಒಲ್ಬಿಡಿದೆ ಅಂತ ತಿಳ್ಕೊಂಬಿಟ್ಟು ಜ್ಞಾನನೇ ಇಲ್ಲ ಅಂತಂದ್ರೆ ಕೆಲವು ಜನ ಏನ್ತಾರೆ, ಕೆಲವು ಜನ ಏನಂತಾರೆ, ಕ್ಯಾರೆಕ್ಟರ್ ಹೇಳೋದೇ ಬೇಕಾಗಿಲ್ಲ, ಸೂಪರ್ ಆಗಿರುತ್ತೆ ಕ್ಯಾರೆಕ್ಟರ್, ಗುಡ್ ಕ್ಯಾರೆಕ್ಟರ್ ಇರ್ತಾರೆ. ಅದರ ಆದ್ರೆ ಅವ್ರಿಗೆ ಜ್ಞಾನ ಇರಲ್ಲ, ಹಂಗಂದ್ರೆ ಅವರು ಪವಿತ್ರಾತ್ಮ ತುಂಬೋರು ಅಂತ ಹೇಳಕ್ಕದಾ? ಹ ಇಲ್ವಲ್ಲ, ಯಾಕೆ ಒಳ್ಳೆ ವ್ಯಕ್ತಿಗಳೇ ಅವರೇ. ಆದ್ರೆ ಅವ್ರಲ್ಲಿ ಏನಿಲ್ಲ, ದೇವ್ರ ಜ್ಞಾನ ಯಾವುದು, ದೈವಿಕ ಜ್ಞಾನ ಏನಾಗಿರ್ಬೇಕು ಇರಬೇಕು. ಅಂದ್ರೆ ಸುಮ್ಮನೆ ಜ್ಞಾನ ಐತೆ ಅಂತಂದ್ಬಿಟ್ಟು ಒಳ್ಳೆಯವರು ಅಂತಂದ್ಬಿಟ್ಟು ಮಾಡೋಕ್ಕಲ್ಲ, ಅದನ್ನ ಕನ್ಸಿಡರ್ ಮಾಡೋದಕ್ಕೆ ಆಗಿರಲ್ಲ. ಸೊ ಇದು ನಾವು ನೋಡೋದು ನಮ್ಮ ಜೀವಿತದಲ್ಲಿ, ಒಂದು ದೇವ್ರ ಮಕ್ಕಳ ಜೀವಿತದಲ್ಲಿ ಅಂತ ಒಂದು ಸೂಚನೆ ನೋಡಿದ್ವಿ. ಲೋಕದಲ್ಲಿ ಏನಂತಾರೆ, ಕೃಷ್ಣ ರಾಜ ಭೂಲೋಕದಲ್ಲಿ ಕಣ್ಣು ಕಾಣಿಸುತ್ತೆ ಸ್ಥಾಪನೆ ಆಗ್ಬೇಕಾದ್ರೆ ಈ ತರ ಇರ್ತಾರ ಲೋಕ ಜನಗಳ ಸೂಚನೆ ಅವ ಹೆಂಗಿರ್ತದೆ, ಪರಿಪೂರ್ಣ ಜ್ಞಾನ ತುಂಬಿಡ್ತಾರೆ. ಆಮೇಲೆ ಯಾವ ತರ ಇರ್ತಾರೆ, ಪವಿತ್ರಾತ್ಮ ಯಾವ ತರ ಸಾಕ್ಷಿ ಕೊಡ್ತಾರೆ ಅವ್ರ ಮುಖಾಂತರ, ಯಾವ ತರ ಇರ್ತಾರೆ ಮುಖ್ಯವಾಗಿ ಅಂದ್ರೆ, ನಮ್ಮಲ್ಲಿ ಏನಂದ್ರೆ ಈ ಔಟ್ವರ್ಡ್ ಆಗಿರೋಂತ ಒಂದು ಸೂಚನೆಗಳು ತುಂಬಾ ಏನಾಗಿರ್ತದೆ, ಕಮ್ಮಿ ಕಟ. ಇವೆಲ್ಲ ಒಂದು ಸೂಚನೆ ದೇವ್ರ ಪವಿತ್ರತ್ವ ಕೊಡೋದು ಹೆಂಗಿದ್ರೆ, ಎಲ್ಲ ಇಂಟರ್ನಲ್. ಆಚ ಕಡೆ ನೋಡಿದ್ರೆ ನಮ್ಮ ಲೈಫ್ ಹೆಂಗಿರ್ತಾರೆ, ತುಂಬಾ ಅಜಗಜಾಂತರ ವ್ಯತ್ಯಾಸವಾಗಿರ್ತದೆ. ಸಾವಿರಸ್ಥಲಿ ಹಿಂಗಿರಲ್ಲ, ಸಾವಿರಸ್ಥಲಿ ಔಟ್ವರ್ಡಾಗಿ ಹೆಂಗಿರ್ತದೆ, ಎಲ್ಲ ಒಂದು ಸಮಾಧಾನದಿಂದ ತುಂಬಿರ್ತಾರೆ. ಆ ಸಮಾಧಾನ ತುಂಬಿರ್ಬೇಕಾದ್ರೆ ಈ ತರ ಒಂದು ಪವಿತ್ರತ್ವ ಇವಾಗ ಕೊಡ್ತದೆ ಸಾಕ್ಷಿ ಅವಾಗ ಇರೋದಿಲ್ಲ. ಅವಾಗ ಹೆಂಗಿರ್ತಾರೆ, ಪರ್ಫೆಕ್ಷನ್ ಮಾಂಸದಲ್ಲಿ ಏನ್ರಿ, ಇವಾಗ ಪರ್ಫೆಕ್ಷನ್. ಇವಾಗ ನಮ್ಗೆ ಎಷ್ಟೇ ಪ್ರಯತ್ನ ಮಾಡಿ ಮಾಂಸ ಪರ್ಫೆಕ್ಷನ್ ಮಾಡ್ತೀರಾ, ಅದೇ ಸಾವಿರ ವರ್ಷದಲ್ಲಿ ಟೋಟಲ್ ಡೆಡ್ ಆಪೋಸಿಟ್ ಅಲ್ಲರ. ಸೊ ಈ ತರ ಹೋರಾಟ ಅವಾಗ ಇರೋದೇ ಇಲ್ಲ. ನಾವು ಹೇಳ್ತಲ್ಲ, ಕ್ರಿಸ್ತನಲ್ಲಿ ಯಾರು ಸದ್ಭಕ್ತರ ಬಳಕೆ ಮನಸ್ಸು ಮಾಡಿದ್ರು ಅವಾಗ ಏನಾಗ್ತಾರೆ, ಸಾವಿರ ವರ್ಷದಲ್ಲಿ ಈ ತರ ಹಿಂಸೆ ಇರೋದಲ್ಲ. ಸೊ ಈ ತರ ಹಿಂಸಕರವಾದಂತ ಒಂದು ಸೂಚನೆಗಳು ಕ್ರಿಸ್ತನ ರಾಜ್ಯದಲ್ಲಿ ಏನಾಗಿರಲ್ಲ, ಇರೋದಿಲ್ಲ ಅಂತ ನೋಡ್ತೀವಿ. ಅದರ ಸತ್ಯ ಏನ್ ಮಾಡಿದ್ರೆ, ಕಳೆದ ವಾರ ಎಲ್ಲ ನೋಡ್ತೀವಿ. ಅದರ ಇವರು ಏನ್ ಮಾಡೋಣ, ಸ್ಯಾಂಕ್ಟಿಫೈಡ್ ಬೈ ದ ಸ್ಪಿರಿಟ್ ಅಂತಂದ್ಬಿಟ್ಟು ಒಂದು ಸಬ್ಮಿಟಿಂಗ್ ನೋಡ್ಬಿಟ್ಟು ಅದನ್ನು ನೋಡೋಣ. ಇವತ್ತು ನೋಡಂತೀನಿ ಇಂಗ್ಲೀಷಲ್ಲಿ ಪೇಜ್ ನಂಬರ್ 241 ಲಾಸ್ಟ್ ಪರ ಕಾಣ ಏನ್ ಬರ್ತಾನೆ, ಆತ್ಮನಿಂದ ಪಾವನಗೊಳಿಸು ಅಲ್ವ. ಆಕ್ಚುಲಿ ನೋಡ್ಬೇಕ್ರೆ ಶುದ್ಧಗೊಳಿಸು ಅಥವಾ ಪ್ರತಿಷ್ಠೆ ಮಾಡು ಅಂತ ಬರಬೇಕು ಅಲ್ವಾ ಮಾತು. ಏನಂತಾರೆ, ಪಾವನಗೊಳಿಸು ಅಂತ ಹಾಕ್ಬಿಟ್ಟಾರೆ ಅದರ. ಅದೇ ನೋಡ್ಬೇಕಂದ್ರೆ ಸ್ಯಾಂಕ್ಟಿಫೈ ದೆಮ್ ಬೈ ದ ಸ್ಪಿರಿಟ್ ಅಂದ್ರ ದೇವರ ಪವಿತ್ರ ಆತ್ಮನ ಅವನೇ ಮಾಡೋ ಅದನ್ನ ಪ್ರತಿಷ್ಠೆ ಪಡಿಸು ಅಂತಂದ್ಬಿಟ್ಟು ಅಂತ ಹೇಳೋದು ಅಲ್ರ. ಅದ ಅರ್ಥ ಏನು, ಮುಂದಕ್ಕೆ ಓದಿ ವಚನ ಓದಿಯ. ನೋಡ, ಕರ್ತನ ಒಂದು ಎಂತರ ಆತ್ಮದಲ್ಲಿ ತೊಳೆದುಕೊಂಡು ಏನಾಗಿದ್ರಿ, ನಾವು ದೇವ ಜನರಾಗಿದ್ರಿ ಅಂತಂತ ಹೇಳ್ತಾರೆ. ಆಮೇಲೆ ನೋಡ, ನೀತಿವಂತರ ಮತ್ತೆ ನಿರ್ಣಯ ಮಾಡಿದೀವಿ ನಾವು, ಹೊಂದ್ಕೊಂಡಿದ್ದೀರಿ ಅಂತ ಹೇಳ್ತಾರೆ. ಅಂದ್ರೆ ದೇವ್ರು ನಮ್ಮನ್ನ ತೊಳೆದಿರೋದು, ಆಮೇಲೆ ಒಂದು ನೀತಿವಂತರಾಗಿ ಕನ್ಸಿಡರ್ ಮಾಡೋದು ಯಾವ್ದು ಮುಖ ಅಂತಂದ್ರೆ ನೋಡ್ಬೇಕಲ್ಲಿ ಹೇಳ್ತಾರೆ ವಚನ ಪ್ರಕಾರ. ಏನಂತಾರೆ, ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಯಾವ್ದ್ರಿಂದ ಪವಿತ್ರಾತ್ಮದಿಂದ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ಇದು ಅರ್ಥ ಏನು, ದೇವ್ರು ನಮ್ಮ ಪವಿತ್ರಾತ್ಮದಿಂದ ತೊಳೆದು ನಮ್ಮನ್ನ ಶುದ್ಧ ಮಾಡಿದ್ದಾರ ಅಂತಾನೆ ಈ ವಾಕ್ಯ ವಾಕ್ಯದ ಅರ್ಥ ಏನು ಅದರ, ಅದನ್ನ ಹೇಳ್ತಾರೆ ಪ್ಯಾರಾಗ್ರಾಫ್ ಓದಾನ ಅಂತೀನಿ. ಪ್ರತ್ಯೇಕಿಸಿಕೊಳ್ಳುವುದನ್ನು ಸೂಚಿಸುತ್ತದೆ ಅದರ. ಅಂದ್ರೆ ಪಾವನಗೊಳಿಸೋದು ಅಂತ ಹೇಳ್ತಾರೆ, ಅಂದ್ರೆ ಕಾನ್ಸಿಕ್ರೇಷನ್, ಈ ಸ್ಯಾಂಕ್ಟಿಫಿಕೇಶನ್ ಅಂತ ಒಂದು ಏನು ವಾರ್ತೆ ಬರ್ತಾರೆ ಇಂಗ್ಲೀಷಲ್ಲಿ, ಅಥವಾ ಪ್ರತಿಷ್ಠೆ ಪಡಿಸು ಅಥವಾ ಪರಿಶುದ್ಧ ಮಾಡುವಂತ ಅಲ್ವಾ, ತಮ್ಮ ಪರಿಶುದ್ಧ ಬರ್ತಲ್ಲ, ಪರಿಶುದ್ಧ ಮಾಡೋದ್ರ ಏನು ಅರ್ಥ ಅಂತಂದ್ರೆ ಆಕ್ಚುಲಿ ಸಿಟ್ಟಿಂಗ್ ಅಪಾರ್ಟ್ ಅಲ್ವರ. ಅಂದ್ರೆ
ನಮ್ಮನ್ನ ನಾವೇ ದೇವರ ಒಂದು ಸೇವೆಗೆ ಘೋಷಣೆ ಮಾಡೋದು, ಪ್ರತಿಷ್ಠೆ ಮಾಡ್ಕೊಳೋದು, ಸಪ್ರೇಟ್ ಆಗಿ ಎತ್ತಿಟ್ಕೊಳೋದು ಏನಂತಂದ್ರೆ ಅದು ಪ್ರತಿಷ್ಠೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡ್ಬೇಕಂದ್ರೆ ಬೈಬಲ್ ಅಲ್ಲಿ ಮೋಸ ಏನ್ ಮಾಡ್ತಾರೆ, ಧರ್ಮಶಾಸ್ತ್ರ ಇಸ್ಕೊಂಡ್ ಬರಕ್ಕೆ ಏನ್ ಮಾಡ್ತಾರೆ ಈ ಒಂದು ಬೆಟ್ಟಿ ಮೇಲೆ ಹೋಗ್ತಾರೆ ಅದರ. ಆವಾಗ ದೇವರು ದೇವ್ರು ನಿಮ್ಮ ಹತ್ರ ಮಾತ್ರ ಮಾತಾಡೋದ, ನಮ್ಮ ಹತ್ರ ಕೂಡ ಮಾತಾಡಲ್ವ ಅಂತ ಹೇಳ್ಬೇಕಾರೆ ಅವಾಗ ಏನ್ ಮಾಡ್ತಾರೆ, ಮೋಸ ಆಯ್ತಪ್ಪ ದೇವ್ರು ನಿಮ್ಮ ಹತ್ರ ಮಾತಾಡ್ತಾರೆ, ನೀವೇನ್ ಮಾಡಿ ನೀವು ನೀವೇ ಸಿದ್ಧಪಡಿಸ್ಕೊಳ್ಳಿ, 3 ದಿನ ಟೈಮ್ ಕೊಡ್ತಾರೆ, ಎಲ್ಲರೇ ಮಾಡ್ಕೋ ನೀಟಾಗಿ ಅವತ್ತಿಂದ ಎಲ್ಲ ಸ್ನಾನ ಮಾಡ್ಕೊಂಡು ಬಂದೇ ಮಾಡ್ಬೇಕು, ದೇವರ ಒಂದು ಸನ್ನಿಧಾನ ನಿಂತ್ಕೊಬೇಕು, ಅವಾಗ ನೀವು ಪ್ರತಿಷ್ಠೆ ಪಡಿಸ್ಕೊಳ್ಳಿ, 3 ದಿನ ನೀವು ಶುದ್ಧವಾಗಿರಿ, ಪ್ರತಿಷ್ಠೆ ಪಡಿಸ್ಕೊಳ್ಳಿ ಅಂತ ಹೇಳ್ತಾರ. ಆಮೇಲೆ ದೇವ್ರ ಸನ್ನಿಧಾನ ಬರ್ಬೇಕು, ದೇವ್ರ ಏನ್ ಮಾಡ್ತಾರೆ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಹೇಳ್ತಾರ. ಸೊ ಅದೇನ್ ಮೀನಿಂಗ್ ಅಂದ್ರೆ ಪರಿಶುದ್ಧಗೊಳಿಸೋದು, ಪ್ರತಿಷ್ಠೆ ಮಾಡೋದು ಅಂತದ್ದು ಏನರ್ಥ ಇದೆ ಅಂದ್ರೆ ಸೆಟ್ಟಿಂಗ್ ಅಪಾರ್ಟ್ ಟೋಟಲ್ ಆಗಿ ಅಂತ ಕ್ರಿಸ್ತನ್ಗಾಗಿ ನಮ್ಮ ನಾವೇ ಮಾಡೋದು, ಸಿದ್ಧ ಮಾಡಿಸ್ಕೊಂಡು ಸ್ಯಾಕ್ರಿಫೈಸ್ ಕೊಡೋದು ಅಂದ್ರೆ ನಮ್ಮ ನಾವೇ ದೇವ್ರಿಗೆ ಏನ್ ಮಾಡೋದು, ಒಪ್ಪಸ್ ಕೊಡೋದ್ನ ಏನ್ ಹೇಳ್ತಾರ, ಪ್ರತಿಷ್ಠೆ ಪಡಿಸೋದು ಅಂತ ಅರ್ಥ. ಆಮೇಲೆ ಪಾವನಗೊಂಡವರೆಲ್ಲರೂ ತಮ್ಮನ್ನು ಪ್ರತ್ಯೇಕಿಸಿಕೊಂಡವರೆಲ್ಲರೂ ದೇವರಿಗೆ ಸಂಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡವರೆಲ್ಲರೂ ತೊಳೆಯಲ್ಪಡಬೇಕು ಅಥವಾ ನಂಬಿಕೆಯಿಂದ ನೀತಿ ನಿರ್ಣಯ ಹೊಂದಿಕೊಂಡು ಶುಚಿಗೊಳಿಸಲ್ಪಟ್ಟವರಾಗಿ ಎಣಿಸಲ್ಪಡಬೇಕು. ನೋಡಿದ್ರ ಅದೇ ಹೇಳ್ಬೇಕಂದ್ರೆ ಇವರೆಲ್ಲ ಏನಂತಾರೆ, ತೊಳೆಯಲ್ಪಡಬೇಕು ಅಂದ್ರೆ ಯಾವ್ದಲ್ಲಿ ಅಂತಂದ್ರೆ ನೀತಿವಂತಿಕೆಯಲ್ಲಿ, ಜಸ್ಟಿಫೈ ಬೈ ಫೇತ್ ಅಂದ್ರೆ ಎಲ್ಲ ಶುದ್ಧರಾಗಿರ್ಬೇಕು. ಯಾವ್ದ್ರಲ್ಲಿ ಶುದ್ಧವಾಗಿರ್ಬೇಕು ಅಂದ್ರೆ ಎಲ್ಲ ನಂಬಿಕೆ ಏನಾಗಿರ್ಬೇಕು, ಶುದ್ಧವಾಗಿರ್ಬೇಕು ಅಂತ ಹೇಳ್ತಾರೆ. ನಿಜವಾದ ನೀತಿ ನಿರ್ಣಯವು ಯುಗಾಂತರ ಕಾಲದಲ್ಲಿ ಈ ಲೋಕವು ನಮ್ಮ ಮಹಾ ಮಧ್ಯಸ್ಥಗಾರನ ಮಾರ್ಗದರ್ಶನ ಮತ್ತು ಸಹಾಯದ ಅಡಿಯಲ್ಲಿ ಮತ್ತು ಪ್ರಾಯಶ್ಚಿತ್ತ ಪ್ರಕ್ರಿಯೆಯ ಭಾಗವಾಗಿ ದೇವರನ್ನು ಸಮೀಪಿಸುವ ಮೂಲವಾಗಿದೆ. ನೋಡ್ರ ಅದೇ ನೋಡ್ಬೇಕ್ರೆ ಈ ಒಂದು ನಿಜವಾದ ಆಕ್ಚುಯಲ್ ಜಸ್ಟಿಫಿಕೇಶನ್, ನಿಜವಾದ ನೀತಿವಂತರಾಗದು ಯಾವಾಗ ಅಂದ್ರೆ ಕ್ರಿಸ್ತನ ಒಂದು ರಾಜಧಾನಿ ಹೊರತು. ಇವಾಗ ಏನಾಗಲ್ಲ, ನಿಜವಾಗ್ಲೂ ಏನಂತ ದೇವರು ನೀತಿವಂತರನ್ನ ಕನ್ಸಿಡರ್ ಮಾಡಲ್ಲ, ಅದರ ನೀತಿವಂತರ ಆಕ್ಚುಲ್ ಫಿಸಿಕಲ್ ಆಗಿ ಆಗೋದಿಲ್ಲ ಅಂತ ಅರ್ಥ. ಅದರ ಹೆಂಗಂದ್ರೆ ಈ ನೀತಿವಂತಿಕೆ ಯಾವ ಥರ ಅಂದ್ರೆ ನಾವು ಡಿವೈನ್ ಪ್ಲಾನ್ ನೋಡಿದ್ರಿ ಅಂತ ಆದನ್ನು ಸೃಷ್ಟಿ ಮಾಡೋಕೆ ಒಂದು ಲೆವೆಲ್ ಸೃಷ್ಟಿ ಮಾಡಿದ್ರು, ಪಾಪ ಮಾಡಿದಾಗ ಏನಾಗ್ಬಿಟ್ಟ ಅನೀತಿವಂತನಾಗ್ಬಿಟ್ಟ. ಆ ತಿರ್ಗಾ ನೀತಿವಂತನಾಗಂತ ಲೆವೆಲ್ಗೆ ಮನುಷ್ಯ ಬರ್ಬೋದ ಅಂದ್ರೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಬರೋದು ಯಾವಾಗ ಅಂದ್ರೆ ಕ್ರಿಸ್ತನ ಒಂದು ರಾಜ್ಯದ ಅದೇನು ಅದು ಆರಂಭದಲ್ಲ ಅಂತ್ಯದಲ್ಲೇ, ಆವಾಗೇ ಅವ್ನು ಪರ್ಫೆಕ್ಷನ್ ಬರೋದು. ಆ ಪರ್ಫೆಕ್ಷನ್ ತರೋದಕ್ಕೋಸ್ಕರ ಮಾಡಿದ್ರೆ 1000 ಇಯರ್ಸ್ ಅಂತ ಮಾಡೋದು ನಾನು ಅವ್ನು ಅಲಾಟ್ ಮಾಡಿದ್ದಾರೆ, ಯಾರೋ ತಂದೆ ದೇವರು ಯೇಸು ಕ್ರಿಸ್ತನ ಅಲಾಟ್ ಮಾಡಿದ್ದಾರೆ. ಆದ್ರೆ ಇವಾಗ ಇರೋಂತ ಒಂದು ನೀತಿವಂತಿಕೆ ಯಾವ್ದ್ರ ಬೇಸಿಸ್ ಮೇಲೆ ಅಂತಂದ್ರೆ ಬರೀ ನಂಬಿಕೆಯಿಂದ ಮಾತ್ರ, ನಂಬಿಕೆಯಿಂದ ದೇವ್ರಿಗೆ ಮಾಡ್ತಾರೆ ನಮ್ಮನ್ನ ಇಲ್ಲಿರೋನ ಇಲ್ಲಿ ಇದ್ದೀರಿ ಅಂತ ಏನ್ ಮಾಡ್ತಾರೆ ಕನ್ಸಿಡರ್ ಮಾಡ್ತಾರೆ, ಪರಿಗಣಿಸ್ತಾರೆ, ಹೌದಪ್ಪ ಓಕೆ ಅಂತ. ಆಕ್ಚುಲಿ ಏನಿಲ್ಲ ಅದು, ನಾವು ಆತರ ಇರೋದಿಲ್ಲ. ಅದೇ ಹೇಳ್ತಾರೆ ಜಸ್ಟಿಫಿಕೇಶನ್ ಬೈ ಫೇತ್ ಅಂತ ಹೇಳ್ತಾರೆ. ಅತಿ ಮಹತ್ವಕ್ಕಿಂತ ಕಡಿಮೆಯಾದದ್ದಲ್ಲ, ನಂಬಿಕೆಯ ಮೂಲಕವಾದರೂ ಸುವಾರ್ತ ಯುಗದಲ್ಲಿ ಕಾರ್ಯಗತಗೊಳ್ಳುವ ವ್ಯವಸ್ಥೆಯಾಗಿದೆ. ಇದರಿಂದ ಸ್ವಾಭಾವಿಕವಾಗಿ ಪಾಪಿಗಳಾದ ನಾವು ನಮ್ಮ ದೇಹದಲ್ಲಿ ಸರ್ವ ಸಂಪೂರ್ಣತೆಯು ವಾಸ ಮಾಡದೇ ಇರುವಾಗ ನಿರ್ಮಲರು, ಪವಿತ್ರರು, ನಿರ್ಣಯಿಸಲ್ಪಟ್ಟವರು ಕ್ರಿಸ್ತನನ್ನು ನಮ್ಮ ವಿಮೋಚಕನೆಂದು ಒಪ್ಪಿಕೊಳ್ಳುವುದರ ಮೂಲಕ ದೇವರಿಂದ ಅಂಗೀಕರಿಸಲ್ಪಟ್ಟವರು ಎಂದು ಎಣಿಸಲ್ಪಡುತ್ತೇವೆ. ನೋಡ್ಬೇಕಾದ್ರೆ ಇದು ಹೆಂಗಾಗೋದಂದ್ರೆ ಕ್ರಿಸ್ತನ ಮೇಲಿರುವಂತ ನಂಬಿಕೆ ಮುಖಾಂತರ ನಾವು ನೀತಿವಂತ ಆಗ್ತೇವೆ ಅಂತ ಅನ್ಸ್ತಾರೆ. ಯೇಸುಗೂ ಹೇಳ್ತಲ್ಲ, ಯಾರು ನನ್ನ ಮೇಲೆ ವಿಶ್ವಾಸ ಪಡ್ತಾರೋ ಅವರು ಪಾಪ ಎಲ್ಲ ಏನಾಗಿದೆ ಕ್ಷಮಿಸಲ್ಪಟ್ಟಿದೆ. ಅದರ ಬಿಲೀವ್ ಇನ್ ದಿ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಯುವರ್ ಸಿನ್ಸ್ ವಿಲ್ ಬಿ ಫಾರ್ಗಿವನ್ ಅಂತ ಹೇಳ್ತಾರೆ. ಹೆಂಗೆ ನಮ್ಮ ಸಿನ್ಸ್ಗಳನ್ನ ಫರ್ಗಿವ್ ಮಾಡ್ತಾರೆ, ಪಾಪಗಳನ್ನ ಹೆಂಗೆ ಕ್ಷಮಿಸ್ತಾರೆ, ನಂಬಿಕೆಯಿಂದ ಅಷ್ಟೇ. ನಂಬಿಕೆ ನಾವೇನೈತೆ ದೇವದೃಷ್ಟಿಯಲ್ಲಿ ನೀತಿವಂತರು ಒಳ್ಳೆಯವ್ರ ಥರ ಏನು ಮಾಡ್ತಾರೆ ಕನ್ಸಿಡರ್ ಮಾಡ್ತಾರೆ. ಹೆಂಗಂದ್ರೆ ಅವ್ರಿಗೆ ಇದ್ರಂತ ನಂಬಿಕೆ ಮೇಲೆ ಅಷ್ಟೇ ಬರ್ತೀನಿ ಏನಿಲ್ಲ. ಅದ್ರ ಇವಾಗ ಅಬ್ರಹಾಮ್ ತೊಗೊಂಡ್ರೆ ಅಬ್ರಹಾಮ್ ದೇವದೃಷ್ಟಿ ಏನಾದ್ರು ನೀತಿವಂತರ ಓದ್ತಾರೆ ಹೆಂಗೆ, ಒಂದು ನಂಬಿಕೆಯಿಂದಲೇ. ಅಂದ್ರೆ ಅದೇ ನೋಡ್ಬೇಕ್ರೆ ನಂಬಿಕೆಯಿಂದಲೇ ವಿಶ್ವಾಸಿ ಬಾಳೋದಕ್ಕೆ ಸಾಧ್ಯ. ಅದೇ ನೋಡ್ಬೇಕು ಯಾರ ಮೇಲೆ ಅಂದ್ರೆ ಕ್ರಿಸ್ತ ಮೇಲಂತ ನಂಬಿಕೆ ಮುಖದ ಈ ಸುವಾರ್ಥದಲ್ಲಿರುವಂತ ಕಂಡೀಷನ್ ಹಿಂಗೆ. ಅಂದ್ರೆ ಯಾರು ದೇವ್ರ ನೀತಿವಂತರ ಮಾಡ್ತಾರೆ, ಯಾರು ತನ್ನ ಮಗನ ಒಂದು ರಕ್ತ ಮೇಲೆ ವಿಶ್ವಾಸ ಬಿಟ್ಬಿಟ್ಟು ಆತನ ಮುಖಾಂತರ ಮತ್ತೆ ನಮ್ಗೆ ರಕ್ಷಣೆ ಅಂತ ನಂಬ್ತಾರ, ಅವ್ರಿಗೆ ಮಾತ್ರ ಏನಾಗೋದು ಆ ಒಂದು ಎಂತ ನಂಬಿಕೆ ಮುಖಾಂತರ ದೇವ್ರು ಮಾಡ್ತಾರನ್ನ ಅವ್ರ ನೀತಿವಂತ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ದೇವರ ವೇದೋಕ್ತಿಗಳಿಗನುಸಾರವಾಗಿ ಕ್ರಿಸ್ತನು ನಮಗಾಗಿ ಮರಣಪಟ್ಟನು ಎಂಬ ದೇವರ ವಾಕ್ಯದ ಸಾಕ್ಷಿಯನ್ನು ನಾವು ನಂಬುತ್ತೇವೆ. ಇದನ್ನು ನಂಬುವವರಾಗಿ ಮತ್ತು ಪಾಪದಿಂದ ತಪ್ಪಿಸಿಕೊಳ್ಳುವ ಮನಸ್ಸುಳ್ಳವರಾಗಿ ನಾವು ದೇವರಿಂದ ಸರ್ವ ಸಂಪೂರ್ಣರೋ ನಿಷ್ಪಾಪಿಗಳೋ ಎಂಬಂತೆ ಆತನ ಅಮೂಲ್ಯವಾದ ರಕ್ತದ ಅರ್ಹತೆಯ ಮೇರೆಗೆ ನಿರ್ಣಯಿಸಲ್ಪಟ್ಟವರಾಗಿ ದೇವರಿಂದ ಅಂಗೀಕರಿಸಲ್ಪಡುತ್ತೇವೆ. ಈ ರೀತಿಯಾಗಿ ವಿಶ್ವಾಸದ ಮೂಲಕ ನೀತಿ ನಿರ್ಣಯ ಹೊಂದಿಕೊಂಡು ನಾವು ದೇವರಲ್ಲಿ ಸಮಾಧಾನದಿಂದಿರುತ್ತೇವೆ. ನೋಡ್ರ ಈತನ ನೀತಿವಂತಿಕೆ ಹೊಂದಿದ್ಮೇಲೆ ದೇವರಂತ ನಾವೇನಾಗಿದ್ರಿ, ಸಮಾಧಾನದಿರ್ತೀರಿ. ಸಮಾಧಾನ ಇದೆ ನಮ್ಗೂ, ದೇವ್ರಿಗೆ ಇದೆ ಸಮಾಧಾನ ಇದೆ ಅಂತ ಅಂದ್ರೆ ದೇವರು ಒಂದು ಕೋಪಕ್ಕೆ ಅಂದ್ರೆ ಏನು ಅವ್ರ ನೀತಿಗೆ ನಾವೇನಾಗೋದಿಲ್ಲ ಗುರಿಯಾಗೋದಿಲ್ಲ ಅಂತ. ಹಾಗೂ ಆತನನ್ನು ಸಮೀಪಿಸಬಹುದು ಮತ್ತು ಆತನಿಂದ ಅಂಗೀಕರಿಸಲ್ಪಡುತ್ತೇವೆ. ಮಾತ್ರವಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅರ್ಹತೆಯ
ಮೇರೆಗೆ ದೇವರಿಂದ ಅಂಗೀಕರಿಸಲ್ಪಟ್ಟ ಕಾರ್ಯಗಳಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳಬಹುದು. ಅದರ ನಂತರ ಅವಾಗ ದೇವರು ಏನ್ ಮಾಡ್ತಾರೆ, ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ. ಯಾರ ಮುಖಾಂತರ? ಕ್ರಿಸ್ತನ್ ಮುಖಾಂತರ. ಅವಾಗ ಏನ್ ಮಾಡೋದು, ಆತನ ಕೃಪಾಸನ ಹತ್ರ ಹೋಗ್ಬಿಟ್ಟು ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸಲ್ಲಿಸಬಹುದು ಅಂತ ಹೇಳ್ತಾರೆ. ಅದರ ಇಲ್ಲ ಅಂತಂದ್ರೆ ದೇವರು ಈ ಪಾಪಿಗಳ ಪ್ರಾರ್ಥನೆ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೀತಿವಂತನ ಪಾತ್ರ ಪ್ರಾರ್ಥನೆ ಮತ್ತೆ ಏನೋ ದೇವ್ರ ಹತ್ರ ಹೋಗುದು. ಆ ನೀತಿವಂತನ ಒಂದು ಪ್ರಾರ್ಥನೆ, ನಮ್ಮ ಪ್ರಾರ್ಥನೆ ಹೋಗ್ಬೇಕು ಅಂದ್ರೆ ನಾವೇನ್ ಹೇಳ್ಬೇಕು? ಫಸ್ಟ್ ಆಫ್ ಆಲ್ ನೀತಿವಂತರ ಬೇಕು. ಇದನ್ನ ದೇವ್ರ ಹೆಂಗ್ ಕನ್ಸಿಡರ್ ಮಾಡೋದಂದ್ರೆ, ಉಂಗ್ಲಿ ಟು ಕ್ರೈಸ್ಟ್ ಕರ. ಯಾಕೆ ಯೇಸು ಕ್ರಿಸ್ತ ಅಂತ ಹೇಳ್ಬಿಟ್ಟ ಅಂದ್ರೆ, ಯೇಸು ಕ್ರಿಸ್ತನ ಇಡೀ ಲೋಕದ ಪಾಪನ ತಗೊಂಡೋಗುವಂತ ಒಂದು ಕುರಿಮರಿ. ಅದೇ ನೋಡ್ಬೇಕ್ರೆ, ಆ ಒಂದು ಇವ್ರ ಮೇಲೆ ದೇವ್ರ ಮನೆ ಏರ್ಪಾಟ್ ಮೇಲೆ ನಂಬಿಕೆ ಇದ್ರೇನೆ ದೇವ್ರ ಏನ್ ಮಾಡ್ತಾರೆ, ನಮ್ಮನ್ನ ಶುದ್ಧ ಅಂತ ಮಾಡ್ತಾರೆ ಅಲ್ಲಿ, ಅಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಅವಾಗೇ ನಮ್ಮ ಪ್ರೇಯರ್ಗಳು ಏನಾಗೋದು, ದೇವ್ರಿಗೆ ಏನಾಗುತ್ತೆ ಸೇರೋದು. ಇಲ್ಲ ಅಂದ್ರೆ ನಮ್ಮ ಪ್ರೇಯರ್ಗಳು ಏನಾಗಲ್ಲ, ದೇವ್ರ ಹತ್ರ ಸೇರೋದಿಲ್ಲ. ಅದಕ್ಕೆ ನಾವು ಬೇಕು ನೋಡ್ಬೇಕ್ರೆ, ಅನೇಕ ಜನಗಳು ಏನಂತ ಹೇಳಿದ್ರು, ಈ ಜೆಂಟೈಲ್ಸ್ ಅನೇಕ ಜನಗಳು ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಇದ್ರಂತೆ. ಆದ್ರೆ ದೇವ್ರು ಏನ್ ಮಾಡ್ಕೋಲ್ಲ, ಅದನ್ನ ಲೆಕ್ಕಿಸ್ಲೇ ಇಲ್ಲ ಅಂತ ಹೇಳ್ತಾರೆ. ಯಾವಾಗ ಲೆಕ್ಕಿಸ್ರು, ಆತನ ಒಂದು ಯೋಜನೆಯಲ್ಲಿ ಒಂದು ಟೈಮ್ ಬಂದಾಗ ಏನ್ ಮಾಡಿದ್ರು, ಅವ್ರ ಪ್ರಾರ್ಥನೆ ಏನಾಯ್ತಂತೆ ಅವ್ರ ಕಿವಿಗೆ ಬಿತ್ತು ಅಂತ ಹೇಳ್ತಾರೆ. ದೇವ್ರ ಹತ್ರ ಬಂತು, ದೇವ್ರ ಸಿಗ್ನಲ್ ಬಂತು ಅಂತ ಹೇಳ್ತಾರೆ. ಕೊನೆ ನೆನೆಸ್ಬೇಕು ಹೇಳ್ಬೇಕು ಏನಂತಾರೆ ಅಂದ್ರೆ, ಅವರು ಕೊಡ್ತಾ ಇಂತ ಕಾಣಿಕೆ, ಅವ್ರ ಪ್ರಾರ್ಥನೆ ವಿಜ್ಞಾಪನೆಗಳೆಲ್ಲ ಯಾರ ಹತ್ರ ಬಂದಂತೆ, ದೇವ್ರಿಗೆ ಬಂದ. ಏನ್ ಮೀನಿಂಗ್ ಅಂದ್ರೆ, ದೇವ್ರು ಮಾಡಿದಂತ ಒಂದು ಏರ್ಪಾಡು ಮುಖಾಂತರ ಅದು ಸರಿಯಾದ ಒಂದು ರೀತಿಯಲ್ಲಿ ಬಂದಿದ್ದರಿಂದ ಏನಾಯ್ತು, ಅದು ದೇವ್ರಿಗೆ ಬಂದು ಸೇರ್ತು. ಇಲ್ಲ ಅಂದ್ರೆ ದೇವ್ರು ಏನ್ ಮಾಡ್ಕೊಳ್ಳ, ನಾ ಕೇಳೋದಿಕ್ಕೆ ಹೋಗೋದಿಲ್ಲ. ಅದರ ಅಪೊಸ್ತಲ ಕೃತ್ಯಗಳು 17 28 ನೋಡಿ, ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ನಾವು ದೇವರ ಸಂತಾನದವರಾಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪವಿದ್ದೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ ಬೆಳ್ಳಿ ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ಆ ಅಜ್ಞಾನ ಕಾಲಗಳನ್ನು ದೇವರ ದೇವರೇ ಮಾಡಕ್ಕೆ ಲಕ್ಷ್ಯಕ್ಕೆ ದಾರಲಿಲ್ಲ. ಅಂದ್ರೆ ಏನ್ ಮೀನಿಂಗು, ದೇವ್ರ ಕನ್ಸಿಡರೇ ಮಾಡಲಿಲ್ಲ ಅಂತ ಹೇಳ್ತಾರೆ. ನೋಡಿ, ಅವೆಲ್ಲ ಮಾಡ್ತಾ ಇದ್ದ ಯಾರಿಗೆ, ಆ ವಿಗ್ರಹಗಳಿಗೆ ಆರಾಧನೆ ಮಾಡೋರು. ಅದು ದೇವ್ರಂತಾನೆ ಮಾಡೋರು, ಆ ದೇವ್ರನ್ನ ಕನ್ಸಿಡರ್ ಮಾಡೋರು ಇಲ್ಲ. ಯಾಕಂದ್ರೆ ಅದು ದೇವ್ರ ದೃಷ್ಟಿಯಲ್ಲಿ ನೀತಿವಂತರ ಆಗೋದಕ್ಕೆ ಮಾರ್ಗನೇ ಅಲ್ವಾ? ಸೊ ಅಂದ್ರೆ ಅವರು ಕರೆಕ್ಟ್ ಆಗಿರೋಂತ ಮಾರ್ಗನ ಸಿದ್ಧ ಮಾಡಿ ಆ ಮಾರ್ಗನ ಅರ್ತ್ಕೊಂಡು ಅದ್ರ ಪ್ರಕಾರ ಯಾರು ಬರ್ತಾರೋ ಅವ್ರಿಗೆ ಮಾತ್ರ ಏನ್ರಿ ವಿಶ್ವಾಸದ ಮೇಲೆ ನೀತಿವಂತರ. ಇವ್ರು ಏನ್ ಮಾಡೋದು, ದೇವ್ರ ಹತ್ರ ಕೇಳ್ಬಿಡಂತೆ, ಆ ಒಂದು ಇದಕ್ಕೆ ಹೋಗ್ಬೋದಂತೆ, ದೇವ್ರನ್ನ ಅಪ್ರೋಚ್ ಮಾಡಂತೆ. ಅವಾಗ ಇವ್ರು ಮಾಡೋಂಥ ಎಲ್ಲ ಕೆಲಸಗಳನ್ನ ದೇವ್ರೇ ಮಾಡ್ತಾರೆ, ಅದು ಲೆಕ್ಕಕ್ಕೆ ತಗೊಂತಾರೆ ಅಂತ. ಐ ಮೀನಿಂಗು, ನಮ್ಮ ಒಂದು ಲೆಕ್ಕ ದೇವ್ರ ಹತ್ರ ಅಕೌಂಟ್ ಶುರು ಆಗೋದು ಯಾವಾಗ ಅಂದ್ರೆ, ಆಟ್ ದ ಟೈಮ್ ಆಫ್ ಕಾನ್ಸಿಕ್ರೇಷನ್. ನಮ್ಮ ನಾವಾಗೇ ದೇವ್ರಿಗೆ ಕಂಪ್ಲೀಟ್ ಒಪ್ಪಿಸ್ಕೊಟ್ಟ ಅವಾಗ ಏನಾಗೋದು, ನಮಗೂ ದೇವ್ರಿಗೆ ಏನಾಗೋದು ಒಂದು ಲೆಕ್ಕ ಶುರು ಆಗೋದು. ಇಲ್ಲ ಅಂದ್ರೆ ಅವಾಗ ದೇವ್ರು ಏನ್ ಮಾಡೋದು, ನಮ್ಗೆ ಕನ್ಸಿಡರೇ ಮಾಡಕ್ ಹೋಗಲ್ಲ. ಲೋಕ ಎಲ್ಲ ದೇವ್ರ ದೃಷ್ಟಿಯಲ್ಲಿ ಹೇಗಿದೆ, ಜೀವಂತವಾಗಿದೆಯಾ ಸತ್ತಾಗಿದೆಯಾ? ಡೆಡ್ ಬಾಡಿಗಳಿಂದ ದೇವ್ರು ಯಾವ ವ್ಯವಹಾರ ಮಾಡಕ್ ಹೋಗಲ್ಲ. ಅದರ ದೇವ್ರು ನಮ್ಗೆ ಪವಿತ್ರಾತ್ಮ ಕೊಡ್ತಾರೆ ಅಂದ್ರೆ, ಅದಕ್ಕೆ ಕೊಡೋಂತ ಕಂಡೀಷನ್ ಏನು ಅಂದ್ರೆ, ನಾವು ನಂಬಿಕೆ ಏನೇನಬೇಕು ಆತನ ದೃಷ್ಟಿಯಲ್ಲಿ ಬರಬೇಕು. ಅವಾಗ ಏನ್, ಓ ಹೌದಪ್ಪ ಓಕೆ ಬದುಕೋರೆ ಅಂತ ಕನ್ಸಿಡರ್ ಮಾಡ್ಬಿಟ್ಟು ನಮ್ಗೆ ಏನ್ ಮಾಡ್ತಾರೆ, ಮಾಡೋಂತ ಎಲ್ಲ ಕೆಲಸಗಳನ್ನ ಸರಿ ಏನ್ ಮಾಡ್ತಾರೆ ಅಕೌಂಟ್ ತಗೊಂತಾರೆ. ಅದ್ರ ಅದೇ ಕಾನ್ಸಿಕ್ರೇಷನ್ ಮಾಡಿದ ಮೇಲೆ ಏನ್ ಹೇಳ್ತಾರೆ, ಅದಕ್ಕೆ ನಾವು ಕಳೆದ ಓದೋದ್ರಿಂದ ಅಂದ್ರೆ, ಕಾನ್ಸಿಕ್ರೇಷನ್ ಮಾಡಿದ ಮೇಲೆ ಏನಾಗಬೇಕು, ದೇಹದಲ್ಲಿ ಬದಲಾವಣೆಗಳೇನ ಇರ್ಬೇಕು ಇರ್ಬೇಕು. ಬದಲಾವಣಿಕೆನೆ ಇಲ್ಲ ಅಂತಂದ್ರೆ ಏನ್ ಮೀನಿಂಗ್ ಅಂದ್ರೆ, ಕಾನ್ಸಿಕ್ರೇಷನ್ ಏನ್ ಮಾಡಿಲ್ಲ ಮಾಡಿಲ್ಲ ಕಾನ್ಸಿಕ್ರೇಷನ್ ಮಾಡಿಲ್ಲ ಅಂದ್ರೆ ಪವಿತ್ರಾತ್ಮ ದೇವ್ರು ಕೊಟ್ಟಿರ್ತಾರ? ಅದ ಹೇಳ್ತಾರೆ ಸೆಟ್ಟಿಂಗ್ ಅಪಾರ್ಟ್. ಕಾನ್ಸಿಕ್ರೇಷನ್ ಅಂದ್ರೆ ವಾರ್ತೆ ಅರ್ಥ ಏನೋ, ಪರಿಶುದ್ಧಗೊಳಿಸೋ ನಿಮ್ಮಿಂಗು, ನಮ್ಮ ನಾವೇ ಕಂಪ್ಲೀಟ್ ಆಗಿ ದೇವ್ರಿಗೆ ಮಾಡೋದು ಒಪ್ಪಿಸ್ಕೊಡೋದು. ನಮ್ಮ ನಾವೇ ದೇವ್ರಿಗೆ ಕಂಪ್ಲೀಟ್ ಆಗಿ ಒಪ್ಪಿಸ್ಕೊಟ್ಟಿಲ್ಲ ಅಂದ್ರೆ ದೇವ್ರು ನಮ್ಗೆ ಹೋಲಿಸ್ಬಿಟ್ಕೊಡ್ತಾರ? ಹೋಲಿಸ್ಬಿಟ್ಟು ಕೊಟ್ಟವ್ರೆ ಅಂತಂದ್ರೆ ಸಾಕ್ಷಿನೇ ಇರಲ್ಲ. ಅದೇ ಹೇಳ್ತಾರದು, ಏನ್ ಹೇಳ್ತಾರೆ, ಏನ್ ವಿಟ್ನೆಸ್ ನಾವು ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ರಿ, ದೇವ್ರ ನಮ್ಗೆ ಪವಿತ್ರಾತ್ಮ ಕೊಟ್ಟಿದ್ರಿ, ಏನಪ್ಪ ಸಾಕ್ಷಿ ಅಂದ್ರೆ ಇದೇ ಸಾಕ್ಷಿ. ಏನೋ ನಾವು ಮಾಡೋಂತ ಕೆಲಸಗಳನ್ನ ಯಾರು ಅಕ್ಸೆಪ್ಟ್ ಮಾಡ್ತಾರೆ, ದೇವರು ಅಕ್ಸೆಪ್ಟ್ ಮಾಡ್ತಾರೆ. ಅದಕ್ಕೆ ಅಂತ ಫಲಗಳು ಇರ್ತಾರೆ, ಫ್ರೂಟ್ಸ್ ಇರ್ತಾರೆ ಅಲ್ವರ. ಫ್ರೂಟ್ಸ್ ಇಲ್ಲ ಅಂತಾರೆ ಮೀನಿಂಗು, ನಮ್ಮ ಕೆಲಸಗಳನ್ನ ಮಾಡಕ್ ಹೋಗಿಲ್ಲ, ದೇವರು ಅಕ್ಸೆಪ್ಟೇ ಮಾಡಿಲ್ಲ. ಅಂದ್ರೆ ಮೀನಿಂಗು, ಕಾನ್ಸಿಕ್ರೇಷನ್ ಲೆಕ್ಕಕ್ಕೆ ಬಂದಿಲ್ಲ ಅಂತ ಅರ್ಥ. ಅದರ ಆಮ ನೋಡಿ ನೆಕ್ಸ್ಟ್ ಹೇಳ್ತಾರೆ, ಹ ನಮ್ಮ ನೀತಿ ನಿರ್ಣಯದ ಪುರಾವೆಯಾಗಿ ನಮ್ಮ ನೀತಿ ನಿರ್ಣಯ ಮತ್ತು ಪಾವನತೆಯು ದೇವರ ವಾಕ್ಯದ ಮೂಲಕ ಉಂಟಾಗುತ್ತದೆ, ಮತ್ತು ಇದು ನಮ್ಮಲ್ಲಿರುವ ಆತ್ಮಕ್ಕೆ ಮುದ್ರೆ ಮತ್ತು ಸಾಕ್ಷಿ ಎಂಬುದಾಗಿ ಕರೆಯಲ್ಪಡುತ್ತದೆ. ಅಂದ್ರೆ ಇದನ್ನ ದೇವ್ರು ನಮ್ನ ಹೆಂಗೆ ಒಂದು ಇದನ್ ಮಾಡ್ತಾರೆ ಅಂತಂದ್ರೆ, ದೇವರ ಒಂದು ವಾಕ್ಯದ ಮುಖ. ಅಂದ್ರೆ ನಾವು ದೇವ್ರಿಗೆ ಒಪ್ಪಿಸ್ಕೊಡೋದಲ್ಲ, ಇದು ಯಾವ ಒಂದು ಆಧಾರದ ಮೇಲೆ ಅಂತಂದ್ರೆ ನಂಬಿಕೆನೆ. ಆ ನಂಬಿಕೆ ಹೆಂಗ್ ಹುಟ್ಟಿಸೋದು ನಮ್ಮ ಮೇಲೆ ಅಂತಂದ್ರೆ, ಒಂದು ವಾಕ್ಯದ ಒಂದು ಆಧಾರದ ಮೇಲೆ. ಅದ್ರಲ್ಲಿ ಹೇಳ್ತಾರಲ್ಲ, ವಿಶ್ವಾಸ ಹೆಂಗ್ ಬರ್ತಾರೆ, ಕೇಳಿದ್ ಏನಾಗ್ತಾರೆ, ವಿಶ್ವಾಸ ಬರ್ತದೆ ಅದರ. ಕೇಳ್ತಾ ಕೇಳ್ತಾ ಏನಾಗ್ತದೆ, ವಿಶ್ವಾಸ ಬರ್ತಾರೆ ಅದರ. ಕೇಳ್ತಾ ಕೇಳ್ತಾ ನಂಬಿಕೆ ಬರ್ತಾರೆ, ನಂಬಿಕೆ ಏನಾಯ್ತಾನೆ ಇಷ್ಟ, ವಿಶ್ವಾಸ ಬರ್ತಾರೆ. ಅದೇ ನೋಡ್ಬೇಕಾದ್ರೆ ಹೇಳ್ದಿರ ಇದ್ರೆ ಹೆಂಗ್ ಕೇಳಕ್ಕೋ ಸಾಧ್ಯ?
ಕಳ್ಸ್ಕೊಡ್ಲೇ ಅಂದ್ರೆ ಹೇಳೋದು ಹಿಂಗೆ ಕೇಳ್ಕೊಂಡು ಹೇಳ್ತಾರೆ ರೋಮನ್ಸ್ ಅಲ್ಲಿ ಅಲ್ರ. ಫಸ್ಟ್ ಆಫ್ ಆಲ್ ಏನ್ ಪ್ರೀಚ್ ಮಾಡಕ್ಕೆ, ಪ್ರೀಚ್ ಮಾಡಿದ್ರೆ ಒಬ್ರು ಕೇಳಕ್ ಸಾಧ್ಯ, ಅದಕ್ಕೆ ಕೇಳಿದ್ರೆ ಇವ್ರೇನ್ ಬಿಡಕ್ ಸಾಧ್ಯ, ನೆಕ್ಸ್ಟ್ ಬಿಲೀಫ್ ಅನ್ನು ಬರಕ್ ಸಾಧ್ಯ, ಬಿಲೀಫ್ ಹೋಗ್ತಾ ಹೋಗ್ತಾನೆ ಏನದು ಫೇತ್ ಅಂತ ಬರೋದಿಕ್ಕೆ ಸಾಧ್ಯ. ಇದೆಲ್ಲ ಇಲ್ದಿರ ಇದ್ರೆ ಹೆಂಗೆ ಸಾಧ್ಯ ಅದಿ ನೋಡ್ಬೇಕು. ಏನ್ ಹೇಳ್ತಾರೆ ಅಂದ್ರೆ ಇದೆಲ್ಲ ಆರಂಭ ಆಗೋದಿಲ್ಲ ವಾಕ್ಯನ ಕೇಳೋದ್ ಮುಖಾಂತರ. ಸೊ ವಾಕ್ಯನ ಎಷ್ಟು ನಾವು ಕೇಳ್ತಿರೋ ಅಷ್ಟು ನಾವೇ ಏನ್ ಮಾಡೋಕ್ ಸಾಧ್ಯ, ದೇವ್ರಿಗೆ ಪ್ರತಿಷ್ಠೆ ಮಾಡೋಕ್ಕೆ ಸಾಧ್ಯ. ವಾಕ್ಯದಲ್ಲಿ ನಮ್ಗೇನು ಅರ್ಥನೇ ಆಗಿಲ್ಲ ಅಂತಂದ್ರೆ ನಮ್ಗೇನು ನಾವೇನು ದೇವ್ರಿಗೆ ಒಪ್ಪಿಸ್ಕೊಡ್ತೀರಿ, ನಾವು ಎಷ್ಟೋ ಎಷ್ಟು ಮಾತ್ರ ಒಪ್ಪಿಸ್ಕೊಡ್ತೀರಿ, ನಮ್ಗೇನು ಗೊತ್ತೋ ಅದ್ರ ಪ್ರಕಾರ ಮಾಡ್ತೀವಿ ನಾವು. ಒಪ್ಪಿಸ್ಕೊಡ್ತೀವಿ, ಹೆಂಗ್ ಒಪ್ಪಿಸ್ಕೊಡ್ತೀರಿ, ಇರೋಬ್ ಎಲ್ಲ ಹಾಳು ಮಾಡ್ಕೊಂಬಿಟ್ಟ, ಅದರ ಪಾಪ ಹಾಳು ಮಾಡ್ಕೊಂಡ್ಲೆ ಬಿಡಿ, ಹಾಳಾಗೋಯ್ತು ಅದರ ದೇವ್ರ ಏನ್ ಮಾಡಿದ್ರೆ ಎರಡರಷ್ಟು. ಹಾ ನೋಡ್ರ, ನಾವ್ ಇದೇ ಅರ್ಥ ಮಾಡ್ಕೊಂಡು ಆ ದೇವ್ರಿಗೆ ಒಪ್ಪಿಸ್ಕೊಟ್ರೆ ನಂಗೇನ್ ಸಿಗ್ತದೆ, ಎರಡರ ಸಿಗ್ತಾರೆ. ಬಿಟ್ಟು ಈ ತರ ನೆನ್ಸ್ಕೊತಾರೆ ಹೆಂಗಿರ್ತಾರೆ, ಇವಾಗ ನನ್ನ ಲೈಫ್ ಹೆಂಗಿರ್ತದೆ, ಹಾ ಕಾಯ್ತಾ ಇರ್ತೀರಿ ಎಲ್ಲಿ ಅಡ್ರೆಸ್ ಬರ್ತಾರೆ ಅಂತಂದ್ಬಿಟ್ಟು. ಅದರ ಹೇಳ್ತಾರೆ ಎಲಿಯಾ, ಎಲಿಯಾ ಎಲೀಶಾ, ಅದರ ಎಲಿಯಾ ಹೋಗ್ಬಿಟ್ರು, ಎಲೀಶ ಹಿಂಗೇ ಮಾಡ್ಬಿಟ್ಟಿದ್ರು ಹೋಗ್ಬೇಕಾದ್ರೆ, ಹಾ ಅದ ಕಂಬಳಿಗೆ ಹೋಗ್ಬಿಟ್ಟು ಹೋಗ್ಬಿಟ್ರು, ಅದ್ರಲ್ಲಿ ಅಡ್ರೆಸ್ ಏನಾಗ್ಬಿಡ್ತು ಪವಿತ್ರ ತಗೊಂಡ್ಬಿಡ್ತು. ಅದೇ ತರ ನೋಡಿದ್ರೆ ಎಲ್ಲ ಕಳ್ಕೊಂಡ್ಬಿಟ್ರು ಪರವಾಗಿಲ್ಲ, ಅದೇ ನಮ್ಗೆ ಏನ್ ಮಾಡ್ತಾರೆ, ಅಡ್ರೆಸ್ ಕೊಡ್ತಾರೆ ಕಾಯ್ ಗೊತ್ತಿದ್ರೆ ಅವಾಗ ಏನ್ ಮೀನಿಂಗ್, ವಾಕ್ಯನ ವಾಕ್ಯ ಹೆಂಗ ಅರ್ಥ ಮಾಡ್ಕೊತಾರ ಅದ್ರ ಪಕ್ಕ ನಾವೇನ್ ಮಾಡ್ತೀವಿ ದೇವ್ರಿಗೆ ಇವಾಗ ವಾಪಸ್ ಕೊಡ್ತೀರಿ. ಯಾಕೋ ಹೋಗ್ತಾರ, ಯಾಕೋ ಎಲ್ಲ ಬಿಟ್ಬಿಟ್ಟು ಏನ್ ಮಾಡ ದೇವ್ರಿಗೋಸ್ರ, ಹಾ ಹೋಗ್ಬಿಟ್ಟ ಹೋಗ್ಬಿಟ್ಟು ಏನ್ ತಗೊಂಡ್ಬಂದ್ರು ಇಡೀ ದೊಡ್ಡ ಸಂಪತ್ತು. ಕರೆಕ್ಟ್ ಅದೇ ಆಶೀರ್ವಾದ ಮಾಡ್ತಾರೆ, ಅಂದ್ರೆ ಬಂದು ಹೇಳ್ತಾರೆ ಬರೀ ಕೈ ಏನ್ ಮಾಡ ದೊಡ್ಡ ಒಂದು ಆಸ್ತಿನೇ ತಗೊಂಡು ಅಂತ ಹೇಳ್ತಾರೆ. ಅಷ್ಟೊಂದಿನ ಇದೆ ಗಿಫ್ಟ್, ಅವ್ರು ಏನ್ ಮಾಡ್ತಾರೆ ಏಸ ಹಂಗ್ ಕೊಟ್ಟಿನ ಅಷ್ಟೊಂದ ಒಂದು ಹೇಳವಾಗಿರೋ ಆಸ್ತಿ ಯಾರು ತಗೊಳ್ತಿತ್ತು ಅಂತ ಉಳಿದಿದ್ದೇನೆ. ಅಂದ್ರೆ ಈಗ ನಾವೇ ಬೈಬಲ್ ಈ ತರ ಎಲ್ಲ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಏನ್ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು ಅಂತ ಮನ್ಸ್ಬೋದೇ, ಹಾ ನಾವು ದೇವ್ರಿಗೆ ಒಪ್ಪಿಸ್ಕೊಟ್ರೆ ನಮ್ಗೇನಾಗ್ತದೆ ಇವೆಲ್ಲ ಇವೆಲ್ಲ ಬರ್ತದೆ ಅಂತ ನಾವು ಇದೇ ಏನ್ ಮಾಡ್ತೀವಿ ನಾವು ಇವಾಗ ಇದನ್ನ ನೋಡ್ತಾ ಕೂತಿರ್ತೀರಿ. ಅದ್ರ ಹಂಗಿರ್ಬೇಕಾದ್ರೆ ವಾಕ್ಯನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೇನೆ ನಾವು ದೇವ್ರಿಗೆ ಒಪ್ಪಿಸ್ಕೊಡೋದು ಏನು ಅಂತ ನಮ್ಗೇನಾಗದ ಗೊತ್ತಾಗೋದು. ಅದ್ರ ಅದೇ ನೋಡ್ಬೇಕು ಈ ತರ ನೋಡ್ಬೋದು ಸ್ಕ್ರಿಪ್ಚರು. ಅವರ ಯಾಕೋ ಒಬ್ಬನಿಗೆ ಕೊಟ್ಟರು, ಅಂದ್ರೆ ಅವನ್ ಕೊಟ್ಟಿದ್ದೆಲ್ಲ ಆಶೀರ್ವಾದ. ಎಂತ ಆಶೀರ್ವಾದ? ಭೂಲೋಕದ ಆಶೀರ್ವಾದ. ಪರಲೋಕದ ಬಗ್ಗೆ ಕೊಟ್ರ ಅವ್ನಿಗೆ, ಹಾ ಪರಲೋಕದ ಆಶೀರ್ವಾದ ಏನ್ ಮಾಡಕ್ಕೋಗಿಲ್ಲ, ಕೊಡ್ಲೇ ಇಲ್ಲ ಅವ್ನಿಗೆ. ಅಂದ್ರ ನಮ್ಗೆ ಪರಲೋಕದ ಆಶೀರ್ವಾದ ಬೇಕಾ ಭೂಲೋಕದ ಆಶೀರ್ವಾದ ಬೇಕಾ? ಪರಲೋಕದ ಆಶೀರ್ವಾದ ನೋಡ್ಬೇಕು ಅಂದ್ರೆ ನಾವ್ ಯಾರತ್ರ ನೋಡ್ಬೇಕು? ಯಾರ ಜೀವನ ನೋಡ್ಬೇಕು? ಯೇಸು ಕ್ರಿಸ್ತನ ಜೀವನದಲ್ಲಿ. ಅದರ ಯೇಸು ಕ್ರಿಸ್ತನ ಜೀವನದಲ್ಲಿ ನೋಡ್ಬಿಟ್ರೆ ನಮ್ಗೇನಾಗ್ತದೆ, ಕ್ಲೀನ್ ಆಗಿ ಓಹೋ ಹಳೆ ಕಾಲದಲ್ಲಿ ಬರ್ದಿರೋದಲ್ಲ ಏನಪ್ಪ ಅದೇ ತರ ಇರ್ಬೇಕು ಅಂತ ಬರ್ದಿಲ್ಲ, ಅದೆಲ್ಲ ನಮ್ಗೇನು ಇವಾಗ ಎಸ್ ಎಲ್ಲ ಒಂದು ಪಾಠವಾಗಿದೆ. ಅದ್ರಲ್ಲಿ ಕಲಿಬೇಕಂತ ಪಾಠ ಮಾಡಕ್ ನಾವು ಕಲಿಬೇಕು. ಅದ್ರ ಹಂಗಂತಂದ್ಬಿಟ್ಟು ಕಲಿಬಾರ್ದಾಗಿರಂತೆಲ್ಲ ಪಾಠ ಕಲ್ತಾರೆ, ಹಾ ವ್ಯವಸ್ಥೆ ಮಾಡ್ರಿ. ಅವಾಗ ಹೆಂಗ್ ಹೇಳಿ ನಾವ್ ಹೆಂಗ್ ಬೆಳಿತೀರಿ, ಕಲಿಬಾರಿರೋದೆಲ್ಲ ಕಲ್ತಾರೆ, ನಾವ್ ಹೆಂಗ್ ಬೆಳಿತೀರಿ ಇವಾಗ ಅದ್ರ ಪಕ್ಕನೆ ಬೆಳ್ಕೊಂಡೋಗ್ತೀವಿ. ಕರೆಕ್ಟ್. ಆದ್ಮೇಲೆ ಏನಂದ್ರೆ ನಮ್ಮ ಕಾನ್ಸಿಕ್ರೇಷನ್, ನಾವು ದೇವ್ರಿಗೆ ಒಪ್ಪಿಸ್ಕೊಡೋದು ಯಾರ ಮೇಲೆ ಡಿಪೆಂಡ್ ಆಗ್ತದ್ರೆ ವಾಕ್ಯನ ಎಷ್ಟು ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ನಮ್ಗೆ ಡಿಪೆಂಡ್ ಆಗ್ತಾರೆ. ಕರೆಕ್ಟಾ? ನೋಡಿ ಅದಕ್ಕೆ ನೋಡ್ಬೇಕಾದ್ರೆ ಏನಂತಾರೆ, ಅನೇಕ ಪ್ರವಾದಿಗಳವ್ರೆ ಅನೇಕ ಎಕ್ಸಾಂಪಲ್ಸ್ ಇದೆ. ಅಪೋಸ್ಟಲ್ ಪೌಲು ಅದರ ಎಂತ ಅಪೋಸ್ಟಲ್ಸ್ ಎಲ್ಲ ತ್ಯಾಗ ಮಾಡಿದಂತ ಒಂದು ಎಕ್ಸಾಂಪಲ್ ಇದೆ. ಯಾಕಪ್ಪ ಎಲ್ಲದಕ್ಕಿಂತ ಮೇಲೆ ಕ್ರೈಸ್ಟ್ ಎಕ್ಸಾಂಪಲ್ ಏನಾಗಿದೆ? ಸೊ ಈ ತರ ನಾವು ಬೈಬಲ್ ಥಿಂಕ್ ಮಾಡಿದ್ರೆ ನಮ್ಗೇನಾಯ್ತಾರೆ, ಹೌದು ನಾನೇನ್ ಮಾಡ್ಬೇಕು ದೇವ್ರಿಗೆ ವಾಪಸ್ ಕೊಡ್ಬೇಕಪ್ಪ ಅಂತ ಬರ್ತದೆ. ಇಲ್ಲ ನಮ್ಗೇನಾಗ್ಬಿಡ್ತದೆ, ಹಾ ಒಂದ್ ಲೆವೆಲಲ್ಲಿ ಇಟ್ಕೊಂಡು ಏನ್ ಮಾಡ್ತೀವಿ ಹಂಗೆ, ಹಾ ಹಂಗೆ ಹೋಗ್ಬಿಡ್ತೀರಿ. ಅದ್ರೆ ಅದೇ ನೋಡ್ಬೇಕ್ರೆ ನಮ್ಮ ಒಂದು ಕಾನ್ಸಿಕ್ರೇಷನ್ ಡಿಪೆಂಡ್ ಆಗೋದು ಏನಂದ್ರೆ ಓನ್ಲಿ ಆನ್ ಬೇಸಿಸ್ ಆಫ್ ದ ವರ್ಡ್ ಆಫ್ ಗಾಡ್. ಅದರ ಅದೇ ವಾಚನ ವಚನ ಹೇಳ್ತಾರಲ್ಲ ಏನಂತಾರೆ, ದೇವರನ್ನ ಪ್ರತಿಷ್ಠಪಡಿಸೋದು ಹೇಗೆಂದ್ರೆ ದೇವರ ಒಂದು ಪವಿತ್ರಾತ್ಮ ಮುಖಾಂತರ ಅಂತಂದ್ಬಿಟ್ಟು. ಅದರ ಆ ಪವಿತ್ರಾತ್ಮ ಎಲ್ಲಿದೆ ಅಂತಂದ್ರೆ ದೇವರ ವಾಕ್ಯದಲ್ಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ನೋಡೋಣ. ಹಾ, ನಮ್ಮ ಪ್ರತಿಷ್ಠೆಯ ಪ್ರತಿಜ್ಞೆಗಳಿಗನುಸಾರವಾಗಿ ಜೀವಿಸುವ ಶಕ್ತಿಯು ನಮಗೆ ಪವಿತ್ರಾತ್ಮ ಅಥವಾ ದೇವರ ಪವಿತ್ರ ಮನಸ್ಸಾಗಿದೆ. ಇದನ್ನು ಕ್ರಿಸ್ತನಲ್ಲಿ ನಾವಿಟ್ಟಿರುವ ವಿಶ್ವಾಸದ ಫಲವಾಗಿ ಮತ್ತು ಆತನೊಂದಿಗೆ ಮರಣ ಹೊಂದುವ ಮತ್ತು ನಮ್ಮ ಪ್ರತಿಷ್ಠೆಯ ದೆಸೆಯಿಂದ ಪಡೆಯುತ್ತೇವೆ. ತಂದೆಯ ವಾಕ್ಯವನ್ನು ಧ್ಯಾನ ಮಾಡುವುದರ ಮೂಲಕ ಮತ್ತು ಅವುಗಳಿಗೆ ವಿಧೇಯರಾಗುವ ನಮ್ಮ ಸ್ಫೂರ್ತಿಯ ಮೂಲಕ ನಾವು ಪಡೆಕೊಳ್ಳುವ ಸತ್ಯದ ಆತ್ಮನು ನಮಗೆ ಈ ಲೋಕವನ್ನು ಮತ್ತು ನಮ್ಮ ಸ್ವಂತ ವಿರೂಪಗೊಂಡ ದಾಹಗಳನ್ನು ಜಯಿಸಲು ಅಗತ್ಯವಾದ ಶಕ್ತಿಯನ್ನು ನೀಡುವುದಾಗಿದೆ. ನೋಡ್ರ ಏನ್ ಹೇಳ್ತಾರೆ ಅಂದ್ರೆ, ಈ ಪವಿತ್ರಾತ್ಮ ದೇವರು ನಮ್ಗೆ ಕೊಡದೆ ಯಾವ ಬೇಸಿಸ್ ಮೇಲೆ ಅಂತಂದ್ರೆ, ಈ ಒಂದು ಬಲನ ಕೊಡೋದು ಯಾವ ಬೇಸಿಸ್ ಮೇಲೆ ಅಂದ್ರೆ, ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಂತಂದ್ರೆ, ಅವರ್ ಕಾನ್ಸಿಕ್ರೇಷನ್ ಟು ಬಿ ಡೆಡ್ ವಿತ್ ಹಿಮ್, ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರಾಗ್ತೀರಿ ಅಂತ ನಮ್ಗೆ ಹೇಳ್ತಿರ್ ಗೊತ್ತಾ. ಆ ನಿರ್ಧಾರ ತೊಗೊಂಡ ಬೇಸಿಸ್ ಮೇಲೆ ದೇವ್ರ ಏನ್ ಮಾಡೋದು ನಮ್ಗೆ ಪವಿತ್ರಾತ್ಮನ ಕೊಡೋದು. ಏನಕ್ಕೆ ಪವಿತ್ರಾತ್ಮ ಕೊಡ್ತಾ ಅಂದ್ರೆ, ಈ ಲೋಕ ಜಯಿಸ್ಬೇಕಂದ್ರೆ ನಮ್ಗೆ ಏನ್ ಬೇಕು ಇವಾಗ, ನಮ್ಗೆ ಶಕ್ತಿ ಬೇಕು, ಬಲ ಬೇಕು. ಅದರ ಈ ಮಾಂಸ ಜಯಿಸೋದಿಕ್ ಆಗ್ತದೆ ಅಂದ್ರೆ ಖಂಡಿತವಾಗಿ ಜಯಿಸೋದಿಕ್ ಸಾಧ್ಯನೇ ಇಲ್ಲ ಅಂದ್ರೆ. ಯಾಕಂದ್ರೆ ಆದಾಮ್ಗೆ ಆಶೀರ್ವಾದ ಮಾಡ್ಬಿಟ್ರೆ ಈ ಭೂಲೋಕ ತಲೆ ಮಾಡಿ, ನೀನು ದೊರೆತನ ಮಾಡು, ಆಳ್ವಿಕೆ ಮಾಡು, ಸಮೃದ್ಧಿ ಆಗಿರು ಅಂತ ಮಾಡೋದೆ ಬೈಬಲ್ ಅಲ್ಲೇ ಅವ್ರಿಗೆ ವಾಗ್ದಾನ ಮಾಡಿರ್ಬೇಕಾದ್ರೆ ಇದನ್ನ ಜಯಿಸೋದಿಕ್ ಹೆಂಗ್ ಸಾಧ್ಯ? ಅದೇ ಪೇತ್ರ ಕೇಳ್ತಾರಲ್ಲ, ಪೀಟರ್ ಹೆಂಗ್ ಕೇಳ್ತಾರಲ್ಲೇ,
ಯವನಸ್ಥ ಬಂದು ಕೇಳ್ಬೇಕಾರೆ ಏತ ಇರೋದೆಲ್ಲ ಮಾಡ್ಬಿಟ್ಟು ದರದನ್ ಕೊಡು ಅಂತ ಹೇಳ್ಬೇಕು, ತುಂಬಾ ಬೇಜಾರಾಗ್ಬಿಡ್ತಾನೆ, ಏನಪ್ಪ ಇರೋದೆಲ್ಲ ಮಾಡ್ಕೊಡ್ಬೇಕು ಅಂತ ಬೇಜಾರಾಗ ಹೋಗ್ಬಿಡ್ತಾನೆ. ಆದ್ರೆ ಅವಾಗ ಪೀಟರ್ ಕೇಳ್ತಾರೆ ಅದ್ರ ಯೇಸುಕ್ರಿಸ್ತ ಹೇಳ್ತಾರೆ, ನೋಡಪ್ಪ ಶ್ರೀಮಂತರ ಪರಲೋಕದಲ್ಲಿ ರಾಜಲ್ಸ್ ಇರೋದು ಎಷ್ಟೋ ಕಷ್ಟ ಅಂತ ಕೇಳಿದ ತಕ್ಷಣ ಪೀಟರ್ ಹೊರಟೋಗ್ಬಿಡ್ತಾರೆ. ನಾವೇನ್ ತಿಳ್ಕೊಡ್ತೀವಿ, ದುಡ್ಡಿದ್ರೆ ಏನ್ ಮಾಡೋದು, ಈಸಿಯಾಗೆ ಹೋಗ್ಬೋದು, ದುಡ್ಡಿದ್ರೆ ಚೆನ್ನಾಗಿ ದೇವ್ರಿಗೆಲ್ಲ ಕೆಲಸ ಮಾಡ್ಬೋದು ಅಂತ ತಿಳ್ಕೊಂಡಿದ್ರೆ, ಇಲ್ಲಿ ನೋಡಿದ್ರೆ ಹಿಂಗ್ ಹೇಳ್ತಾರೆ ಅಂತ ಇವ್ರು ಶಾಕ್ ಆಗ್ಬಿಡ್ತಾರೆ. ನಾವ್ ಅಗೇತ ಹೇಳ್ಬಿಟ್ಟಿರೋದು ಎಷ್ಟು ದುಡ್ಡು ಇರ್ತಾರೆ ಅವಾಗೇ ಮಾಡೋದು, ಅದಕ್ಕೆ ಅವಾಗ ಸೇವೆ ಮಾಡ್ಬೋದು. ಎಲ್ಲಿ ಸೇವೆ ಮಾಡ್ತೀರಿ, ದುಡ್ಡಿದ್ರೆ ಎಲ್ಲ ಕಮಿಟ್ಮೆಂಟ್ ಹಾಕೊಂಡ್ಬಿಡ್ತೀರಿ, ಆ ತೊಗೊಂಡಂತೆ ಇಮೇ ಲೋನ್ ಗಿನ್ ಅಂತ ಬಿಡಿ ಹಾಕೊಳೋದು ಟಪ್ಪಿಗಳು ಹೌದ್ರ, ಸರಿ ಬಿಡಿ ಓಕೆ. ಅದಕ್ಕೆ ಅವ್ರು ಯೇಸು ಕ್ರಿಸ್ತ ಹೇಳ್ತಾರೆ, ನೋಡಪ್ಪ ಇದು ಯಾರಿಂದ ಮಾತ್ರ ಸಾಧ್ಯ, ಮನುಷ್ಯನಿಂದ ಸಾಧ್ಯನೇ ಇಲ್ಲ, ಅಸಾಧ್ಯ ಅಂತ ಅಂದ್ಬಿಟ್ರು. ಅಂದ್ರೆ ಈ ಅಸಾಧ್ಯವಾದ ಕೆಲಸ ಸಾಧ್ಯ ಆಗ್ಬೇಕು ಅಂದ್ರೆ ದೇವರಿಂದ ಮಾತ್ರ ಸಾಧ್ಯ. ಹಂಗಾದ್ರೆ ಇದು ದೇವರ ಮನ ವಾಸ ಮಾಡೋದನ್ನೇ ಓವರ್ಕಮ್ ಮಾಡಕ್ಕೆ ಸಾಧ್ಯ. ಹಂಗಾದ್ರೆ ಪವಿತ್ರಾತ್ಮ ಯಾರಲ್ಲಿ ಇರ್ಬೇಕು, ನಮ್ಮಲ್ಲಿರ್ಬೇಕು. ಈ ಕೊಡದೇ ದೇವ್ರ ಏನಕ್ಕೆ ರಪ ಕ್ರಿಸ್ತನ್ ಮಾಡಿದ್ರೆ ಮುಳುಗ್ತೀಯಾ ಅಂತ. ನಾವು ಮುಳುಗಿಲ್ಲ ಅಂದ್ರೆ ನಮ್ಗೆ ಕೊಡ್ತಾರ, ಫಸ್ಟ್ ಕೊಟ್ಟಿರ್ತಾರೆ ಏನಕ್ಕೆ ಅಂದ್ರೆ ಸರಿಯಪ್ಪ ಬೋರ್ ನನ್ನ ಧೈರ್ಯದಲ್ಲಿ ಮುಳುಗ್ತೀಯಾ ಅಂತ ಅಂದ್ಬಿಟ್ಟು ಅಲ್ವರ. ಇವಾಗ ಎಳೆ ಮಕ್ಳಿಗೆ ಏನ್ ಮಾಡ್ತಾರೆ, ಅಯ್ಯೋ ನಮ್ಗೆ ಭಯ 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 ಅಂತ ಹೇಳ್ತಾರೆ, ಅದು ಕೂಡ ಏನ್ ಮಾಡ್ತಾರೆ ಎಂಕರೇಜ್ ಮಾಡ್ತಾರೆ, ಅದರ ಪ್ರೋತ್ಸಾಹ ಪಡಿಸ್ತಾರೆ. ಏನಕ್ಕೆ ಅಂದ್ರೆ ಅದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಅದರ ಅಲ್ಲಿ ಹೋಗಿ ಮೇಲೆ 20 ವರ್ಷ ಆಗಿಮೇಲೆ ಕೂಡ ಅದು ಅಯ್ಯೋ ನಾನು ಭಯ ಭಯ ಇನ್ನ ಚಿಕ್ಕ ವಯಸ್ಸಲ್ಲಿ ಬರ್ತಾ ಇದ್ದಿಲ್ಲ ಬಾ ಅಂತಂದ್ರೆ ಅವಾಗ ನೋಡಿದ್ರೆ ಏನಂತಾರೆ, ಅವಾಗ ಈ ಥರ ಮಾಡ್ತಾರ. ಇವಾಗ ಎಕ್ಸಾಂಪಲ್ ಎಳೆ ಮಕ್ಳಿಗೆ ತೊಗೊಂಡೋಗ್ಬಿಟ್ಟು ಅಲ್ಲಿಸ್ತೀರಿ ಅದರ ಅಲ್ಲಿ ಜೊತೆ ಸ್ನಾನ ಮಾಡಿಸಲು ಏನ್ ಮಾಡ್ತೀವಿ ತಂದೆ ತಾಯಿಗಳು ಮಾಡ್ತಾರೆ. ಅದ್ರ ಅದೇ ತರ ದೊಡ್ಡ ದೊಡ್ಡರಾಗಿ ಮಾಡ್ತಾರ, ಅಯ್ಯೋ ನನ್ ಭಯ ಪಡ್ತಿದ್ದೆ ಭಯ ಪಡ್ತಿದ್ದೆ ನೀವು ಸ್ನಾನ ಮಾಡ್ತಿದ್ರೆ, ಅವಾಗ ಏನ್ ಹೇಳ್ತಾರೆ ಮನೆಯವರು ಚಿಕ್ಕ ವಯಸ್ಸು ಇರ್ಬೇಕು ಏನ್ ಮಾಡ್ತಾರೆ ಕಂದ ಆಗಿದ್ನ ಅಂತ ಒಳ್ಳೆ ಮಾತು ಹೇಳ್ತಾರೆ ದೊಡ್ಡರು. ಆಮೇಲೆ ಅದೇ ಅದ್ರ ಅದೇ ತರ ನೋಡ್ಬೇಕು ದೇವ ನಮ್ಗೆ ಕಾನ್ಸಿಕ್ರೇಷನ್ ಲೈಫ್ ಅಲ್ಲಿ ಕೂಡ ಏನ್ ಮಾಡ್ತಾರೆ ಕೊಡ ಕಂಡೀಷನ್ಸ್ ಏನಪ್ಪ ಒಂದ್ ಸ್ವಲ್ಪ ಮಂಡ್ರೆ ಮುಳುಗ್ತೀನಪ್ಪ ದೇವ್ರೆ ಅಂತ ಹೇಳಿದ್ರು. ಅದೇ ಏನಂದ್ರೆ ಫಸ್ಟ್ ಭಯ ಇರ್ತಾರೆ, ಓಕೆ ಆಯ್ತು ಸ್ವಲ್ಪ ಎಂಕರ್ ಮಾಡೋಣ ಪ್ರೋತ್ಸಾಹ ಕೊಡ್ಸೋಣ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾ ಯಾವಾಗ ಭಯ ಅಂತ ಅಂದ್ಬಿಟ್ಟು ಶುರು ಆಯ್ತದ ಅವಾಗ ಏನ್ ಮಾಡ್ತಾರೆ ಈ ಹೋಲಿಸ್ಬಿಟ್ಟು ಕೊಡ್ತಾರ, ಫಸ್ಟ್ ಕೊಟ್ಟಿರ್ತಾರೆ ಟೋಕನ್ ಅಂದ್ರ ಇಟ್ಟು ಈ ಸ್ವಲ್ಪ ಕೊಟ್ಟಿರೋದು ಏನ್ ಮಾಡೋದು ಇವಾಗ ಅಧಿಕವಾಗಿ ಬೆಳೆಸ್ಕೊಬೇಕು ಆತನ ಮಾಡಿದ್ರೆ ಮುಳುಗ್ತಾ 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 ಏನಾಗ್ತದೆ ಇವಾಗ ಅಧಿಕವಾಗಿ ನಮ್ಗೆ ಬೆಳೀತಾರೆ. ಇವಾಗ ಅದು ಮುಳುಗೇ ಇಲ್ಲ ಅಂತಂದ್ರೆ ಎಲ್ಲಿ ಉಳಿತದೆ, ಅದೇ ಹೇಳ್ತಾ ಹೋಗ್ತೀನಿ ಕೊಟ್ಟಿಯೋದು ಯಾವ್ದ ಮೇಲೆ ಅಂತಂದ್ರೆ ಇದ್ರ ಮೇಲೆ ಅಂತೆ. ಇದು ಹೆಂಗೆ ನಾವು ಬೆಳೆಸ್ಕೊಳೋದು ಅಂತಂದ್ರೆ ಅಧಿಕವಾಗಿ ಎಷ್ಟು ದೇವರ ವಾಕ್ಯಕ್ಕೆ ನಾವು ಅಧೀನಾಗಿ ನಡೀತಿರೋ ಅಷ್ಟೊಂದು ನಮ್ಗೆ ಏನಾಗ್ತದೆ ಬಲ ಸಿಗ್ತದೆ. ಅಂದ್ರೆ ಈ ಬಲ ಎಲ್ಲ ಪಡೆಯೋದು ದೇವ್ರ ವಾಕ್ಯದನ್ನೇ ಪಡೆಯೋದು. ಅಂದ್ರೆ ಹೇಳ್ದಲ್ಲ ಎಕ್ಸಾಂಪಲ್ ಅಂದ್ರೆ ಯಾಕೋಬ್ ಎಕ್ಸಾಂಪಲ್ ಎಲಿಯನ್ ಎಕ್ಸಾಂಪಲ್ ಸರಿ ಎಲಿಷನ್ ಎಕ್ಸಾಂಪಲ್ ಆಮೇಲೆ ಜೋಬ್ ಎಕ್ಸಾಂಪಲ್ ಎಲ್ಲ ಈ ತರ ತಗೊಂಡ್ರೆ ನಮ್ಗೆ ಏನಿಸ್ತದೆ, ನಮ್ಗೆ ಈ ತರನೇ ಅನ್ಸೋದು ಅದರ ಈ ತರ ಥಿಂಕ್ ಮಾಡ್ಬಾರ್ದು. ಅದರ ನೋಡಿ ಇದು ಹೆಂಗ್ ಥಿಂಕ್ ಮಾಡ್ಬೇಕು ಅಂದ್ರೆ ಯಾಕೋಬ್ ಏನ್ ಕೊಟ್ರ ಹೋಗ್ಬೇಕಾರೆ ಏನ್ ತಗೊಂಡ ಅವನ ಏನ್ ತಗೊಂಡ ಬರ್ಬೇಕಾರೆ ಏನ್ ತಗೊಂತಾನೆ ಬರ್ಬೇಕಾರೆ ಎರಡರಷ್ಟು ಆಶೀರ್ವಾದ ಆಯ್ತರ. ನಾವು ಕಾನ್ಸಿಕ್ರೇಷನ್ ಮಾಡಿ ಈ ಲೋಕನ ಬಿಟ್ಟು ಹೋಗ್ಬೇಕಾರೆ ನಮ್ಗೆ ಏನ್ ಸಿಕ್ಕಲ್ಲ, ಏನು ಸಿಕ್ಕಲ್ಲ. ಸಿಕ್ಕದೆ ಯಾವಾಗ ತಿರುಗಾ ಬರ್ಬೇಕಾರೆ ಏನ್ ಮೀನಿಂಗು ಈ ಜೀವನ ಎಲ್ಲ ಹೋಗಿದ್ಮೇಲೆ ಅದರ ಪುನರ್ತಾನದಲ್ಲೇ ದೇವ್ರೆ ಮಾಡ ನಮ್ಗೆ ಎಲ್ಲ ಆಶೀರ್ವಾದ. ಎಂತ ಆಶೀರ್ವಾದ ಅಂದ್ರೆ ಏನ್ರಿ ಏಸ ಅಣ್ಣ ಯಾರ ತಮ್ಮ ಯಾಕೋಬ್ ತಮ್ಮ. ಆದ್ರೆ ಬೈಬಲ್ ಓದಿ ಅಂತೀನಿ ಬ್ಯೂಟಿಫುಲ್ ಹೆಂಗ್ ಕೊಟ್ರ ಅಂದ್ರೆ ಏಸ ಯಾಕೋಬ್ ಕೊಡ್ತಾನ ಅಥವಾ ಯಾಕೋಬ್ ಏಸಾಗೆ ತನ್ನ ಸಂಪತ್ತಲ್ಲಿ ಕೊಡ್ತಾನ ಯಾಕೋಬೇ ಅಂತಾರೆ ಏಸ ತಮ್ಮ. ಅದೇ ಡಿಫ್ರೆನ್ಸ್ ಅದರ ನಾವು ಲೋಕಕ್ಕೋಸ್ಕರ ಬಾಳ್ತಾ ಇದ್ರೆ ಏಸ ತರನೇ ಇರ್ತೀರಿ ಅದರ ದೇವರು ಯಾಕೋಬ್ ಎಷ್ಟು ಆಶೀರ್ವಾದ ಮಾಡ್ತಾನ ಅಂದ್ರೆ ಅವ್ನು ತಿರ್ಗಾ ಬರ್ಬೇಕಾರೆ ತನ್ನ ಸೋದರಿಗೆ ಏನ್ ಮಾಡ್ತಾನೆ ಅಷ್ಟೊಂದು ಕೊಡ್ತಾನೆ. ಕೊಟ್ಬಿಟ್ಟು ಇನ್ನ ಮಿಕ್ಕಿತ್ತಾರೆ ಯಾರತ್ರ ಯಾಕೋಬ್ ಅಂತ. ಆತರ ದೇವರು ನಮ್ಗೆ ನಮ್ ಜೀವನದಲ್ಲಿ ಇವತ್ತು ನಾವೆಲ್ಲ ಬಿಟ್ಕೊಟ್ರೆ ನಮ್ಗೆ ಏನ್ ಕೊಡ್ತಾನೆ ಜೀವ ಮತ್ತ ಜಯಮಾಲೆ ಅಲ್ವರ. ಯೇಸು ಕ್ರಿಸ್ತ ಹೇಳ್ತಾರಲ್ಲ ಯಾರು ತನ್ನ ಜೀವನನ ಇವಾಗ ನನ್ನ ನಾಮ ನಿಮಿತ್ತವಾಗಿ ಕಳ್ಕೊಂತಾರೋ ಅದೇನ್ ಮಾಡ್ತಾರೆ ಪಡ್ಕೊಂತಾನೆ. ಇವಾಗ ಯಾರು ಪಡ್ಕೊಂತಾರೋ ಅದೇನ್ ಮಾಡ್ತಾರೆ ಕಳ್ಕೊಂತಾರೆ. ಅದ್ರ ಈ ತರ ನೋಡಿ ಇವಾಗ ಹಿಂಗ್ ಹಿಂಗ್ ಅರ್ಥ ಮಾಡ್ಕೊಡಂಗಿದೆ. ಇದು ಪ್ರಾಪರ್ ಅಪ್ಲಿಕೇಶನ್. ಯೋಗ ಕೂಡ ಏನ್ ಮಾಡಿದ್ರು ಯೋಗನ ಕೂಡ ಏನ್ ಮಾಡಿದ್ರು ಎಲ್ಲ ಕಳ್ಕೊಂಬಿಟ್ರು ಅಲ್ರ. ಅವ್ರಿಗೆ ಯಾವಾಗ ಸಿಕ್ಕಿದ್ದು ತಿರ್ಗಾ ಏನ್ರಿ ಸೆಕೆಂಡ್ ಟೈಮ್ ಎಲ್ಲ ಡಬಲ್ ಡಬಲ್ ಕೊಟ್ರು ಅಂತ ಎರಡೆಂಟು ಕೊಟ್ರ ಮೊದಲನೇ ಸಮಾಧಿ ಸೇರ್ಕೊಂಬಿಟ್ರು ಅಲ್ರ ಎಲ್ಲ ಎರಡು ಮಕ್ಕಳು ಅದರ ಬ್ಯೂಟಿಫುಲ್. ಅದೇ ತರ ಏನ್ ಮೀನಿಂಗ್ ಅಂದ್ರೆ ನಾವೆಲ್ಲ ಕಷ್ಟ ಸಂಕಟ ಪಟ್ರೆ ನಮ್ಮ ಮುಖಾಂತರನೇ ಹೊಸ ಜನರೇಷನ್ ಬರ್ತದೆ. ಯಾವ ಜನರೇಷನ್ ಇಡೀ ವರ್ಲ್ಡ್ ಅದಕ್ಕೆ ಏನೆಲ್ಲ ಕಳ್ಕೊಂಡಿದ್ದ ಅದು ಎರಡ್ರಷ್ಟು ಕೊಟ್ಟರು ಅಂತ ಹೇಗುತ್ತೆ ಮೀನಿಗೋ ಎಲ್ಲ ಮಕ್ಳು ಎರಡರಷ್ಟು ಸಂಪತ್ ಗಿಂಪತ್ತೆಲ್ಲ ಎರಡ್ರಷ್ಟು ಎಲ್ಲ ಬ್ಯೂಟಿಫುಲ್ ಆಗಿದ್ರಂತೆ ಅವ್ರು. ಅಂದ್ರೆ ನಮ್ಮ ಮುಖಾಂತರ ಕ್ರಿಸ್ತನ್ ಮುಖಾಂತರ ಹುಟ್ಟಂತ ಮಕ್ಳು ಸಾವಿರ ಸಲ ಹೆಂಗಿರ್ತಾರೆ ಅಂತಾರೆ ಎಲ್ಲ ಸುಂದರವಾಗಿರ್ತಾರೆ ಯಾರ ಸ್ವರೂಪದಲ್ಲಿ ಆತರ ಅದು ಮೀನಿಂಗ್ ಆಯ್ತಾ. ಎಲಿಯಾ ಮತ್ತೆ ಎಲಿಶಾ ಅದರ ಎಲಿಯಾ ಎಲ್ಲ ಹೋಗಿದ್ಮೇಲೆ ಎಲಿಶಂಗ್ ಏನ್ ಕೊಟ್ರ ಎರಡರಷ್ಟು ಆತ್ಮ. ಅದ್ರ ನಾವು ನಮ್ಗೂ ಯಾವಾಗ ಈ ಆತ್ಮ ಬರೋದು ಎರಡರಷ್ಟು ಅಂದ್ರೆ ಯಾರ ಸಾಯ್ಬೇಕು ನೋಡಿದ್ರೆ ನಮ್ಗೆ ಅನಿಸ್ತದೆ ಅಯ್ಯೋ ನೋಡು ಲೈಫ್ ವೇಸ್ಟ್ ಮಾಡ್ಕೊಂಡ್ಬಿಟ್ರು ಅದನ್ನ ಅದ್ರಿಂದ ನಾವೇನ್ ಮಾಡ್ಬಿಡ್ದು ಅವಾಗ ನಮ್ಗೆ ಎರಡರಷ್ಟು ಆತ್ಮ ಬರ್ತಾರೆ ಸ್ವಲ್ಪ ಹೊತ್ತಿರ್ತಾರೆ ಅಷ್ಟೇ ಅದೇನಾಗ್ಬಿಡ್ತಾರೆ ತಿರ್ಗಾ
ಸಮಾಧಿಯಿಂದ ಮನೆಗೆ ಬರೋದಕ್ಕೆ ಟುಸ್ ಆಗ್ಬಿಡೋದು ವಾಪಸ್ ಅಲ್ವಾ. ಎಲಿಯ ಹೆಂಗೆ ಎತ್ಕೊ ಹೋಗ್ಬೇಕಾದ್ರೆ ಎಲಿ ಶಿಂಗಿನ ಆಯ್ತು ಅವಾಗ. ಅದು ಹೇಳ್ತಾರೆ ನೋಡಪ್ಪ, ನೀನು ಕೊಡ್ತೀನಿ ಎಡ್ರಷ್ಟು, ಒಂದು ಕಂಡೀಷನ್ ಏನ್ ಮಾಡ್ಬೇಕು, ಹಾಂ ಹೋಗದ್ದ ನೀನ್ ನೋಡು ಹೇಳ್ತಾರ. ನಾವ್ ಹಂಗೆ ಹೋಗದ್ದ ನೋಡ್ತಾ ಇದ್ರೆ ನಮ್ಗೆ ಅವಾಗ ಅವಾಗ ಸ್ವಲ್ಪ ಏನ್ ಸ್ವಲ್ಪ ಹಾಂ ಬರ್ತಾರೆ ಹೌದಾ ಇಲ್ವಾ, ನಮಗೆಲ್ಲ ಫೀಲ್ ಆಗ್ತಾರ ಇಲ್ಲ ಅದರ ಯೋಚನೆ ನನ್ನ ಲೈಫ್ ಫೇಸ್ ಮಾಡ್ಕೊಂಡ್ಬಿಡ್ದಪ್ಪ, ಅಯ್ಯೋ ಜಲ್ದಿ ಹೊಟ್ಟೋಗ್ಬಿಡ್ತಾರ ಲೈಫ್ ಏನು ವಿಷಯ ಸುತ್ತೋಗ್ಬಿಟ್ರಾ, ನಾವೇನಾಗಿರ್ಬೇಕು ಇವಾಗ, ಹಾಂ ತುಂಬಾ ಝೀಲ್ ಆಗಿರ್ಬೇಕು, ತುಂಬಾ ಕೆಲಸ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ತೀರಿ, ಪ್ಲಾನ್ ಮಾಡಿ ಎಲ್ಲ ಕಂಕ್ಲೂಷನ್ ಬರೋದಕ್ಕೆ ಇದು ವಾಪಸ್ಸು ಅಲ್ವದಾ. ಆ ರೀತಿ ಏನಂದ್ರೆ ಇದೆಲ್ಲ ಬರೋದಕ್ಕೆ ಎಲ್ಲಿ ಸಾಧ್ಯ ಅಂದ್ರೆ ವಾಕ್ಯದ ಆಧಾರ ಅಲ್ವರ. ಅಂದ್ರೆ ಬೈಬಲ್ ವಾಕ್ಯ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು, ಕೂತ್ಕೊಂಡು ಏನ್ ಮಾಡ್ಬೇಕು ವಾಕ್ಯನ ಇಂಪಾರ್ಟೆನ್ಸ್ ಕೊಟ್ಟು ವಾಕ್ಯಕ್ಕೆ ಮಾಡ್ತಾ ಕೂತು ಓದಂಗಿರ್ಬೇಕು. ಏನೋ ಓದ್ತೀರಾ ಏನಿದೆ, ನಾಮಿನ ಕ್ರಿಶ್ಚಿಯನ್ಸರ ಬೆಳಿಗ್ಗೆ ಎದ್ದೋಡೋದು ಅದು ಪ್ರೇಯರ್ ಮಾಡೋದು ಇಲ್ಲ, ಮಾಡೋದು ಪರವಾಗಿಲ್ಲ ಅದರ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ಬಿಟ್ಟು ತಿರ್ಗಿ ಹೋಗ್ಬಿಟ್ಟು ಸಾಯಂಕಾಲ ಬಂದು ಎಲ್ಲ ಊಟ ಎಲ್ಲ ತಿಂದು ಎಲ್ಲ ತೇಗಿ ಎಲ್ಲ ಮುಗಿದೋಗಿದ ಮೇಲೆ ಎಲ್ಲ ಕೆಲಸ ಮಾಡಿ ಮುಗಿದ ಮೇಲೆ ಏನು ಪ್ರೇಯರ್ ಮಾಡಿದ್ರೆ ಮಲ್ಕೊಂಡ್ರೆ ಏನು ಜೀವನ ಯೋಚಿಸ್ಬಿಡಿ. ಅದು ಹೇಳ್ತಾರೆ ಇದು ಕ್ರಿಸ್ತನ ಸಾಯದ ಅಂತಂದ್ರೆ ನೀವು ಯೋಚಿಸ್ಬಿಡಿ, ಕ್ರಿಸ್ತನ ಸಾಯದ ಕ್ರಿಸ್ತನ್ಗೆ ಏನ್ ಮಾಡ್ತಾ ಇದ್ರಿ, ಕ್ರಿಸ್ತನಲ್ಲಿ ಸಾಯ್ತಾನೆ ಅಲ್ಲ ನಾವೇನ್ ಮಾಡ್ತಾ ಇದ್ರಿ, ನಮ್ಮ ನೂತನ ಸೃಷ್ಟಿನ ನೂತನ ಸೃಷ್ಟಿನ ಸಾಯ್ತಾ ಇದ್ದಾರೆ ಅದ್ರ ಅದು ತನ್ನ ಸೃಷ್ಟಿನ ಸಾಯಿಸಿದ್ರೆ ಇನ್ನೇನಪ್ಪಾಗ್ತದೆ ಅದೇ ಹೇಳ್ತಾರೆ ನೆಕ್ಸ್ಟ್ ಹೇಳ್ತಾ ಇದ್ದೀನಿ. ಆ ಪ್ರಕಾರವಾಗಿ ನಾವು ಅನುಭವಿಸಿದ ಎಲ್ಲಾ ಶುದ್ಧೀಕರಣವು ನಮ್ಮ ಎಲ್ಲಾ ನೀತಿ ನಿರ್ಣಯವು ಮತ್ತು ನಮ್ಮನ್ನು ನೀತಿವಂತಿಕೆಗಾಗಿ ಪ್ರತ್ಯೇಕಿಸಿಕೊಳ್ಳುವುದು ಮತ್ತು ಪಾಪದಿಂದ ನಮ್ಮನ್ನು ದೂರ ವಿಧಿಸಿಕೊಳ್ಳುವುದು ಇವುಗಳನ್ನು ನಾವೀಗ ಪರಿಗಣಿಸುತ್ತಿರುವ ವಾಕ್ಯ ಭಾಗವು ಪ್ರಕಟಿಸುತ್ತದೆ. ಈ ದೆಸೆಯಲ್ಲಿ ದೊರೆಯುವ ಎಲ್ಲಾ ಜಯಗಳು ನೋಡಿ, ಈ ದೆಸೆಯಲ್ಲಿ ಎಂತ ನಮ್ಗೆ ದೊರೆಯುವಂತ ಎಲ್ಲಾ ಜಯಗಳು ಮತ್ತು ಆಶೀರ್ವಾದಗಳು ಎಲ್ಲಾ ಆಶೀರ್ವಾದಗಳು ನಮಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅರ್ಹತೆಯ ದೆಸೆಯಿಂದ ಮತ್ತು ಪವಿತ್ರವಾದ ಆತ್ಮನಿಂದ ಮತ್ತು ನಾವು ಹೊಂದಿಕೊಂಡಿರುವ ದೇವರ ಆತ್ಮನಿಂದ ಮತ್ತು ಅದರ ಮೂಲಕವಾದ ವಾಹಿನಿಯಿಂದ ಬಂದವುಗಳಾಗಿವೆ. ನೋಡ್ರ ಇದೆಲ್ಲ ಎಲ್ಲ ಕೂಡ ದೇವ ನಮ್ಗೆ ಪವಿತ್ರ ಆತ್ಮನ ಕೂಡ ಅಂದ್ರೆ ಈ ಜಯಿಸೋದಿಕ್ಕೆ ಬಲ ಎಲ್ಲ ಸಿಕ್ಕ ನಮ್ಗೆ ಪವಿತ್ರ ಆತ್ಮ ಅಂದ್ರೆ ಪವಿತ್ರ ಒಂದು ಮನಸ್ಸು ಪವಿತ್ರ ಮೈಂಡ್ ಇದ್ರೆ ನಾವೇನ್ ಮಾಡಕ್ ಸಾಧ್ಯ ಅದನ್ನ ಜಯಿಸಿದ್ವಿ. ಅದು ಹೇಳ್ತಾರಲ್ಲ ಕ್ರಿಸ್ತನಲ್ಲಿ ಏನ್ ಮನಸ್ಸಿತ್ತು ಅದು ನಿಮ್ಮಲ್ಲಿ ಕೂಡ ಏನಾಗಿರ್ಲಿ ಇರ್ಲಿ, ಅದರ ಪವಿತ್ರಾತ್ಮ ಭರಿತವರಾಗಿರಿ ಅಂತ ಹೇಳ್ತಾರೆ. ಅದರ ಹೆಂಗ್ ಪವಿತ್ರಾತ್ಮ ಭರಿತವರಾಗಿರೋದು, ಪವಿತ್ರವಾದಂತ ಒಂದು ಮನಸ್ಸು ಅದರ ಅದನ್ನೇ ನೀವು ತುಂಬಿರಿ. ಯಾವಾಗ ಏನಾಗ್ತದೆ ನಮ್ಗೆ ಮೈಂಡ್ ಹೆಂಗಿರ್ತದೆ, ಇದೇ ತರ ಇರ್ತದೆ ಅಂದ್ರೆ ನಾವು ದುಷ್ಟವಾದಂತ ಮನಸ್ಸಲ್ಲಿ ಇದ್ರೆ ನಮ್ಮ ನಮ್ಮ ನಡವಳಿಕೆ ಹೆಂಗಿರ್ತದೆ, ದುಷ್ಟವಾಗಿರ್ತದೆ ಅಲ್ವರ. ಇವಾಗ ಸೈಂಟಿಸ್ಟ್ ಅಂತ ತಗೊಂಡ್ರೆ ಎಕ್ಸಾಂಪಲ್, ಸೈಂಟಿಸ್ಟ್ ಮೈಂಡ್ ಅಲ್ಲಿ ಏನ್ ತುಂಬಿಡ್ತದೆ, ಸೈನ್ಸ್ ಅದರ ಅವ್ನ ಮಾತ್ರ ಕ್ಯಾಲ್ಕುಲೇಷನ್ ಅದು ಇದಂತೆಲ್ಲ ಮೈಂಡ್ ತುಂಬಿಡ್ತದೆ ಅವ್ನ ಮೈಂಡ್ ಹೆಂಗೆ. ಅದೇ ಕ್ರಿಕೆಟ್ ಪ್ಲೇಯರ್ ತಗೊಂಡ್ರೆ ಕ್ರಿಕೆಟ್ ಪ್ಲೇಯರ್ ಮೈಂಡ್ ಏನ್ ತುಂಬಿಡ್ತದೆ, ಯಾವಾಗ ಬಾಲ್ ಹೊಡೆದ್ರೆ ಬಾಲ್ ಬಂದ ಹಿಂಗ್ ಬಂದ ಹೆಂಗ್ ಹೊಡಿಬೇಕು, ಹಂಗ್ ಬಂದ ಹೆಂಗ್ ಹೊಡಿಬೇಕು, ಹಿಂಗ್ ಕ್ಯಾಚ್ ಬಂದ ಹೆಂಗ್ ಹಿಡಿಬೇಕು, ಇದೇ ತರ ಥಿಂಕ್ ಮಾಡೋದು ಅಲ್ವರ. ಇದನ್ನ ಥಿಂಕ್ ಮಾಡ್ತಾ ಇರ್ತಾರೆ ಅಷ್ಟೇ ಹೊರತದ್ರೆ ಏನಕ್ಕೆ ಅಂದ್ರೆ ಅವ್ನ ಮನ್ಸಲ್ಲೇ ಆದ್ಮೇಲೆ ಇದೆ ಇವಾಗ ಅದೇ ಈ ತರ ನಮ್ಮ ನಮ್ಮ ಒಂದ್ ಮನ್ಸು ಕ್ರಿಸ್ತನ್ ಮೇಲೆ ಇದ್ರೆ ಏನಾಗ್ತಾರೆ, ಯಾರ ಆಲೋಚನೆ ತುಂಬಿರ್ತದೆ, ಯಾವಾಗ ಅವ್ರ ಆಲೋಚನೆಗಳು ಇರ್ತಾರೆ ನಮ್ಮಲ್ಲಿ ತುಂಬಿರ್ತಾರೆ. ಕರೆಕ್ಟ್ ಅದಿಗಣಿದೆ. ನೆಕ್ಸ್ಟ್ ಓದಿದ್ದೀನಿ ಪ್ಯಾರಾಗ್ರಾಫ್. ಈ ಕಂಡುಕೊಳ್ಳುವಿಕೆಯೊಂದಿಗೆ ಇತರ ದೇವರ ವಾಕ್ಯಗಳು ಪೂರ್ಣವಾದ ಸಾಮ್ಯರಸದಲ್ಲಿವೆ. ಅದೇ ಅಪೋಸ್ತಲನಾದ ಪೌಲನು ಸಭೆಗಾಗಿ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನೋಡ್ರ ಇವೆಲ್ಲ ವಚನಗಳು ಕೂಡ ಏನಾಗಿದೆ, ನಾವು ಮೇಲೆ ಹೋದಂತ ವಚನಗಳಿಗೆ ಸರಿ ಸಮಾನವಾಗಿದೆ. ಹೆಂಗೆ ಅಂತಂದ್ರೆ ದೇವರು ತಾನೇ ನಿಮ್ನೆ ಮಾಡ್ಲಿ, ನಿಮ್ನ ಪವಿತ್ರಗೊಳಿಸ್ಲಿ ಅಂತಂತಂದ್ರೆ ಏನಂತಂದ್ರೆ ದ ವೆರಿ ಗಾಡ್ ಆಫ್ ಪೀಸ್ ಸ್ಯಾಂಕ್ಟಿಫೈ ಯು ಓಲಿ ಅಂತ ಹೇಳ್ತಾರೆ. ಅದರ ದೇವರೇ ನಿಮ್ಗೆ ಏನ್ ಮಾಡ್ಲಿ, ಪರಿಶುದ್ಧಗೊಳಿಸ್ಲಿ, ಶುದ್ಧಗೊಳಿಸ್ಲಿ. ಹೆಂಗ್ ದೇವರು ಶುದ್ಧಗೊಳಿಸ್ತಾರೆ ನೋಡಿ ಹೇಳ್ತಾರೆ. ನೆಕ್ಸ್ಟ್ ಎಂದು ಪ್ರಾರ್ಥಿಸುವವನಾಗಿದ್ದಾನೆ ಆತನು. ಇಲ್ಲಿ ದೇವರ ಆತ್ಮನು ಪಾವನಗೊಳಿಸುವ ಬಗ್ಗೆ ಇರುವ ಮೇಲಿನ ಹೇಳಿಕೆಗಳಿಗೆ ವಿರುದ್ಧವಾಗಿ ಹೇಳುವುದಿಲ್ಲ. ನೋಡ್ರ ಏನಪ್ಪ ಮೇಲೆ ಏನ್ ಹೇಳಿದ್ರು, ಪವಿತ್ರ ಆತ್ಮ ನಿಮ್ನ ಏನಂತಾರೆ ಪ್ರತಿಷ್ಠೆ ಪಡಿಸ್ತಾರೆ ಅಂತಂದ್ಬಿಟ್ರು. ಇಲ್ಲೇ ಹೇಳ್ತಾರೆ ದೇವರೇ ನಿಮ್ಗೆ ಏನ್ ಮಾಡ್ತಾರೆ ಪ್ರತಿಷ್ಠೆ ಪಡಿಸ್ತಾರೆ ಅಂದ್ರೆ ಅದನ್ನ ಎರಡು ಏನು ವ್ಯತ್ಯಾಸವಾಗಿದೆಯಾ ಅಂದ್ರೆ ಇಲ್ಲ, ದೇವರನ್ನ ಪ್ರತಿಷ್ಠೆ ಪಡಿಸ್ತಾರೆ ಯಾವ್ದ್ರ ಮುಖಾಂತರ, ಎಸ್ ನಮ್ಮನ್ನ ಕಾನ್ಸಿಕ್ರೇಷನ್ ಮೋಡಿಗೆ ತರದೇ ಯಾರು ದೇವರು, ಯಾವ್ದ್ರ ಮುಖಾಂತರ ಮೋಟಿವೇಟ್ ಮಾಡೋದು ದೇವ್ರು ನಮ್ಗೆ, ಎಸ್ ದೇವರು ಅಂತ ಬರೋದ್ರ ಮುಖಾಂತರ ಅದರ ನೆಕ್ಸ್ಟ್ ಆಮೇಲೆ ಓದಿ. ದೇವರು ತಾನೇ ಪಾವನಗೊಳಿಸುವವನಾಗಿದ್ದು ಅದರ ಮಾಧ್ಯಮ ವಾಹಿನಿ ಪವಿತ್ರಾತ್ಮನೇ ಹೊರತು ಬೇರೆಯೊಬ್ಬ ವ್ಯಕ್ತಿಯಾಗಿರುವುದಿಲ್ಲ. ಅದರ ಏನಂದ್ರೆ ಅದರ ಒಂದು ಮೀಡಿಯಂ ಹೆಂಗೆ ಅಂದ್ರೆ ದೇವರು ತನ್ನ ಹೋಲಿಸ್ ಬಿಟ್ಟು ಮುಖಾಂತರ ಮಾಡ್ತಾರೆ ಮಾಡಿಸ್ತಾರೆ ಅದರ ಅದ್ರ ಹೇಳ್ತಾರೆ ಅಂದ್ರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇಷ್ಟು. ಅಪೋಸ್ತಲನಾದ ಪೇತ್ರನು ಸಭೆಯು ದೇವರಿಗೆ ವಿಧೇಯರಾಗುವುದಕ್ಕಾಗಿ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟು. ನೋಡ್ರ ಏನ್ ಹೇಳ್ತಾರೆ ದೇವರಿಗೆ ವಿಧೇಯನಾಗುವುದಕ್ಕಾಗಿ
ಪವಿತ್ರ ಆತ್ಮದಿಂದ ದೇವರು ಮಾಡಲ್ತಾರೆ ನಮ್ಮನ್ನ ಪ್ರತಿಷ್ಠೆ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಇದು ಕೂಡ ಸೇಮ್ ಮಾಡ್ತಾನೆ, ದೇವರು ನಮಗೆ ಪ್ರತಿಷ್ಠೆ ಮಾಡಿಸಿರೋದು ಯಾವ್ದ್ರ ಮುಖಾಂತರ? ಪವಿತ್ರ ಆತ್ಮ ಮುಖಾಂತರ, ಅಂದ್ರೆ ವಾಕ್ಯದ ಮುಖಾಂತರ, ವಾಕ್ಯದ ಬಲದ ಮುಖಾಂತರನೇ. ಏನಕ್ಕೆ? ದೇವ್ರಿಗೆ ಏನಾಗಿರ್ಬೇಕು, ತವ ವಿಧಿಯನ್ನಾಗಿ ನಡ್ಕೊಳ್ಳಿ ಅಂತ ದೇವ್ರು ನಮ್ಗೆ ಮೋಟಿವೇಟ್ ಮಾಡೋದು, ಎಂಕರೇಜ್ ಮಾಡೋದು ಯಾವ್ದ ಮುಖಾಂತರ? ಎಸ್, ಸ್ಕ್ರಿಪ್ಚರ್ಸ್. ಸ್ಕ್ರಿಪ್ಚರ್ಸ್ ಅಧಿಕವಾಗಿ ಓದೋಷ್ಟು ನಮ್ಗೆ ಏನಾಗ್ತಾರೆ, ಈ ಕರೆಕ್ಟಾಗಿ ತಿಳ್ಕೊಂಡಷ್ಟು ನಮ್ಗೆ ಎಂಕರೇಜ್ ಆಗ್ತದೆ. ಅದರ ಆಮೇಲೆ ಓದಿಷ್ಟ ದೇವರಿಂದ ಆರಿಸಲ್ಪಟ್ಟಿದೆ ಎಂದು ಬರೆಯುತ್ತಾನೆ. ಒಂದು ಪೇತ್ರ ಹತ್ತು ಒಂದು ಎರಡು. ಇಲ್ಲಿ ಕಂಡು ಬರುವ ಆಲೋಚನೆ ಏನೆಂದರೆ, ದೇವರು ಆರಿಸಲ್ಪಟ್ಟವರು ಎಂದು ಯಾರನ್ನು ಪರಿಗಣಿಸುತ್ತಾನೋ ಮತ್ತು ಯಾರು ತಮ್ಮ ಕರೆ ಮತ್ತು ಆಯ್ಕೆಯನ್ನು ಖಚಿತಪಡಿಸಿಕೊಳ್ಳುವಂತೆ ಎಚ್ಚರಿಸಲ್ಪಟ್ಟಿದ್ದಾರೋ ಅಂತವರು ಆರಿಸಲ್ಪಟ್ಟಿದ್ದಾರೆ. ಆದರೆ ಇಚ್ಛಾನುಸಾರವಾಗಿ ಅಲ್ಲ, ಅದಕ್ಕಾಗಿ ನಿಗದಿಪಡಿಸಿರುವ ತತ್ವಗಳಿಗನುಸಾರವಾಗಿ, ಅಂದರೆ ದೇವರ ಆತ್ಮನು ಸತ್ಯದ ಪ್ರಭಾವಗಳು ಅವರ ಮೇಲೆ ಕಾರ್ಯಪ್ರವೃತ್ತವಾಗಿರುವುದಾದರೆ ಅದು ಅವರನ್ನು ತಂದೆಯ ಚಿತ್ತಕ್ಕೆ, ಯೋಜನೆಗೆ ಮತ್ತು ಅನುಗ್ರಹಕ್ಕೆ ಪೂರ್ಣ ವಿಧೇಯತ್ವದ ಪಾವನ ಸ್ಥಿತಿಗೆ ತರುತ್ತದೆ ಮತ್ತು ನಂತರದಲ್ಲಿ ಅವರು ಆಯ್ಕೆಗೊಂಡವರಾಗಿ ರಚಿತರಾಗುತ್ತಾರೆ. ಅದರ ದೇವರು ಆದುಕೊಂಡವರು ಅಂತಂದ್ಬಿಟ್ಟು ಏನಪ್ಪ ಒಂದು ಪಕ್ಕಾ ಪ್ರೂಫು ಅಂತಂದ್ರೆ, ಏನ್ರೆ ಆ ಒಂದು ಪವಿತ್ರ ಆತ್ಮ ಏನ್ ಮಾಡಕಂತೆ, ಆಪರೇಟಿಂಗ್ ಅಪ್ ಆನ್ ದೆಮ್ ಶಿಲ್ ಬ್ರಿಂಗ್ ದೆಮ್ ಟು ದ ಕಂಡೀಷನ್ ಆಫ್ ಫುಲ್ ಒಬಿಡಿಯನ್ಸ್. ಪವಿತ್ರ ಆತ್ಮ ನಮ್ಮಲ್ಲಿ ಕೆಲಸ ಮಾಡ್ತಾರೆ, ಏನ್ ಮಾಡಕ್ಕೆ ನಮ್ಮನ್ನ ಪೂರ್ಣ ವಿಧೇಯತೆ ಏನ್ ಮಾಡಕಲ್ಲಿ ತರಬೇಕು ಅಂತಂತರ. ತರದೇ ಅಂದ್ರೆ ಒಂದು ಪ್ರೂಫ್ ಅದರ, ನಮ್ಮನ್ನ ವಿಧೇಯತೆ ಒಂದು ಲೆವೆಲ್ಗೆ ತರಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಏನಿಲ್ಲ ಅಂತ ಅರ್ಥ. ಆ ಒಂದು ಇದ್ರ ಒಂದು ಮೈಂಡೇ ಇಲ್ಲ ಅಂತ ನಿಷ್ಪ್ಯಾರಾಫ್ ಹೇಳ್ತಾರ. ಒಂದಿನ ಇಷ್ಟು ಅಪೋಸ್ತಲನಾದ ಪೌಲನು ತನ್ನ ಮತ್ತೊಂದು ಪತ್ರಿಕೆಯಲ್ಲಿ ಸಭೆಯಲ್ಲಿನ ಪಾವನಗೊಳಿಸುವಿಕೆ ಮತ್ತು ಶುಚಿತ್ವದ ಶಕ್ತಿಯನ್ನು ದೇವರ ವಾಕ್ಯಕ್ಕೆ ಆರೋಪಿಸುವವನಾಗಿ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದನು. ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದನು, ಆತನು ಅದನ್ನು ಪ್ರತಿಷ್ಠೆಗೊಳಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ನೋಡ್ರ, ಯೇಸು ಕ್ರಿಸ್ತನ ಹೆಂಗ್ ಶುದ್ಧ ಮಾಡಂತೆ ಅಂತಾರೆ, ವಾಕ್ಯೋಪದೇಶವಾದಂತ ಜಲಸ್ನಾನ ಅಲ್ವರ. ಸೊ ಆ ಒಂದು ವಾಕ್ಯ ಎಂಬಂತ ಜಲದಿಂದ ನಮ್ಮನ್ನ ಏನ್ ಮಾಡೋರೆ, ಶುದ್ಧ ಮಾಡೋರೆ ಅಂತ ಹೇಳ್ತಾರೆ. ಅಪೋಸ್ತಲನು ದೇವರು ತನ್ನ ಸಭೆಯನ್ನು ಪಾವನಗೊಳಿಸುತ್ತಾನೆ ಎಂಬ ತನ್ನ ಹಿಂದಿನ ಹೇಳಿಕೆಗೆ ವ್ಯತಿರಿಕ್ತವಾಗಿ ಇಲ್ಲಿ ಹೇಳುತ್ತಿದ್ದಾನೆಂದು ನಾವು ತಿಳಿಯಬಾರದು. ಸ್ಪಷ್ಟವಾಗಿ ಮತ್ತು ತಪ್ಪಾಗಿ ತಿಳಿದುಕೊಳ್ಳದಿರುವಂತೆ ಎಲ್ಲಾ ವಿಚಾರಗಳಲ್ಲಿಯೂ ಆತನ ಆಲೋಚನೆ ಎಂದರೆ ದೇವರು ಪವಿತ್ರಾತ್ಮನು ಈ ಉದ್ದೇಶಗಳ ಸಲುವಾಗಿಯೇ ಒದಗಿಸಿಕೊಟ್ಟಿರುವ ದೇವರ ಸತ್ಯವಾಕ್ಯಗಳ ಮೂಲಕ ಕಾರ್ಯವೆಸಗುತ್ತಾನೆ ಎಂಬುದು. ಅವುಗಳು ನಮ್ಮಲ್ಲಿ ಶುಚಿತ್ವ, ಪ್ರತಿಪಾದನೆ, ಪಾವನಗೊಳಿಸುವಿಕೆ ಇವುಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಗುರುತಲ್ವಾ? ಹಂಗಾರೆ ಏನು ಮೀನಿಂಗ್ ಅಂದ್ರೆ, ದೇವ್ರ ತನ್ನ ಪವಿತ್ರಾತ್ಮ ಮುಖಾಂತರ ಮಾಡೋದು ಹೇಳ್ತಾರೆ. ಅದೇ ಅದನ್ನ ಹೇಳಿದ್ನೆ ಏನ್ ಮಾಡ್ತಾರೆ, ಅದನ್ನೇ ಒಂದ್ ಸ್ವಲ್ಪ ಎಲಾಬ್ರೇಟ್ ಆಗಿ ಹೇಳ್ತೇನೆ. ಮೀನಿಂಗ್ ಅಂದ್ರೆ ಪವಿತ್ರಾತ್ಮ ನಮ್ಗೆ ದೇವರು ಎಲ್ಲ ಕೊಡ್ತಾರೆ ಅಂತಂದ್ರೆ ವಾಕ್ಯದ ಒಂದು ಮುಖಾಂತರ ಮಾಡೋದು ನಮ್ಗೆ ನಮ್ಗೆ ಬಲ ಕೊಡ್ತಾರೆ ಅಂತಂದ್ಬಿಟ್ಟು ಅದರ ಸಿನೇಶ್ ಪ್ಯಾರಾಗ್ರಾಫ್ ಓದಿಂತೀನಿ. ಈ ರೀತಿಯಾಗಿ ನಮ್ಮ ಕರ್ತನು ಸಹ ಪ್ರಾರ್ಥಿಸುವವನಾಗಿ ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಸರ್, ಏನೇ ಮಾಡಿ ಸತ್ಯದಲ್ಲಿ ಸೇರಿಸಿ ಮಾಡು ಪ್ರತಿಷ್ಠೆ ಪಡಿಸು. ಏನ್ ಸತ್ಯ? ನಿನ್ನ ವಾಕ್ಯವೋ ಸತ್ಯ. ಅಂದ್ರೆ ನಿಮ್ನ ಅವ್ರನ್ನ ಪ್ರತಿಷ್ಠೆ ಪಡಿಸೋ, ನಿಮ್ಗೆ ಅವ್ರನ್ನ ಕಾನ್ಸಿಕ್ರೇಷನ್ ಲೆವೆಲ್ ತಗೊಂಬ ಯಾವ್ದ್ರ ಮುಖಾಂತರ? ನೀನ್ ಸತ್ಯದ ಮುಖಾಂತರ. ಸತ್ಯ ಯಾವುದು? ನಿನ್ನ ವಾಕ್ಯ. ಅಂದ್ರೆ ವಾಕ್ಯದ ಮುಖಾಂತರ ಏನ್ ಮಾಡುವ ಅವನ್ನ ಈ ಲೆವೆಲ್ಗೆ ತಗೊಂಬ ಅಂತ ಯೇಸು ಕ್ರಿಸ್ತನ ಪ್ರಾರ್ಥನೆ ಕೂಡ ನಮ್ಗೆ ಹೇಳ್ತಾರೆ, ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ಸಹ ಈ ಪ್ರಸ್ತಾಪದ ಬಗ್ಗೆ ವಿವಿಧ ದೇವರ ವಾಕ್ಯದ ಭಾಗಗಳನ್ನು ಒಟ್ಟಾಗಿ ನೋಡುವಾಗ ಅದು ಸಭೆಯ ಪಾವನಗೊಳಿಸುವಿಕೆಯು ಸತ್ಯದ ಆತ್ಮನ ಮೂಲಕವೇ ನೆರವೇರುತ್ತದೆ ಎಂದು ತಿಳಿಸುತ್ತದೆ. ನೋಡ್ರ, ಹಂಗಾರೆ ಅಂತ ನಿಮಗೂ ಈ ಒಂದು ಸಭೆನ ಪ್ರತಿಷ್ಠೆ ಮಾಡಿಸಿದಾಗ್ಲೇ ಆತನ ಪರಿಶುದ್ಧತೆಗೆ ತರದಲ್ಲ ಇದೆಲ್ಲ ಏನಂದ್ರೆ ದೇವ್ರ ತನ್ನ ಪವಿತ್ರ ಮುಖಾಂತರ ಮಾಡೋದು. ಅದು ಯಾವ್ದ್ರ ಮುಖಾಂತರ ಅಂದ್ರೆ ತನ್ನ ವಾಕ್ಯದ ಒಂದು ಆಧಾರದ ಮೇಲೆ. ಅಂದ್ರೆ ನಮ್ಮ ವಾಕ್ಯಕ್ಕೆ ಎಷ್ಟು ವಿಧೇಯತೆ ಆಗ್ತಿರೋ ಅಷ್ಟೊಂದು ನಾವೇನಾಗ್ತದೆ ಕ್ರಿಸ್ತನ್ಗೆ ಅಂತಾರೆ ಹತ್ರವಾಗಿರ್ತೀರಿ, ಅಷ್ಟೊಂದು ಏನಾಗುತ್ತೆ ನಾವು ನಮ್ಮಲ್ಲಿ ಒಂದು ಪರಿಶುದ್ಧತೆ ಅಂತಬಿಟ್ಟು ಬೆಳೆದಿಕ್ಕೆ ಸಾಧ್ಯ. ಅಷ್ಟೇ ನಾವೇನ್ ಮಾಡೋದು ದೇವ್ರಿಗೆ ಹತ್ರಕ್ಕೆ ಇರ್ತೀರಿ ಅಂತಬಿಟ್ಟು. ಆಮೇಲೆ ಇದು ಪ್ರತಿಷ್ಠೆಗೊಂಡವರಿಗೆ ಇದೇ ಉದ್ದೇಶದ ಸಲುವಾಗಿ ಒದಗಿಸಲಿರುವ ದೇವರ ವಾಕ್ಯಗಳ ಮೂಲಕ ತಿಳಿಯುವುದಾಗಿದೆ. ಈ ರೀತಿಯಾಗಿ ಪಾವನಗೊಂಡವರು ಇನ್ನು ಮುಂದೆ ಕ್ರಿಸ್ತ ಯೇಸುವಿನಲ್ಲಿ ನೂತನ ಜೀವಿಗಳಾಗಿದ್ದಾರೆ ಮತ್ತು ಅವರನ್ನು ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ಎಂದು ಕರೆಯಲಾಗಿದೆ. ಹೀಗಿದಾಗ್ಯೂ ಕ್ರಿಸ್ತನಲ್ಲಿನ ಈ
ಈ ಪಾವನಗೊಳಿಸುವಿಕೆಯು ದೇವರಾತ್ಮನಿಂದ ಪ್ರತ್ಯೇಕವಾದುದಲ್ಲ ಅಥವಾ ದೇವರ ವಾಕ್ಯದಿಂದಲೂ ಬೇರೆಯಾದುದಲ್ಲ. ಯಾಕಂದರೆ ನಾವು ದೇವರ ಯೋಜನೆಯನ್ನು ಮತ್ತು ಒದಗಿಸುವಿಕೆಗಳನ್ನು ಅಂಗೀಕರಿಸಿರುವ ಕಾರಣ, ನಾವು ಆತ್ಮನ ಪವಿತ್ರಗೊಳಿಸುವಿಕೆಯ ಅಂಶಕ್ಕೆ ಬಂದಿರುವ ಕಾರಣ, ನಾವು ಕರ್ತನಾದ ಕ್ರಿಸ್ತ ಯೇಸುವಿನೊಂದಿಗೆ ಒಂದಾಗಿದ್ದೇವೆ. ಇದು ಮುಂದೆ ದೇವರ ವಾಕ್ಯದಲ್ಲಿ ತೋರಿಸಲ್ಪಟ್ಟಿವೆ. ಅದೇನೆಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ನೋಡಿದ್ರೆ ಅದೇ ಹೇಳ್ತಾರೆ ಅಂದ್ರೆ, ನಾವೆಲ್ಲ ಕಾನ್ಸಕ್ರೇಷನ್ ಮಾಡ್ಕೊಳ್ಳೋದ್ರೆ ನಮ್ಗೆ ಏನ್ ತಿಳಿಸಿರೋದ್ರೆ, ಹೊಸ ಸೃಷ್ಟಿ. ಯಾಕಂದ್ರೆ ನಮ್ಮ ಆಲೋಚನೆಗಳೇ ಇರ್ತಾರೆ, ಎಲ್ಲ ಹೊಸದಾಗಿರ್ತದೆ. ಇದೊಂದು ವಾಕ್ಯದ ಪ್ರಕಾರ ಒಂದು ಹೊಸದಾಗಿ ನಡೆಯುವಂತ ಒಂದು ಮನಸ್ಸಿರೋದ್ರಿಂದ ಇದ್ಗೇನ್ ತಿಳಿಸಿಕೊಟ್ಬಿಟ್ರು ಅಂದ್ರೆ ಹೊಸ ಸೃಷ್ಟಿ. ಅದೇ ನೋಡ್ಬೇಕಾದ್ರೆ ಹೀಬ್ರೂಸ್ 2:11 ಕೂಡ ಹೇಳ್ಬೇಕು, ಹೇಳ್ತಾ ಇದ್ರೆ ನಮ್ಮನ್ನ ಪ್ರತಿಷ್ಠೆ ಮಾಡಿರೋದು. ಆಮೇಲೆ ಯಾಕೆಂದರೆ ಪವಿತ್ರ ಮಾಡುವ ಆತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಒಬ್ಬನೇ ತಂದೆ ಇದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನಿಗೂ ನಮಗೇನಾಗಿದ್ದಾರೆ, ಇಬ್ರು ಒಂದೇ ತಂದೆ ಇದ್ದಾರೆ. ಅಂದ್ರೆ ಒಂದೇ ತಂದೆ ಅಂದ್ರೆ ಯಾವ ರೀತಿ ಕ್ರಿಸ್ತನಿಗೆ ಒಂದೇ ತರ ಮನ್ಸಿತ್ತೋ ತಂದೆ ಆ ದೇವ್ರ ಜೊತೆಗೆ, ಇದೇ ತರ ನಮಗೂ ಒಂದೇ ಮನ್ಸು ಏನ್ರೀ, ಒಂದೇ ಒಂದು ಆತ್ಮ. ಆಮೇಲೆ ಒಂದೇ ಒಂದು ಸತ್ಯದ ಮೇಲೆ ಇರೋಂತ ಒಂದು ಮನೋಭಾವ ಇರೋದ್ರಿಂದ ಎಂತಾರೆ ಇಬ್ರಿಗೂ ಏನೋ ಡಿಫ್ರೆನ್ಸ್ ಇಲ್ಲ ಅಂತ ಮಾಡ್ತಾರೆ, ಹೇಳ್ತಾರೆ. ಆಮೇಲೆ ನೋಡಿಂತೀರಿ, ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡುವನು. ಈ ಕಾರಣದಿಂದ ಏನ್ರಿ, ಈ ತರ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರೋದ್ರಿಂದ ಏನ್ರಿ, ಯೇಸು ಕ್ರಿಸ್ತ ನಮ್ನ ಏನ್ ಮಾಡ್ತಾರೆ, ಸಹೋದರರು ಅಂತ ಕರೀತಾರೆ. ನಮ್ಮ ಸಹೋದರನ್ ಕರಿಬೇಕು ಅಂತಂದ್ರೆ ನಮ್ಮಲ್ಲಿ ಏನಾಗಿರ್ಬೇಕು, ಆ ಒಂದು ಕ್ಲೆನ್ಸಿಂಗ್ ಎಫೆಕ್ಟ್ ಅಂತ ಏನಾಗಿರ್ಬೇಕು ಇರ್ಬೇಕು. ಆಮೇಲೆ ಈ ರೀತಿಯಾಗಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಸತ್ಯದ ಆತ್ಮನಾದ ಪವಿತ್ರಾತ್ಮನ ಮೂಲಕವೂ ತೊಳೆಯಲ್ಪಟ್ಟಿದ್ದೇವೆ, ಪಾವನಗೊಳಿಸಲ್ಪಟ್ಟಿದ್ದೇವೆ, ನಿರ್ಣಯಿಸಲ್ಪಟ್ಟಿದ್ದೇವೆ. ನೋಡ್ಬೇಕು ಅಂದ್ರೆ ಅದ್ ಹೇಳ್ತಾರಲ್ಲ, ಈ ತರ ದೇವ್ ನಮ್ಮನ್ನ ಏನಂದ್ರೆ ಶುದ್ಧ ಮಾಡಿದ ಹೆಂಗೆ ಅಂತಂದ್ರೆ ಯೇಸು ಕ್ರಿಸ್ತನ ಮುಖಾಂತರ ಅಂದ್ರೆ ಪವಿತ್ರಾತ್ಮನ ಮುಖಾಂತರ ತನ್ನ ಒಂದು ವಾಕ್ಯದ ಮುಖಾಂತರ ಅಂದ್ರೆ ದೇವ್ರು ಮಾಡಿದ ದೇವ್ರ ಮುಖಾಂತರ ಯೇಸು ಕ್ರಿಸ್ತನ ಮುಖಾಂತರ ಇದನ್ನ ಯಾವ ರೀತಿಯಲ್ಲಿ ಮಾಡಿರೋದು, ಪವಿತ್ರಾತ್ಮನ ಸಹಾಯದಿಂದ ಅಂದ್ರೆ ದೇವ್ರ ವಾಕ್ಯದ ಮುಖಾಂತರ ಅಂತ ಮಾಡ್ತಾ ಇದ್ರ. ನೆಕ್ಸ್ಟ್ ಓದ್ಬಿಡೈತೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ಬೇರೆ ಯಾರು ಕೊಟ್ರೆ ಯಾರು ಓದ್ತಾರ, ನೋಡ್ರ ನೀವೇನಾಗಿರಿ ಪವಿತ್ರ, ಪವಿತ್ರ ಅದ್ರ ಬಿ ಯು ಫಿಲ್ಡ್ ವಿತ್ ಸ್ಪಿರಿಟ್ ಹೇಳ್ತಾರೆ, ಪವಿತ್ರಾತ್ಮನ ಭರಿತವರಾಗಿರಿ ಅಂತ ಹೇಳ್ತಾರೆ. ಹೌದ್ರ ಸರಿ, ಅದೇನದು ವಚನ ಓದ್ಬಿಡಿತೀನಿ. ಎಫಿಷಿಯನ್ಸ್ 5:18 ನೋಡಿತೀನಿ, 18:20 ಎಫಿಷಿಯನ್ಸ್ 5:18-20 ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನವೂ ಹುಟ್ಟುತ್ತದೆ, ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಅದರ ಪವಿತ್ರಾತ್ಮ ಭರಿತವರಾಗಿರಿ ಅಂತ ಹೇಳ್ತಾರೆ, ಏನಿದ ಅರ್ಥ ಓದ ನೀವು ಪ್ಯಾರಾಗ್ರಾಫ್ ಓದಿದ್ದೀನಿ. ಇಷ್ಟು ಪರಿಶುದ್ಧ ಗ್ರಂಥದ ಸಂದೇಶವೇನೆಂದ್ರೆ ಕರ್ತನ ಜನರು ಪೂರ್ಣ ಅಥವಾ ಕಡಿಮೆ ಮಟ್ಟದಲ್ಲಿ ಆತನ ಆತ್ಮದಿಂದ ತುಂಬಿದವರಾಗಿರಬೇಕು. ಆತನವರಾಗಬೇಕಾದ್ರೆ ಅವರಲ್ಲಿ ಸ್ವಲ್ಪವಾದರೂ ಆತನ ಆತ್ಮವಿರಲೇಬೇಕು. ಯಾಕಂದ್ರೆ ಯಾವನಿಗಾದರೂ ಕ್ರಿಸ್ತನ ಆತ್ಮವನ್ನು ಇಲ್ಲದ್ರೆ ಅವನು ಕ್ರಿಸ್ತನವನಲ್ಲ. ಅದೇ ವಚನ ಇದೆ ಅದರ, ಅದೇ ರೋಮನ್ಸ್ 8:9 ಯಾರಲ್ಲಿ ಕ್ರಿಸ್ತನ ಆತ್ಮ ಇಲ್ಲೋ ಅವನೇನಲ್ಲ, ಅವರು ಕ್ರಿಸ್ತನವರಲ್ಲ ಅಂತ. ಟಂಗನೆ ಅಂದ್ರೆ ನಾವು ಕ್ರಿಸ್ತವರಾಗಿರ್ಬೇಕು, ನಮ್ಮಲ್ಲಿ ಅಟ್ಲೀಸ್ಟ್ ಏನಾಗಿರ್ಬೇಕು, ಸ್ವಲ್ಪ ಏನಾಗಿರ್ಬೇಕು ಇರ್ಬೇಕು. ಅದ್ರ ಹೇಳ್ತಲ್ಲ ಸ್ವಲ್ಪ ಏನಪ್ಪಾ ನೀವು ಅಷ್ಟು ಮಾನ ಮಾಡಿದ್ರೆ ಅದ್ರ ಹೇಳ್ತಲ್ಲ, ಹತ್ರ ಸ್ವಲ್ಪ ಏನಾಗಿರ್ಬೇಕು ನಮ್ಮಲ್ಲಿ ಇರ್ಬೇಕು. ಅದ್ರ ಅಂದ್ರೆ ಏನ್ ಮೀನಿಂಗ್, ನಮ್ಮಲ್ಲಿ ಎಷ್ಟು ಒಂದು ಎಂತ ಈ ಒಂದು ಲೆವೆಲ್ ಅಲ್ಲಿ ಇರ್ತದೋ ಅಷ್ಟು ನಾವೇನಿದ್ದೀವಿ ಕ್ರಿಸ್ತನ್ಗೆ, ಕ್ರಿಸ್ತನವರಾಗಿದ್ದೀರಿ ಅಂತ ಮೀನಿಂಗ್. ಅಂದ್ರೆ ಕ್ರೈಸ್ತವರಾಗೋದು ಡಿಪೆಂಡ್ ಆಗೋದು ಯಾರ ಮೇಲೆ ಅಂದ್ರೆ ಬೇಸಿಸ್ ಆಫ್ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್. ಅದರ ಪವಿತ್ರ ಆತ್ಮ ನಮ್ಮಲ್ಲಿ ಎಷ್ಟಿದೆ, ನಮ್ಮಲ್ಲಿ ಎಷ್ಟು ಪವಿತ್ರತೆ ಇದೆ ಅಂತ ಮೀನಿಂಗ್. ಇದ್ರ ಮೇಲೆ ಏನಾಗೋದು, ನಾವು ಎಷ್ಟು ಕ್ರೈಸ್ತವನಿಗೆ ಹತ್ರವಾಗಿದ್ದೀರಿ ಅಂತ ಹೇಳಿದ್ರ. ನೆಕ್ಸ್ಟ್ ಆಮೇಲೆ ದೇವರು ಒದಗಿಸಿದವುಗಳನ್ನು ಉಪಯೋಗಿಸುವಲ್ಲಿ ನಾವು ಎಷ್ಟರ ಮಟ್ಟಿಗೆ ಪೂರ್ಣವಾಗಿ ಆತನ ಆತ್ಮನಿಂದ ಪ್ರವೃತ್ತಿಯಿಂದ ಮತ್ತು ಪ್ರಭಾವಗಳಿಂದ ತುಂಬಿದವರಾಗಿರುತ್ತೇವೋ ಆತನು ನಮ್ಮ ಹೃದಯಗಳನ್ನು ಮತ್ತು ಜೀವಿತಗಳನ್ನು ಪವನಗೊಳಿಸುವ ಮತ್ತು ಈ ಲೋಕದ ಆತ್ಮವುಳ್ಳವರಿಂದ ನಮ್ಮನ್ನು ಪ್ರತ್ಯೇಕಿಸುವ ಉದ್ದೇಶದಿಂದಲೇ ಬಹಿರಂಗಪಡಿಸಿದ ಆತ್ಮ ಅಥವಾ ಸತ್ಯದ ಪ್ರಭಾವವು ನಮ್ಮಲ್ಲಿಯೇ ನೆಲೆಯಾಗಿರುತ್ತದೆ. ಅಂದ್ರೆ ಏನಂತಂದ್ರೆ ಎಷ್ಟು ಒಂದ್ ಮಟ್ಟಿಗೆ ಏನ್ರಿ ದೇವರು ಕೊಟ್ಟಿರಂತ ಒಂದು ವಿಧಾನಗಳು ಅಥವಾ ಪ್ರಾವಿಡೆನ್ಸಸ್ ಅಂದ್ರ ಇದ್ರಲ್ಲಿ ನಾವೆಲ್ಲ ಉಪಯೋಗಿಸ್ಕೊಂಡು ನಾವು ಎಷ್ಟೆಲ್ಲ ಅಂದ್ರೆ ಬೆಳಿತಿರೋ ಅದ್ರ ಮೇಲೆ ಆಗ್ತಾರೆ ನಮ್ಮಲ್ಲಿ ಅಂದ್ರೆ ಅಂದ್ರೆ ಒಂದು ಹೋಲಿಸ್ಬಿಟ್ಟು ಎಷ್ಟಿದೆ ಅಂತ ಹೇಳ್ತಾರೆ, ಡಿಪೆಂಡ್ ಆಗ್ತಾರೆ ಅಂತ. ನಮ್ಗೆ ಅಂತ ನಮ್ಗೆ ಕೊಡ್ತಾರೆ ಅನುಭವಗಳು, ಈ ಅನುಭವಗಳಲ್ಲಿ
ನಾವು ಯಾವ್ಯಾವ ರೀತಿ ಏನೇನು ಬೆಳೆಸ್ಕೊಂತೀವಿ ಅದ್ರ ಮೇಲೆ ಆಗ್ತದೆ ನಮ್ಮಲ್ಲಿ ನಮ್ಮಲ್ಲಿ ಅಂತ ಪರಿಶುದ್ಧತೆ ಏನಾಗ್ತಾರೆ ಡಿಪೆಂಡ್ ಆಗ್ತಾರೆ ಅದ್ರ ಮೇಲೆ ಆಗ್ತಾರೆ ಅದರ ಅದರ ಆತ್ಮ ಏನಾಗಿದೆ ನಮ್ಮಲ್ಲಿ ತುಂಬಿರೋದು ಎಷ್ಟು ಅಂತ ನಮ್ಗೆ ಏನಾಗ್ತಾರೆ ಗೊತ್ತಾಗ್ತಾರೆ ಅಂತ ಬಿಟ್ರು ಅದರ ಆಮೇಲೆ ಈ ವಾಕ್ಯ ಭಾಗದಲ್ಲಿ ಮತ್ತು ಇದೇ ರೀತಿಯ ವಾಕ್ಯ ಭಾಗಗಳಲ್ಲಿ ವೈಯಕ್ತಿಕ ಪವಿತ್ರಾತ್ಮನ ಯಾವುದೇ ಆಲೋಚನೆ ಇರುವುದಿಲ್ಲ ನೋಡ್ರ ಈ ಒಂದು ವಾಕ್ಯ ಭಾಗದಲ್ಲಿ ಬೇರೆ ಯಾವ ವಾಕ್ಯ ಭಾಗದಲ್ಲಿ ಪವಿತ್ರಾತ್ಮ ಅಂದ್ರೆ ಒಂದು ಪರ್ಸನಾಲಿಟಿ ಒಂದು ವ್ಯಕ್ತಿಗೆ ಒಂದು ಕಂಪೇರ್ ಮಾಡಂತ ಒಂದು ಮಾತೇ ಇಲ್ಲ ಅಂತ ಹೇಳ್ತಾರೆ ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ಒಬ್ಬ ವ್ಯಕ್ತಿಯು ಹಾಗೆ ತಿಳಿದುಕೊಂಡಲ್ಲಿ ಅದನ್ನು ಪಡೆದುಕೊಂಡವರನ್ನು ಹೆಚ್ಚು ಅಥವಾ ಕಡಿಮೆಯಾಗಿ ತುಂಬಿಕೊಳ್ಳಲು ಉತ್ಸಾಹ ಪಡುವುದು ಅಸಂಬದ್ಧತೆ ಎಂದೆನಿಸುತ್ತದೆ ಅಸಂಬದ್ಧತೆ ಇಲ್ಲದೆ ಏನ್ ಸಂಸ್ಕೃತ ಅಲ್ಲ ಏನಂತಂದ್ರೆ ಆಕ್ಚುಲಿ ಇದು ಪವಿತ್ರಾತ್ಮ ಒಂದು ವ್ಯಕ್ತಿ ಆದ ಅಂತಂದ್ರೆ ಇದು ಒಂದ್ಸತಿ ಅವ್ರ ಮನಸ್ಸಿನಲ್ಲಿ ಬಂದ ತಕ್ಷಣ ಏನ ಮಾಡ್ಬೇಕು ಅವನಲ್ಲಿ ತುಂಬಿಕೊಂಡ್ಬೇಕು ಇವರು ಕರೆಕ್ಟಾ ಅದರಲ್ಲಿ ಅರ್ಧಂಬರ್ಧ ತುಂಬಿಕೊಳಕ್ ಸಾಧ್ಯನಾ ಅದು ಸ್ವಲ್ಪ ತುಂಬಿಕೊಳಕ್ ಸಾಧ್ಯನಾ ಮತ್ತೆ ಹಿಂಗೆ ಪವಿತ್ರಾತ್ಮದಲ್ಲಿ ತುಂಬಿಟ್ರು ಅಂದ್ರೆ ಮುದಾಯ್ತು ಒಂದ್ಸೆ ಬಂದ್ಮೇಲೆ ಏನ್ಬಿಟ್ರು ಫುಲ್ಲು ಬಂದ್ಬಿಟ್ರು ಅಂತ ಮೀನಿಂಗು ಅಂದ್ರೆ ಇವಾಗ ನೀವೆಲ್ಲ ಒಡೆ ಬಂದ್ರಿ ಏನಂತ ಮೀನಿಂಗು ಅರ್ಧಂಬರ್ಧ ಬಂದ್ರ ಸೊ ಒಬ್ಬರಲ್ಲಿ ಒಬ್ಬರು ವ್ಯಕ್ತಿ ಸೇರ್ಬಿಟ್ರು ಅಂದ್ರೆ ಮುಗ್ದಾಯ್ದೇನಂತ ಮೀನಿಂಗು ಫುಲ್ ಆಗ್ಬಿಟ್ರು ಅಂತ ಅರ್ಥ ಅರ್ಧಂಬರ್ಧ ಬಂದ್ರಿ ಅಂತ ಅರ್ಥನೇ ಬರಲ್ಲ ಹಂಗಿರ್ಬೇಕು ಪವಿತ್ರಾತ್ಮ ಒಂದು ವ್ಯಕ್ತಿ ಅಂತ ಕನ್ಸಿಡರ್ ಮಾಡಿದ್ರೆ ಈ ಕಾನ್ಸೆಪ್ಟ್ ಏನಾಗ್ಬಿಡ್ತಾರೆ ಈ ವಚನಕ್ಕೆ ಇವಾಗ ವಿರುದ್ಧವಾಗಿ ಆಗ್ಬಿಡ್ತಾರೆ ಇದೆಲ್ಲ ನಮ್ಗೆ ಗೊತ್ತಾಗ್ಬಿಡ್ತೇನೆ ಅಂದ್ರೆ ಪವಿತ್ರಾತ್ಮ ಒಂದು ವ್ಯಕ್ತಿ ಅಲ್ಲ ಅಂತ ಅಂದ್ರ ಸರಿ ಓದಿ ನೆಕ್ಸ್ಟ್ ಆತನು ದೊಡ್ಡವನಾದರೆ ಹೆಚ್ಚಾಗಿ ತುಂಬಿಕೊಳ್ಳುವನು ಸಣ್ಣವನಾದರೆ ಕಡಿಮೆಯಾಗಿ ತುಂಬಿಕೊಳ್ಳುವನು ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿ ತ್ರಯೇಕತ್ವದ ದೇವರುಗಳಲ್ಲಿ ಒಬ್ಬನಾಗಿ ಅತ್ಯುತ್ತಮನಿಗೆ ಸಮಾನನಾಗಿದ್ದೇನೆ ಎಂದು ಊಹಿಸಿಕೊಳ್ಳುವಾಗ ಆತನು ಸಂಪೂರ್ಣ ಮನುಷ್ಯನ ಚಿಕ್ಕದಾದ ವಿಸ್ತಾರದಲ್ಲಿ ಪ್ರವೇಶಿಸಲು ಸಾಧ್ಯವಿಲ್ಲ ನೋಡ್ರ ಸಾಧ್ಯವಿಲ್ಲವೇ ಅಂತ ಆಗ್ತಾರೆ ಒಂದು ಕ್ವಶನ್ ಆಗ್ತಾರೆ ಆಕ್ಚುಲಿ ಅಂದ್ರೆ ಪವಿತ್ರಾತ್ಮ ಒಂದು ವ್ಯಕ್ತಿ ಅಂತ ಹೇಳ್ಬೇಕಾದ್ರೆ ಅಷ್ಟೊಂದು ದೊಡ್ಡ ದೇವ್ರದ್ದು ಒಂದು ತ್ರಯೇಕತ್ವದ ಒಂದು ಭಾಗ ಆಯ್ತಂದ್ರೆ ಮನುಷ್ಯ ಎಷ್ಟವ್ರೆ ಇಟ್ಟಿಟ್ಟೆ ಅವ್ರೆ ಅಂದ್ರೆ ದೇವ್ರ ದೃಷ್ಟಿಯಲ್ಲಿ ಕಂಪೇರ್ ಮಾಡಿದ್ರೆ ಮನುಷ್ಯ ಎಷ್ಟು ತುಂಬಾ ಚಿಕ್ಕವರು ಅದರ ಇವಾಗ ಅಂತ ಒಬ್ಬ ದೊಡ್ಡ ದೇವರು ಇವ್ರ ಬಂದು ತುಂಬಿಕೊಂತಾರೆ ಅಂದ್ರೆ ಅಟ್ ಎ ಟೈಮ್ ಒಂದು ಬಂದು ತುಂಬಬೇಕಾನೆ ಅಷ್ಟೊಂದು ಕಷ್ಟ ನಾ ದೇವ್ರ ಮನಸ್ಸಿಗೆ ಬರೋದಕ್ಕೆ ಅಲ್ವಾ ಹಂಗ ಏನ್ ಮೀನಿಂಗ್ ಅಂದ್ರೆ ಪವಿತ್ರಾತ್ಮ ಏನಲ್ಲ ಒಂದು ವ್ಯಕ್ತಿ ಅಂತ ಹೇಳೋದಕ್ಕೆ ಅವ್ರು ಪಾಯಿಂಟ್ ಯೂಸ್ ಮಾಡ್ತಾರೆ ಎನಿವೆ ಬಿಡಿ ನಾವು ಹೋಗೋಣ ಈ ಮುಂದಕ್ಕೆ ನೆಕ್ಸ್ಟ್ ಮತ್ತು ಆ ಪುಟ್ಟ ಹೃದಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಆದರೆ ದೇವರ ಶಕ್ತಿಯ ಮತ್ತು ಪ್ರಭಾವದ ನಿಜವಾದ ಆಲೋಚನೆಯು ನಮಗೆ ಅರ್ಥವಾಗುವಾಗ ಅಪೊಸ್ತಲನ ಎಚ್ಚರಿಕೆಯ ಮಾತುಗಳು ನಿಜವಾಗಿಯೂ ಸಮಗ್ರವಾಗಿ ಸಮಂಜಸವಾಗಿದೆ ನಾವು ನಮ್ಮ ದೇವರ ಪವಿತ್ರವಾದ ಮನಸ್ಸು ಅಥವಾ ಪ್ರವೃತ್ತಿಯಿಂದ ತುಂಬಿಕೊಳ್ಳಲು ಬಯಸುವುದನ್ನು ಮುಂದುವರಿಯಬೇಕು ಇವುಗಳು ನಮ್ಮ ಕರ್ತನು ವಿಮೋಚಕನೂ ಆದ ದೇವರು ಪಡೆದುಕೊಂಡ ಆತನ ಏಕೈಕ ಕುಮಾರನ ವ್ಯಕ್ತಿತ್ವದಲ್ಲಿ ಮತ್ತು ವಿಧೇಯತೆಯಲ್ಲಿ ಅತ್ಯಂತ ಸುಂದರವಾಗಿ ನಿರ್ದೇಶಿಸಲ್ಪಟ್ಟಿದೆ ಅಂದ್ರೆ ಇದು ಈ ಪವಿತ್ರಾತ್ಮ ಒಂದು ಶಕ್ತಿ ಅಂತ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಕ್ಲೀನ್ ಆಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಅಂತಂದ್ರೆ ಏನ್ರಿ ಇದು ಯೇಸು ಕ್ರಿಸ್ತನ್ ಜೀವನದಲ್ಲಿ ಏನಿದೆ ಬ್ಯೂಟಿಫುಲ್ ಆಗಿ ನಮ್ಗೆ ಎಕ್ಸಾಂಪಲ್ ನೋಡ್ಬಿಟ್ಟು ಅಂದ್ರೆ ಯೇಸು ಕ್ರಿಸ್ತು ಪವಿತ್ರಾತ್ಮದಲ್ಲಿ ಭರಿತರಾಗಿದ್ರು ಅಂತ ಹೇಳ್ತಾರೆ ಏನ್ ಮೀನಿಂಗ್ ಅಂದ್ರೆ ಅಷ್ಟೊಂದು ದೇವ್ರಿಗೆ ಮಾಡಿದ್ರು ಅವರು ಒಬಿಡಿಯಂಟ್ ಆಗಿ ನಡ್ಕೊಂಡ್ರು ಅದೇ ಮೇನ್ ಪಾಯಿಂಟ್ ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಈ ಆಲೋಚನೆಯು ಅಪೊಸ್ತಲನು ಬೇರೊಂದು ಕಡೆಯಲ್ಲಿ ನಮ್ಮ ಮರ್ತ್ಯ ಶರೀರವು ಸರಿ ಹೋಗುವ ಬಿರಿಬಿಟ್ಟ ಕುರೂಪಗೊಂಡ ಪಾತ್ರೆಯಂತಿದೆ ಎಂಬ ಸಲಹೆಯೊಂದಿಗೆ ಸಾಮರಸ್ಯದಲ್ಲಿದೆ ನೋಡ್ರ ಏನ್ ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ಏನಂತ ಹೇಳ್ತಾರೆ ಇದಕ್ಕೆ ಅಪೊಸ್ತಲರು ಒಂದ್ ಕಡೆ ಮಾತಾಡ್ತಾರೆ ಏನಕ್ಕೆ ಹಿಂಗ್ ಹೇಳ್ತಾರೆ ಅಂದ್ರೆ ಪವಿತ್ರ ತುಂಬಿದೆ ಅಂದ್ರೆ ನಮ್ದು ಒಂದು ದೇಹನ ಒಂದು ಮಡಿಕೆಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಎಂತ ಮಡಿಕೆ ಅಂದ್ರೆ ಒಂದು ಮಣ್ಣಿನ ಮಡಿಕೆ ಅಲ್ಲ ಇದು ಲೀಕ್ ಆಗಂತ ಒಂದು ವೆಸಲ್ಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅದೇ ಏನ್ ಮಾಡ್ತಾರೆ ಈ ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾರೆ ಪವಿತ್ರಾತ್ಮನ ಭರಿತವರಾಗಿದ್ರಿ ಯಾಕಂದ್ರೆ ಇಲ್ಲ ಅವಾಗ ಏನಾಗ್ತದೆ ಲೀಕ್ ಆಗ್ತಾ ಇರ್ತಾರೆ ಅಂತಂದ್ಬಿಟ್ಟು ಆ ಒಂದು ಕಾನ್ಸೆಪ್ಟ್ ನಾವು ಓದಿದ್ದೇವೆ ಅಂದ್ರ ಅಂತಾರೆ ದೇವರು ಈ ನಿಕ್ಷೇಪವನ್ನು ಏನ್ ಮಾಡ್ತಾರೆ ಮಣ್ಣಿನ ಕಟ್ಟಕದ ಅಂದ್ರೆ ಅವಾಗ ಏನಾಗ್ತದೆ ಇದು ಲೀಕ್ ಆಗ್ತಾರೆ ಅಂದ್ಬಿಟ್ಟು ಅದರಿಂದ ಈ ಮಾತನ್ನ ಉಪಯೋಗಿಸಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ದೇವರು ಇದರಲ್ಲಿ ತನ್ನ ಪವಿತ್ರಾತ್ಮನ ತುಂಬಿಕೊಳ್ಳಲು ಅನುಮತಿಸಿದ್ದಾನೆ ಅಪೊಸ್ತಲನ ಸಲಹೆ ಏನಂದ್ರೆ ನಾವು ನಮ್ಮ ಸ್ವಂತ ಅಸಮರ್ಪಕತೆಯನ್ನು ಮತ್ತು ದೇವರ ವಾಕ್ಯಗಳಿಂದ ನಮ್ಮಲ್ಲಿ ಸ್ಫೂರ್ತಿಗೊಂಡಿರುವ ಪವಿತ್ರ ಪ್ರಭಾವವು ಸೋರಿ ಹೋಗುವ ಸಾಧ್ಯತೆಯನ್ನು ನಾವು ತಿಳಿದಿರುವ ದೃಷ್ಟಿಯಲ್ಲಿ ನಾವು ಹೆಚ್ಚು ಪ್ರಾಮಾಣಿಕವಾದ ಗಮನವನ್ನು ಕೊಡಬೇಕಾಗುತ್ತದೆ ಇಲ್ಲವಾದಲ್ಲಿ ಇವುಗಳು ನಮ್ಮಿಂದ ಸೋರಿ ಹೋಗಲು ನಾವು ಬಿಟ್ಟು ಬಿಡುತ್ತೇವೆ ಯಾಕಂದ್ರೆ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು ಇದು ನಮ್ಮ ಒಡೆಯನ ಹೆಜ್ಜೆ ಜಾಡಿನಲ್ಲಿ ನಡೆಯುವವರಿಗೆ ಕ್ರಿಸ್ತನ ಶಮೆಗಳಲ್ಲಿ ಮತ್ತು ಅದನ್ನು ಅನುಸರಿಸುವ ಮಹಿಮೆಯಲ್ಲಿ ಪಾಲುಗಾರರಾಗುವವರಿಗೆ ಕರ್ತನ ಮಾರ್ಗದಲ್ಲಿದ್ದು ಪವಿತ್ರಾತ್ಮನಿಂದ ತುಂಬಿಕೊಳ್ಳಲು ಬಯಸುವವರಿಗೆ ಯೋಗ್ಯವಾಗಿದೆ ಈ ಕೊನೆಯವರೆಗೂ ನಾವು ಕರ್ತನಿಗೆ ಮತ್ತು ಆತನ ದೇಹದ ಸಹ ಅಂಗಗಳಿಗೆ ಸಮೀಪಸ್ಥರಾಗಿರಬೇಕು ಸಹಾನುಭೂತಿಯಲ್ಲಿ ಪ್ರೀತಿಯಲ್ಲಿ ಸಹಕಾರದಲ್ಲಿ ಸಮೀಪವಾಗಿರಬೇಕು ಮತ್ತು ನಾವು ಸಮಸ್ತ ಸಭೆಯನ್ನು ಪಾವನಗೊಳಿಸುವ ಪ್ರಭಾವದ ಬುದ್ಧಿಯಾಗಿರುವ ದೇವರ ವಾಕ್ಯಕ್ಕೆ ನಿಕಟವಾಗಿರಬೇಕು ಇವರನ್ನು ಸತ್ಯದಲ್ಲಿ ಪ್ರತಿಷ್ಠೆ ಪಡಿಸು ವಾಕ್ಯವೇ ಸತ್ಯವು ಮುಗಿದೈತ ಪ್ಯಾರಾಗ್ರಾಫ್ ಅದರ ಏನ್ ಮೀನಿಂಗ್ ಅಂದ್ರೆ
ನಾನು ಹೆಂಗೆ ಈ ಒಂದು ಎಂತ ಮಣ್ಣಿನ ಒಂದು ಘಟಕ ಲೀಕ್ ಆಗ್ತಾ ಇರ್ತಾರೆ, ಇದು ಹೆಂಗೆ ಅಧಿಕವಾಗಿ ನಾನು ತುಂಬಿರೋದಾಗದು ಅಂತಂದ್ರೆ, ಹೆಂಗೆ ನಾವು ಎಷ್ಟೋ ಒಂದು ದೇವ್ರ ವಾಕ್ಯಕ್ಕೆ ಏನಾಗ್ತೀರಿ ಒಂದು ವಿಧೇಯತೆ ಆಗಿ ನಡ್ಕೊತೀರೋ ಅಷ್ಟು ಮಟ್ಟಿಗೆ ನಾವೇನಾಗಿರ್ತೀರಿ, ನಾವು ತುಂಬಿದವರಾಗಿರ್ತೀರಿ ಅಂತ ಮೀನಿಂಗ್. ಅದರ ಅದ ಪರ್ಫೆಕ್ಷನ್ ಅಲ್ಲ, ಅಂದ್ರೆ ಇದು ವಿಧೇಯರಾಗಿರ್ಬೇಕು ಅಂದ್ರೆ ನಮ್ಮ ಮಾಂಸಲಿ ಕ್ರಿಯೆಯಲ್ಲಿ ಪರ್ಫೆಕ್ಷನ್ ದೇವರೇ ಮಾಡಲ್ಲ ಕೇಳಿದಿರ. ಆದ್ರೆ ಆ ಒಂದು ದೇವರಿಗೆ ಸಂಪೂರ್ಣವಾಗಿ ವಿಧೇಯತೆ ಆಗಿರ್ಬೇಕು ಅಂತ ಒಂದು ಮನೋಭಾವ, ಇದನ್ನೇ ದೇವರೇ ಮಾಡ್ತಾವ ನಮ್ಮ ಹತ್ರ ಎದುರು ನೋಡೋದಂತ. ಸೊ ಆ ಎಷ್ಟು ಮನೋಭಾವ ಇದೆಯೋ ಅಷ್ಟೋ ನಾವೇನಾಗಿದ್ರೆ ದೇವರಿಗೆ ಪರಿಶುದ್ಧವಾಗಿ ವಾಪಸ್ ಕೊಟ್ಟಿದ್ರಿ ಅಂತ ಮೀನಿಂಗ್. ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಈ ಉದ್ದೇಶಕ್ಕಾಗಿ ಒದಗಿಸಲ್ಪಟ್ಟಿರುವ ದೇವರ ವ್ಯವಸ್ಥೆಯನ್ನು ನಾವು ಗಮನಿಸದೇ ಹೋದ್ರೆ ನಾವು ಪವಿತ್ರಾತ್ಮನಿಂದ ತುಂಬಿಕೊಳ್ಳಲು ಬಯಸುವುದು ವ್ಯರ್ಥ. ನೋಡ್ರೆ ಹೇಳ್ತಾರೆ ದೇವರು ಮಾಡಿದಂತ ಒಂದು ವ್ಯವಸ್ಥೆನ ಅರ್ಥ ಮಾಡ್ಕೊಂಡ್ರೆ ನಾವು ಪವಿತ್ರ ಆತ್ಮದಲ್ಲಿ ಏನ್ರಿ ನಾವು ಬರಿತರಾಗೋದು ವ್ಯರ್ಥ. ಅಂದ್ರೆ ದೇವರ ಏನ್ ವ್ಯವಸ್ಥೆ ಮಾಡೋಣ ಪವಿತ್ರಾತ್ಮನ ಹೆಂಗ್ ನಾವು ಬರಿತರಾಗೋದು? ಓದಿ, ನಾವು ದೇವರ ವಾಕ್ಯವನ್ನು ನಿರ್ಲಕ್ಷಿಸುವವರಾದ್ರೆ ನಾವು ಪಾವನಗೊಳಿಸುವ ಈ ಶಕ್ತಿಯನ್ನೇ ನಿರ್ಲಕ್ಷಿಸುವವರಾಗಿದ್ದೇವೆ. ನೋಡ್ರ ಅದಕ್ಕೆ ಅಂತ ಫಸ್ಟ್ ಏನ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು, ನಮ್ಮ ಜೀವನದಲ್ಲಿ ದೇವರ ವಾಕ್ಯನ ಅಲಕ್ಷಿಸಕ್ ಹೋಗ್ಬಾರ್ದು. ಅದರ ದೇವ್ರ ವಾಕ್ಯ ಅಲಕ್ಷ್ಯ ಮಾಡ್ಬಿಟ್ರೆ ನಾವು ಏನಂತಾರೆ, ಮೊದಲನೇದಾಗೆ ಪವಿತ್ರ ಆತ್ಮದ ತುಂಬಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನೇ ಫಸ್ಟ್ ಇಂಪಾರ್ಟೆನ್ಸ್ ಇದೆ ವರ್ಡ್ ಆಫ್ ಗಾಡ್. ಇಂಪಾರ್ಟೆನ್ಸ್ ಏನು, ಬರೀ ಓದ್ತಾ ಇರೋದಲ್ಲ ಬೈಬಲ್, ಅದರ ಬೈಬಲ್ನ ಅಪ್ಲೈ ಮಾಡ್ಬೇಕು. ಅಲ್ಲಿ ನಮ್ಮ ಜೀವಿತದಲ್ಲಿ ಅಪ್ಲೈ ಮಾಡಿಲ್ಲ ಅಂದ್ರೆ ಏನ್ರಿ ಅದು ವೇಸ್ಟ್, ಸುಮ್ಮನೆ ಎದ್ದಿ ಬಿದ್ದಿ ಎಲ್ಲ ಓದ್ ಏನ್ ಪ್ರಯೋಜನ ಆಗಲ್ಲ, ಅದರ ಏನು ಪ್ರಯೋಜನ ಆಗಲ್ಲ. ಆಮೇಲೆ ನೋಡಿ ನೆಕ್ಸ್ಟ್, ನಾವು ಪ್ರಾರ್ಥನೆಯನ್ನು ಅಲಕ್ಷಿಸಿದ್ದಲ್ಲಿ ಮತ್ತೊಂದು ಸವಲತ್ತನ್ನು ಮತ್ತು ಅದು ತರುವ ಸಹಾಯಗಳನ್ನು ಅಲಕ್ಷಿಸಿದಂತಾಗುತ್ತದೆ. ಎರಡನೇ ಪಾಯಿಂಟ್ ಏನ್ ಹೇಳ್ತಂದ್ರೆ, ನಾವು ಪವಿತ್ರ ಆತ್ಮದಲ್ಲಿ ಹೆಚ್ಚಿನಾಗಿ ತುಂಬರಾಗಿರ್ಬೇಕು ಅಂತ ನಮ್ಮ ಪ್ರಾರ್ಥನೆ ಜೀವಿತ ಕೂಡ ಇರ್ಬೇಕು. ಅದೇ ಪ್ರಾರ್ಥನೆ ಜೀವಿತನೇ ಇಲ್ಲ ಅಂತಂದ್ರೆ ಏನ್ರಿ ನಮ್ಮ ಒಂದು ಇದ್ರಲ್ಲಿ ಏನಿಲ್ಲ, ಆ ಒಂದು ಎಂತಾರೆ ಇದೇ ಇಲ್ಲ ಅಂತ. ದೇವ್ರಿಗೆ ನಮ್ಗೇನಿಲ್ಲ ಅನ್ಯೂನತೆ ಇಲ್ಲ ಅಂತ. ದೇವ್ರಿಗೆ ನಮ್ಗೆ ಅನ್ಯತೆ ಹೆಂಗ್ ಇಟ್ಕೊಂಡು ಅಂದ್ರೆ ಉಂಗ್ಲಿ ಬಿಕಾಸ್ ಆಫ್ ಪ್ರೇಯರ್. ಪ್ರೇಯರ್ ಅಲ್ಲಿ ಮಾಡಕ್ ನಾವೆಲ್ಲ ಎಲ್ಲ ವಿಚಾರಗಳನ್ನ ಹೇಳ್ಬೇಕು. ಅದರ ಸಾಮಾನ್ಯವಾಗಿ ಬೈಬಲ್ ಸ್ಟೂಡೆಂಟ್ಸ್ ಎಲ್ಲ ಪ್ರೇಯರ್ ಏನ್ ಮಾಡಕ್ ಹೋಗಲ್ಲ, ಜಾಸ್ತಿ ಮಾಡಕ್ ಹೋಗಲ್ಲ, ಯಾಕಂದ್ರೆ ಎಲ್ಲ ದೇವ್ರು ಕೊಟ್ಟಿರ್ತಾರಲ್ಲ ಅದಕ್ಕೆ ದೊಡ್ಡ ತಪ್ಪು. ಅದರ ಸೊ ನಮ್ಗೆ ಯಾವಾಗ ಕೊರತೆ ಇದ್ರೆ ನಮ್ಗೇನಾಗ್ಬೇಕು ಪ್ರೇಯರ್ ಮಾಡೋದಂತ ಅನ್ಸೋದು ಅದರ. ಯಾಕಂದ್ರೆ ದೇವ್ರು ನಮ್ಗೆ ಏನ್ ಮಾಡ್ಬೇಕು ಅದಂಗೆ ಬಿಟ್ಟವ್ರೆ, ಏನಕ್ಕೆ ಅಂದ್ರೆ ಒಂದು ಟೆಸ್ಟ್ ತರ ನೋಡೋಣ. ಅದರ ಇಲ್ದಿರ ಸಮಯದಲ್ಲಿ ಮಾತ್ರ ಮಾಡ್ತಾರ ಅಥವಾ ಇರೋ ಸಮಯದಲ್ಲಿ ಕೂಡ ಏನ್ ಮಾಡ್ತಾರೆ ದೇವ್ರಿಗೆ ಕೃತಜ್ಞತೆ ಮಾಡ್ತಾರ ಅಂತಂದ್ಬಿಟ್ಟು ಒಂದು ಪ್ರೇಯರ್ ಲೈಫ್ ಅಂತ ಏನಾಗಿರ್ಬೇಕು ನಮ್ಮ ಲೈಫಲ್ಲಿ ಇರಬೇಕು. ಫಸ್ಟ್ ಏನು ಸ್ಟಡಿ ದ ವರ್ಡ್, ವಾಕ್ಯ ಏನು ಮಾಡಬೇಕು ದಿನನಿತ್ಯ ನಾವು ಫಸ್ಟ್ ಸ್ಟಡಿ ಅಂತ ಇರಬೇಕು. ಎರಡನೇದು ದೇವತೆ ಏನು ಮಾಡಬೇಕು ಪ್ರಾರ್ಥನೆಯಲ್ಲಿ ಅನ್ಯೋನ್ಯತೆ ಇರಬೇಕು. ಮೂರನೇ ನೋಡಿ ಏನು ಇರಬೇಕು ಅಂತ ಹೇಳ್ತಾರೆ, ನಾವು ದೇವರಾತ್ಮನ ಮುದ್ರೆಯನ್ನು ಹೊಂದಿರುವುದನ್ನು ಕಾಣುವ ದೇವ ಜನರೊಂದಿಗೆ ಕೂಡಿ ಬರಲು ನಿರ್ಲಕ್ಷಿಸುವುದಾದ್ರೆ ನಾವು ಪ್ರತಿಯೊಂದು ಜೋಡಣೆಯು ಒದಗಿಸುವ ಅನುಕೂಲತೆಗಳನ್ನು ಸಹಾಯಗಳನ್ನು ಪಡೆದುಕೊಳ್ಳಲು ವಿಫಲರಾಗುತ್ತೇವೆ. ನೋಡ್ರ ಮೂರನೇದು ಏನಂದ್ರೆ ದೇವರ ಒಂದು ಸಹೋದರಗಳ ಜೊತೆ ಅನ್ಯೋನ್ಯತೆಯಲ್ಲಿ ಇರಬೇಕು, ನಮ್ಮ ಮನಸ್ಸು ಇರಬೇಕು. ಅದರ ಯಾರ ಜೊತೆ ಏನ್ರಿ ಯಾವ ರೀತಿ ಅನ್ಯೋನ್ಯತೆ ಇರಬೇಕು ಅಂತಂದ್ರೆ ಏನ್ರಿ ಅಂದ್ಬಿಟ್ರು ಅಂದ್ರೆ ಇನ್ನೊಂದ್ಸಲ ಓದಿ ಬಿದ್ದ ಲೈನು, ನಾವು ದೇವರಾತ್ಮನ ಮುದ್ರೆಯನ್ನು ಹೊಂದಿರುವುದನ್ನು ಕಾಣುವ ದೇವ ಜನರೊಂದಿಗೆ. ನೋಡ್ರ ಏನ್ರಿ ದೇವರ ಪವಿತ್ರ ಆತ್ಮ ಹೊಂದಿರಂತ ಮುದ್ರೆ ಕಾಣ ಅಂತ ಒಂದು ಏನ್ರಿ ದೇವರ ಜನರೊಂದಿಗೆ ಏನಾಗ್ಬೇಕು ನಾವು ಇರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ನೋಡಿ ಪ್ರತಿಯೊಂದು ಜೋಡಣೆ ಒದಗಿಸುವಂತ ಅನುಕೂಲತೆ ಅನುಕೂಲತೆ ಅದು ವಚನ ಇದೆ ನೋಡಿ ಅಂತೀನಿ. ಎಫಿಷಿಯನ್ಸ್ 4:16 ನೋಡಿ ಅಂತೀನಿ, ಅದು ಬ್ಯೂಟಿಫುಲ್ ವಚನ ಓದೋಣ ಅಂತೀನಿ. ಎಫಿಷಿಯನ್ಸ್ 4:16 ನೋಡಿ, ಆತನೇ ಶಿರಸ್ಸು ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ದಿವ್ಯಾಗಿ ಜೋಡಿಸಲ್ಪಟ್ಟು. ನೋಡ್ರಿ ಆತನೇ ಶಿರಸ್ ಅಂತಂದ್ರೆ ಈ ಕ್ರೈಸ್ಟ್ ಬಾಡಿಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರ, ಈ ಕ್ರೈಸ್ಟ್ ಬಾಡಿಗೆ ಯಾರಪ್ಪ ಹೆಡ್ಡು ಅವ್ರೇ ಹೆಡ್ಡು. ಇದನ್ನ ಏನ್ ಮಾಡ್ತಾರೆ ಎಲ್ಲಾ ನರಗಳಿಂದ ಎಲ್ಲ ಇಂಟರ್ಲಿಂಕ್ಡ್. ಆಮೇಲೆ ದೇಹವೆಲ್ಲ ಆತನ ದೊರೆತನದಲ್ಲಿದ್ದು. ದೇಹವೆಲ್ಲ ಯಾರ ದೊರೆತನಲ್ಲಿ ಇದೆ, ಯಾರ ಕಂಟ್ರೋಲ್ ಇದೆ? ಹಂಗಾರೆ ನಾವು ದೇಹಕ್ಕೆ ನಾವು ಅಂಗವಾಗಿರ್ಬೇಕು ಅಂದ್ರೆ ನಾವೆಲ್ಲ ಯಾರ ಕಂಟ್ರೋಲ್ ಇರ್ಬೇಕು? ಯೇಸು ಕ್ರಿಸ್ತನ ಕಂಟ್ರೋಲ್ ಇರ್ಬೇಕು. ಕಂಟ್ರೋಲ್ ಇದ್ರೇನೆ ದೇಹಕ್ಕೆ ಏನಾಗಿದ್ರಿ ಅಂತ ಅರ್ಥ, ಅಂಗವಾಗಿದ್ದೀರಿ ಅಂತ ಅರ್ಥ. ಆಮೇಲೆ ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ. ನೋಡ್ರ ಪ್ರತಿ ಒಂದು ಅಂಗದಿಂದ ಅದರದರ ಪ್ರಕಾರ ಏನೋ ಅಂತಾರಂತೆ, ಸಹಾಯ ಹೊಂದ್ತಾರೆ, ಶಕ್ತಿ ಹೊಂದ್ತಾರಂತ ನೋಡಿ. ಅದರ ಅಂದ್ರೆ ಮೀನಿಂಗ್ ಈ ದೇಹಕ್ಕೆ ಶಕ್ತಿ ಎಲ್ಲಿಂದ ಸಪ್ಲೈ ಆಗ್ತಾರೆ, ಎಲ್ಲ ಅಂಗಗಳಿಂದ ಏನಾಗ್ತದೆ ದೇಹಕ್ಕೆ ಶಕ್ತಿ ಬರುತ್ತೆ. ಅಂದ್ರೆ ನಾವು ಈ ದೇಹಕ್ಕೆ ಅಂಗವಾಗಿದ್ದೀರಿ ಅಂತಂದ್ಮೇಲೆ ಆಟೋಮೆಟಿಕ್ ಆಗಿ ಏನಿರ್ತದೆ ಫೀಲ್ ಅಂತಾರೆ, ಈ ದೇಹದಲ್ಲಿ ಎಲ್ಲ ಅಂಗ ಈ ಅಂಗಗಳಲ್ಲಿ ಹೆಂಗಿರ್ತದೆ ಅಂದ್ರೆ ಈ ದೇಹದಲ್ಲಿ ಮಿಕ್ಕ ಅಂಗಗಳ ಜೊತೆ ಏನಾಗಬೇಕು ಯೂನಿಫಾರ್ಮ್ ಆಗಿ ಕೆಲಸ ಮಾಡ್ಬೇಕು ಅಂತ ಆಟೋಮೆಟಿಕ್ ಏನಿರ್ತಾರೆ ಮೈಂಡ್ ಇರ್ತಾರೆ. ಇವಾಗ ಎಕ್ಸಾಂಪಲ್ ಈ ಕೈ, ಈ ಕೈ ನೋಡ್ಬಿಟ್ಟು ಇಲ್ಲ ನಾ ಈ ಕೈ ಸೇರಲ್ಲ ಈ ಬಾಡಿ ಜೊತೆ ಸೇರಲ್ಲ ಈ ಬಾಡಿ ಬಿಟ್ಟು ಹೋಯ್ತೀನಿ ಹೋಗ್ಬೇಕಾಯ್ತದ, ಇದು ಹೋಯ್ತೀನಿ ಮಿಕ್ಕಿದ್ರೆ ದೇಹ ಅಂಗಡಿ ಬಿಡಕಾಯ್ತದ. ಅದಕ್ಕೆ ನಮ್ಮ ದೇಹಕ್ಕೆ ಇವಾಗ ಎಕ್ಸಾಂಪಲ್ ಈ ಒಂದು ಬೆಳ್ಳಿ ಕಟ್ ಆಗ್ಬಿಟ್ರೆ ಎಷ್ಟು ನಮ್ಗೆ ಏನಾಗ್ತದೆ, ನಾವು ಹೋಗ್ತಾರ ಇಲ್ಲ ಅಂದ್ರೆ ಈ ದೇಹದಿಂದ ಇದು ಬಿಟ್ಟು ಹೋಗೋದಕ್ಕೆ ಕಷ್ಟ ಆಗ್ತಾರ ಇಲ್ಲ. ಈ ಈ ಫಿಂಗರು ಈ ದೇಹ ಜೊತೆನೆ ಅಟ್ಯಾಚ್ ಮಾಡೋಕೆ ಏನಾದ್ರು ತುಂಬಾ
ಆಸೆ ಪಡೋದು. ಇವಾಗ ಸರಿ ಫಿಂಗರ್ ಕಟ್ ಆಗೋಯ್ತು ಅಂದ್ಬಿಟ್ಟು ಹೊಸ ಫಿಂಗರ್ ತಂದ್ಬಿಟ್ಟು ಮೈಕಲ್ ಬರೋ ಫಿಂಗರ್ ನನ್ನ ತಂದು ಹಾಕೊಂಡ್ರೆ ಹೆಂಗಿರ್ತದೆ? ಮ್ಯಾಚ್ ಆಗ್ತದಾ? ಸೆಟ್ ಆಗ್ಬಿಡ್ತದಾ? ಸೆಟ್ ಆಗೋದಕ್ಕೆಂದ್ರೆ ತುಂಬಾ ಕಷ್ಟ ಅಲ್ವಾ? ಹಂಗಾದ್ರೆ ನಾವು ಯೇಸು ಕೃಷ್ಣ ದೇಹಕ್ಕೆ ಅಂಗವಾಗಿದ್ದೀರಿ ಅಂತಂದ್ರೆ ಒನ್ ಆಫ್ ದ ಸೈನ್ ಏನಂತಂದ್ರೆ ಈ ದೇಹಕ್ಕೆ ಯಾರೆಲ್ಲ ಅಂಗವಾಗಿದ್ದಾರೋ ಯಾವುದೇ ಅನ್ಯೋನ್ಯತೆ ಇಟ್ಕೊಳಕ್ಕೆ ಫೆಲೋಶಿಪ್ ಇಟ್ಕೊಳಕ್ಕೆ ಅವ್ನು ರೈಟ್ ಪ್ರಾಪರ್ ಮೈಂಡ್ ಏನಾಗಿರ್ಬೇಕು ಇರಬೇಕು ಅಲ್ವ? ಕೆಲವು ಜನ ಏನ್ ಮಾಡ್ತಾರೆ ಫೆಲೋಶಿಪ್ ಇಟ್ಕೊಳಕ್ಕೆ ಏನ್ ಮಾಡ್ತಾರೆ ಆ ಮೈಂಡ್ ಇರಲ್ಲ ಅದರ ನಾವ್ ಯಾಕೆ ಬರ್ಬೇಕು ಸಂಡೆ ಎಕ್ಲೇಷನ್ ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ ಅದರ ಏನಕ್ಕೆ ಆಟಿಟ್ಯೂಡೇ ಇರಲ್ಲ ಏನಂದ್ರೆ ಸಭೆ ಜೊತೆಗೆ ಏನಾಗಬೇಕು ಇರಲ್ಲ ಯಾರು ಸಭೆ ಕ್ರಿಸ್ತರ ಒಂದು ಸಭೆ ಅವ್ರದೇ ಅಂಗವಾಗಿದೆ ಅಥವಾ ಫೆಲೋಶಿಪ್ ಇಟ್ಕೊಳಕ್ಕೆ ಮನ್ಸಿರ್ಬೇಕು ಆ ಫೆಲೋಶಿಪ್ ಇಟ್ಕೊಳಕ್ಕೆ ಮನ್ಸೇ ಇಲ್ಲ ಅಂತಂದ್ರೆ ಈ ಕೂಡು ಬರೋಕ್ಕೆ ಸಾಧ್ಯತೆ ಇದೆಯಾ? ಕೂಡು ಬರೋಕ್ಕೆ ಏನಾಗಲ್ಲ ಸಾಧ್ಯತೆ ಇರಲ್ಲ. ಅವಾಗ ಏನ್ ಮೀನಿಂಗು ಇವರೆಲ್ಲ ಏನ್ರಿ ಕ್ರಿಸ್ತನ ದೇಹಕ್ಕೆ ಅಂಗವಾಗಿ ಏನ್ತಾರೆ ಬರ್ತಾ ಇಲ್ಲ ಅಂತ ಅರ್ಥ. ಮೀನಿಂಗು ಕ್ರಿಸ್ತನಲ್ಲಿ ಏನ್ ಮೈಂಡ್ ಇದೆಯೋ ಆ ಮೈಂಡ್ ಏನಾಗ್ತಿಲ್ಲ ಇವಾಗ ಈ ಅಂಗಗಳು ಮ್ಯಾಚ್ ಆಗ್ತಲ್ಲ ಅಂತ ಮೀನಿಂಗ್ ಮ್ಯಾಚ್ ಆಗ್ತಾ ಅಂದ್ರೆ ಕೃಷ್ಣ ದೇಹಕ್ಕೆ ಅಂಗವಾಗಿರೋ ಸಾಧ್ಯನಾ? ಹಂಗಾರೆ ನಮ್ಮಲ್ಲಿರೋಂಥ ಮೂರು ವಿಟ್ನೆಸ್ ಇರಬೇಕು. ಫಸ್ಟ್ ದೇವ್ರ ವಾಕ್ಯಕ್ಕೆ ನಮಗೆ ಇಂಪಾರ್ಟೆನ್ಸ್ ಕೊಡಬೇಕು, ದೇವ್ರ ವಾಕ್ಯಕ್ಕೆ ಅಧೀನರಾಗಬೇಕು, ದೇವ್ರ ವಾಕ್ಯ ದಿನ ಏನ್ ಮಾಡ್ಬೇಕು ಸ್ಟಡಿ ಮಾಡಬೇಕು, ಎರಡನೇದು ಪ್ರಾರ್ಥನೆ ಇರಬೇಕು, ಮೂರನೇದು ಫೆಲೋಶಿಪ್ ಆಫ್ ದ ಬ್ರದರ್. ಯಾವ ಬ್ರದರ್ನು ಕರೆಕ್ಟ್ ಆಗಿ ಸತ್ತಿಲ್ಲ ಅಂತ ಸೋದರಗಳ ಜೊತೆ ಫೆಲೋಶಿಪ್ ಇಟ್ಕೊಬೇಕು. ಇಲ್ಲೆಲ್ಲ ನಾನ್ ಸೆನ್ಸ್ ಎಲ್ಲ ಫೆಲೋಶಿಪ್ ಇಟ್ಕೊಂಡಾಗ ಏನಾಯ್ತೀರಿ? ನಮ್ಮನ್ನ ಏನ್ ಬೆಳಿತೀರಿ? ಸ್ಪಿರಿಚುವಲ್ ಗ್ರೋತ್ ಇರಲ್ಲ ಅವರಾ? ಸ್ಪಿರಿಚುವಲ್ ಆಗಿ ಬೆಳೆಯುವಂತ ಗ್ರೋತ್ ಇದ್ರೆ ಹೆಂಗಿರ್ತದೆ ನಮ್ಗೆ? ಇವಾಗ ನಮ್ಮ ಮೈಂಡ್ ಹೆಂಗಿರ್ತದೆ, ನಮ್ಮ ಬೆಳವಣಿಗೆ ಹೆಂಗಿರ್ತದೆ? ಇದೇ ತರ ಇರ್ತಾರೆ. ಅದರ ಇಮ್ಯಾಜಿನ್ ಮಾಡ್ರಿ, ಬರೀ ಊರೆಲ್ಲ ರೌಂಡ್ ನೋಡಿ ಸುತ್ತ ಆಗ್ತಾ ಸೋದರಗಳು, ಅವ್ರು ಸೋದರಗಳು ಇರ್ತಾರೆ ಅದರ ಬರೀ ಊರೆಲ್ಲ ರೌಂಡ್ ನೋಡಿ ಸುತ್ತಾರ ಸೋದ್ರೆ ನಾವು ಫೆಲೋಶಿಪ್ ಇಟ್ಕೊಂಡು ನಮ್ಗೆ ಅನ್ಸ್ಬಿಡ್ತಾರೆ ನಾವು ಸುತ್ತೋಣ ಈ ಸಂಡೆ ಇಲ್ಲಿ ನಾಲ್ಕು ಸಂಡೆ ಅಲ್ಲಿ ಎಲ್ಲ ನೋಡಿದ್ರೆ ಎಲ್ಲ ಟೂರ್ ಹೊಡೆದಂಗಿರ್ತಾರಲ್ಲ, ಸೈಟ್ ಸಿಂಗ್ ನೋಡ್ದಂಗಿರ್ತಾರೆ, ಫೆಲೋಶಿಪ್ ಇಟ್ಕೊಂಡಂಗಿರ್ತಾರೆ, ಕಾಲಾರಣ್ಯ ಮಾಡೋದು ಅಷ್ಟೇ ಅದರ. ನಮ್ಮ ಒಂದು ಜೀವಿತ ಹೆಂಗಿರ್ಬೇಕು ಅಂದ್ರೆ ಕ್ರಿಸ್ತನ್ಗೆ ಹತ್ರವಾಗಿ ಇರ್ಬೇಕು. ಸತ್ಯಕ್ಕೆ ಹೆಂಗ್ ಹತ್ರವಾಗಿರುತ್ತೆ ಅಂದ್ರೆ ಆ ತರ ಮೈಂಡ್ ಅಲ್ಲಿರೋ ಸ್ವರಗಳು ಇದ್ರೆ ಮಾತ್ರ ಏನಂತ ಬೆಳಕ್ಕೆ ಸಾಧ್ಯ ಅಲ್ಲ. ದೂರ ಹೋದ್ರೆ ಹೇಳ್ತಾರೆ ನಮ್ಮ ಮೈಂಡ್ ಏನಾಗ್ಬಿಡ್ತಾರೆ ಅದೇ ತರ ಆಗ್ಬಿಡ್ತಾರೆ. ಅದರ ನೀವು ಅಪೋಸ್ಟಲ್ಸ್ ಜೀವನಗಳು ತೊಡಿದ್ರಿ, ಅಪೋಸ್ಟಲ್ ಪೌಲು ಹೇಳ್ತಾರೆ ಬರ್ನಬಾಸ್ ಹೆಂಗಿದ್ರಂತೆ ಸಭೆನ ಎಷ್ಟು ಸ್ಟ್ರೆಂಥನ್ ಮಾಡಿದ್ರೆ, ಯಾಕಂದ್ರೆ ಇಬ್ರು ಮೈಂಡ್ ಹೆಂಗಿತ್ತು, ಇಬ್ರು ಮೈಂಡ್ ಒಂದೇ ತರ ಇತ್ತು ಅದರ ಅನ್ನೇ ತಲೆ ಇತ್ತು ಅದರ ಇಬ್ರು ಮೈಂಡ್ ವಿಭಿನ್ನವಾಗಿದ್ದಿದ್ರೆ ಹೆಂಗಿರೋದು ಸಭೆ ಬಲ ಹೊಂದಿರೋದ? ಸಭೆ ಬಲ ಹೊಂದಿರಲ್ಲ. ಅದ್ ನೋಡ್ಬೇಕ್ರೆ ಇವರೆಲ್ಲ ಸಪೋರ್ಟ್ಸ್ ಯಾಕೆ ತಿಳ್ಕೊಂಡ್ಬಿಟ್ರ ಅವಾಗ ನೆಕ್ಸ್ಟ್ ಇನ್ನೊಂದು ಜನರೇಷನ್ ಬಂತು ಅಂತ ಹೇಳ್ತಾರಲ್ಲ, ನಾನು ಹೋಗಿ ಮನೆ ತೋಳಗ ಬರ್ತವೆ ಕುರಿ ವಿಷ ಹಾಕೊಂಡು ಅವೇನ್ ಮಾಡಿದ್ರೆ ಹಿಂಡನೆ ಮಾಡಲ್ಲ ಅಲ್ಲ ಅಂದ್ರೆ ಏನ್ ಮೀನಿಂಗ್ ಅವ್ರ ಮೈಂಡ್ ಇದ್ದಿದ್ದು ಹೆಂಗೆ ಇವಾಗ ಅವ್ರ ಮೈಂಡೇ ಅಥವಾ ಕರೆಕ್ಟ್ ಮೈಂಡು? ಇವಾಗ ಅಂತವ್ರೆ ನಾವು ಸೇರ್ಕೊತಾರೆ ನಮ್ಮ ಮೈಂಡ್ ಏನಾಗ್ತದೆ ಇವಾಗ ನಾವು ಕೂಡ ಸ್ಪಿರಿಚುವಲ್ ಬೆಳಕ್ಕೆ ಸಾಧ್ಯತೆ ಇಲ್ಲ ಅಂತ. ಅಂದ್ರೆ ನಾವು ಸ್ಪಿರಿಚುವಲ್ ಆಗಿ ಸ್ಟ್ರಾಂಗ್ ಆಗಿರೋದ್ರೆ ನಾವು ಕೂಡ ಆಯ್ತು ರೀ ಅಷ್ಟೆಂತ ನಮ್ಗೆ ಬರ್ತದೆ ಅದರ ನೋಡಿ. ನೆಕ್ಸ್ಟ್ ಹೇಳ್ತಾರೆ ನೋಡಿ ನಮ್ಮ ಮುಂದಕ್ಕೆ. ಆದುದರಿಂದ ಪವಿತ್ರಾತ್ಮನಿಂದ ಪರಿತರಾಗಿರಿ ಎಂಬ ಪ್ರಬೋಧನೆಯು ಹೆಚ್ಚಾಗಿ ಸೂಚಿಸುವುದು ಏನೆಂದರೆ ನಾವು ದೇವರು ಮತ್ತು ಆತ್ಮಿಕ ಅಭಿವೃದ್ಧಿಗಾಗಿ ಸಿದ್ಧಪಡಿಸಿರುವ ವಿವಿಧ ವ್ಯವಸ್ಥೆಗಳನ್ನು ಮುಂಜಾಗ್ರತೆಗಳನ್ನು ಉಪಯೋಗಿಸಬೇಕು. ನೋಡ್ರ ಎಲ್ಲವನ್ನ ಏನ್ ಮಾಡೋದು ಕರೆಕ್ಟ್ ಆಗಿ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ನಾವು ಕರ್ತನೊಂದಿಗೆ ವ್ಯಕ್ತಿಗತ ಸಂಪರ್ಕ ಹೊಂದಲು ಸಾಧ್ಯವಿಲ್ಲದಾಗಿಯೂ ನೋಡಿ ಫಸ್ಟ್ ಹೇಳ್ತಾರೆ ಇದನ್ನೆಲ್ಲ ಮೂರು ಸಾಧನೆಗಳನ್ನ ಸರಿಯಾಗಿ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಇನ್ ಕೇಸ್ ಮೂರನೇ ಆಪ್ಷನ್ ಏನಪ್ಪ, ಇವಾಗ ನಾವು ಪರ್ಸನಲ್ ಆಗಿ ಏನಂತಾರೆ ನಾವು ಒಂದು ಫೆಲೋಶಿಪ್ ಇಟ್ಕೊಳಕ್ ಆಗಲ್ಲ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು? ನಾವು ಪ್ರಾರ್ಥನೆಗಳ ಮೂಲಕ ಮತ್ತು ಆತನ ದೇಹದ ಅಂಗಗಳ ಮೂಲಕ ಮತ್ತು ಆತನ ಪರಿಶುದ್ಧ ಗ್ರಂಥಗಳ ಮೂಲಕ ಆತನೊಂದಿಗೆ ವ್ಯವಹರಿಸಬಹುದು. ಪರ್ಸನಲ್ ಆಗಿ ನಾವು ಫೆಲೋಶಿಪ್ ಇಟ್ಕೊಳಕ್ ಆಗಲ್ಲ, ಸರಿ ನಾವೇನ್ ಮಾಡೋದು ಪ್ರಾರ್ಥನೆ ಮುಖಾಂತರ ಅದರ ಇವಾಗ ದೇವತೆ ನಾವು ಅನ್ನೋ ಇಟ್ಕೊಳಕ್ ಆಗಲ್ಲ ನಮ್ಗೆ ಓದಕ್ ಆಗಲ್ಲ ಸರಿ ಅಂತಂದ್ಬಿಟ್ಟು ಅದನ್ನ ಎಕ್ಸ್ಕ್ಯೂಸ್ ಕೊಡ್ಬಾರ್ದು ಬಿಡಿ. ಇವಾಗೆಲ್ಲ ಯಾರಿಗೂ ಆತರ ಇಟ್ಟಿಲ್ಲ ಬಿಡಿ, ಒಂದ್ ಕಾಲದಲ್ಲಿ ಇತ್ತು ಬೈಬಲ್ ಮುಟ್ರೆ ಕೈಯೋ ಕಾಲ ಕಟ್ ಮಾಡ್ಬಿಡ್ತೀವಿ. ಅವಾಗ ಏನ್ ಮಾಡಕ್ಕಾಗ್ತಿರಲ್ಲ, ನೋ ಅದರ ಆಪ್ಷನ್, ಏನ್ ಮಾಡ್ಬೇಕಾಯ್ತು ದೇವ್ರ ಪ್ರೇಯರ್ ಮಾಡ್ಬೇಕಾಯ್ತು. ಅದ್ರ ಇವಾಗ ನಮ್ಗೆ ಏನಾದ್ರೆ ಬಿಟ್ಟವ್ರ ನಾವೆಲ್ಲಾರು ಮಾಡೋದು ಬಿಡ್ರಿ, ಇಲ್ಲ ಅಂತ ಒಂದು ಪಕ್ಷದಲ್ಲಿ ಹೇಳೋದು ಇಲ್ಲ ಹಿಂಗೆ ಮಾಡ್ಬಿಟ್ಟಿ ನಮ್ಮಲ್ಲಿ ಅದರ ಅದೇ ಹೇಳ್ಬೇಕ್ರೆ ಏನ್ರಿ ಇಲ್ದಿರೇ ಅಂತ ಪಕ್ಷದಲ್ಲಿ ಅಟ್ಲೀಸ್ಟ್ ಏನ್ ಮಾಡಕ್ ನೀವು ಪ್ರೇಯರ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದರ ಹಂಗೂ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಹೇಳ್ತಾರೆ ನೋಡಿ ಫೆಲೋಶಿಪ್ ಇಟ್ಕೊಳ್ಳಿ, ಫೆಲೋಶಿಪ್ ಇಟ್ಕೊಂಡು ನೆಕ್ಸ್ಟ್ ಅಂತಾರೆ ಅಟ್ಲೀಸ್ಟ್ ಪರಿಶುದ್ಧ ಗ್ರಂಥ ಮುಖಾಂತರ ಅಂತ ನೀವು ನೀವು ಆಮೇಲೆ ನಮಗೆ ಅಪೋಸ್ತಲರೊಂದಿಗೆ ನೇರವಾಗಿ ಸಂಪರ್ಕವಿಲ್ಲದಾಗಿಯೂ ನಮಗೆ ಅವರ ಮಾತುಗಳ ಸಂಪರ್ಕವಿದೆ. ನೋಡ್ರ ಅಪೋಸ್ತಲ ಜೊತೆ ಫೆಲೋಶಿಪ್ ಇಟ್ಕೊಳಕ್ ಸಾಧ್ಯ ಇಲ್ಲ, ಆದ್ರೆ ಅವ್ರ ಮಾತಿದ್ಯಾ ಅವ್ರ ಮಾತು ಮುಖಾಂತರ ಮಾಡೋದು ಅವ್ರಲ್ಲ ಹೆಂಗಪ್ಪ ಇದ್ರು ಹೆಂಗ್ ನಡ್ಕೊಂಡ್ರು ಏನ್ ಡಿಸಿಷನ್ ತಗೊಂಡ್ರು ನಮ್ಗೆ ನಮ್ಗೆ ಸಹಾಯ ಆಗ್ತಾರೆ ಅಂದ್ಬಿಟ್ಟು ಅಂದ್ರೆ ಇದು ಬೈಬಲ್ ಓದ್ಬೇಕು. ಆಮೇಲೆ ನಮಗೆ ಸಭೆಯ ಸದಸ್ಯರೊಡನೆ ನೇರವಾದ ಸಂಪರ್ಕವಾಗಲಿ ಸಾಂಗತ್ಯವಾಗಲಿ ಇಲ್ಲವಾದರೆ ನಾವು ಅವರೊಂದಿಗೆ ಅಂಚೆಯ ಮೂಲಕ ಇಲ್ಲವೇ ಮುದ್ರಿತ ಮಾಧ್ಯಮಗಳ ಮೂಲಕ ವ್ಯವಹರಿಸಬಹುದು. ನೋಡ್ರ ಹಂಗಾರೆ ನಾವೆಲ್ಲ ಪ್ರಸ್ತುತ ಫೆಲೋಶಿಪ್ ಇಟ್ಕೊಂಡ್ರೆ ಚಾನ್ಸ್ ಇಲ್ಲಪ್ಪ ಅಂತ ತಗೊಂಡ್ರೆ ಅವಾಗ ಏನ್ ಮಾಡೋದು ಅಟ್ಲೀಸ್ಟ್ ಏನಂತಾರೆ ಒಂದು ಫೋನ್ ನಲ್ಲಿ ಅದ್ರ ಹಾಕಲ್ಲ ಏನಂತಾರೆ ಪತ್ರಿಕೆ ಅಂತ ಹಾಕ್ಬಿಟ್ರಿ. ಯಾಕಂದ್ರೆ ಪತ್ರಿಕೆ ಇಲ್ಲ, ಇಮೇಲು ವಾಟ್ಸಪ್ಪು ಇದ್ರಲ್ಲಿ ಇದೆ ನಿಮ್ಮ ಹುಡುಕ
ಬರೀ ವಾಟ್ಸಪ್ ಇಟ್ಕೊಂಡು ಫೇಸ್ಬುಕ್ ಅಂಟೆ ಹೊಡಿಯೋದಲ್ಲ ಏನ್ರಿ ನೆಕ್ಸ್ಟ್ ಅಂತವ್ರ ಮುಖಾಂತರ ಮಾಡಿ ಅಟ್ಲೀಸ್ಟ್ ಒಂದು ಪರ್ಸನಲ್ ಆಗಿ ಏನೋ ಯಾವ್ದೋ ರೀತಿ ಕಾಂಟ್ಯಾಕ್ಟ್ ಬಿಡಿ ಇವಾಗ ಹೆಂಗೆ ಅಂದ್ರೆ ದುಬೈಲಿ ಕತಾರ್ ಅಲ್ಲೆಲ್ಲ ಬ್ರಂಸ್ಕೊಳ್ತಾರೆ ಅದೆಲ್ಲ ಹೆಂಗಂದ್ರೆ ಏರ್ಪೋರ್ಟ್ ಇಳಿದ ತಕ್ಷಣ ಬೈಬಲ್ ಗಿಬಲ್ ಸೀಸ್ ಮಾಡಕ್ ಬಿಡ್ತಾರೆ ಏನೋ ಅಲವಡೆ ಇಲ್ಲ ಇವಾಗ ಅಂತ ಬ್ರಂಸ್ಗಳು ಹೆಂಗ್ ಫ್ರೆಂಡ್ಶಿಪ್ ಇಟ್ಕೊಬೇಕು ಏನ್ರಿ ಇಮೇಲ್ ಇಮೇಲ್ ಅಲ್ಲಿ ನೆಟ್ ಮುಖಾಂತರ ಅಂತಾರೆ ಇವಾಗ ಅದು ಫ್ರೆಂಡ್ಶಿಪ್ ಇಟ್ಕೊಬೇಕು ಇದು ಏನು ಈ ಆಟಿಟ್ಯೂಡ್ ಸತ್ಯಲ್ಲಿರ್ಬೇಕು ಸತ್ಯ ಬ್ರಂಸ್ಗಳತ್ರ ನಾವು ಅನ್ಯತೆ ಇಟ್ಕೊಬೇಕು ಅಂತ ಇರೋ ಒಂದು ಡಿಸೈನ್ ಇದೆ ಗೊತ್ತಾ ಅದೇನ್ ಮೀನಿಂಗ್ ಅಂದ್ರೆ ನಾನು ಈ ದೇಹಕ್ಕೆ ಏನಾಗಿದ್ದೀನಿ ಒಂದು ಅಂಗವಾಗಿದ್ದೀನಿ ಇದನ್ನೇ ಇರ್ಬೇಕು ಅಂತ ನಂಗೆ ಆಸೆ ಅಂತ ಅಂದ್ಬಿಟ್ಟು ಕರೆಕ್ಟಾ ಇವಾಗ ನಮ್ಮ ಕಿಡ್ನಿ ಬಿಟ್ಬಿಟ್ಟು ತಕ್ಕಂತ ಓಡೋತ ಅಂತ ಹೆಂಗಿರ್ತಾರೆ ಏ ಬರಬರ್ಬಿಟ್ಟು ಇಟ್ಕೊಂಡು ಹಂಗಿರ್ತಾರೆ ಪಾಪ ಓಡೋಗ್ಬಿಟ್ಟು ಎಲ್ಲಿ ಪಕ್ಕಕ್ಕೆ ಕೂತ್ಕೊಂತ ಹೆಂಗಿರ್ತಾರೆ ಅದು ಇಲ್ದಿರೋದೇ ಆಗ್ತದೆ ನಮ್ಗೆ ಒಂಥರ ಸಂತೋಷ ಎಷ್ಟು ಆರಾಮಾಗಿ ಇದು ಬಿಟ್ಟು ಓಡತೀನಿ ಹಿಂಗಿರ್ತದೆ ಅದರ ಆ ಥರ ಅಂದ್ರೆ ಇವಾಗ ಕಿಡ್ನಿ ಫೇಲ್ ಆಗ್ಬಿಡ್ತೀವಿ ಕಟ್ ಮಾಡಿ ಬಿಸಾಕ್ತಾರೆ ಡಾಕ್ಟ್ರು ಅವಾಗೇನು ಮೀನಿಂಗು ಫೋರ್ಸ್ಫುಲ್ಲಾಗಿ ತೆಗಿತಾರೆ ಫೋರ್ಸ್ಫುಲ್ಲಾಗಿ ತೆಗೆದ್ರೆ ಎಷ್ಟು ನೋವಾಗ್ತದೆ ವಾಲಂಟಿಯರ್ಗೆ ಹೋದ್ರೆ ಹಿಂಗಿರ್ಬೇಕು ಆ ಥರ ಅಂದ್ರೆ ಸೋದತ್ತ ಅನ್ಯತೆ ಇಟ್ಕೊಂಡಕ್ಕೆ ಒಂದು ಡಿಸೈರ್ ಆಮ್ ನೆಕ್ಸ್ಟ್ ನಮಗೆ ದೇವರ ಆತ್ಮನಿಂದ ಪರಿತರಾಗುವ ಅಪೇಕ್ಷೆ ಇರುವುದಾದ್ರೆ ನಾವು ಇವುಗಳಿಗೆ ಆತನ ಬೋಧನೆಗಳಿಗೆ ವಿಧೇಯರಾಗಬೇಕು ನೋಡ್ರ ಇದಕ್ಕೆ ಏನ್ ಮೀನಿಂಗ್ ಅಂದ್ರೆ ಏನಂತ ಇದನ್ನ ಹೇಳ್ತಾರೆ ಇಫ್ ಯು ಡಿಸೈರ್ ಟು ಬಿ ಫಿಲ್ಡ್ ವಿತ್ ದ ಲಾರ್ಡ್ ಸ್ಪಿರಿಟ್ ವಿ ಮಸ್ಟ್ ಒಬೇ ದೀಸ್ ಈಸ್ ಇನ್ಸ್ಟ್ರಕ್ಷನ್ ಈ ಒಂದು ಅವ್ರು ಹೇಳಿದಂತ ವಿಧೇಗಳ ಏನು ಇದಕ್ಕೇನಾಗಬೇಕು ಒಂದು ಪ್ರಮಾಣಗಳು ರೂಲ್ಸ್ ಹೇಳ್ತಾರಲ್ಲ ಐ ಮೀನ್ ಸೋ ಕಾಲ್ಡ್ ಪಾಯಿಂಟ್ಸ್ಗಳು ಇದಕ್ಕೇನಾಗಬೇಕು ನಾವು ವಿಧೇಯರಾಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಏನ್ ಮೀನಿಂಗು ಆ ದೇವರಿಗೆ ವಿಧೇಯರಾಗಿದ್ದೀರಿ ಅಂದ್ಬಿಟ್ಟು ಹೆಂಗೆ ಕಂಡಿಡೋದು ಏನ್ರಿ ಈ ಒಂದು ಹಲವಾರು ಪಾಯಿಂಟ್ಸ್ಗಳು ನಮ್ಮ ಮೇಲೆ ಇರಬೇಕು ನಮ್ಮದೇ ಇರ್ಬೇಕು ಅಂದ್ರೆ ಇದ್ರ ಮುಖಾಂತರ ನಾವು ಪವಿತ್ರ ಆತ್ಮದಿಂದ ಬರಿತರಾಗೋದಕ್ಕೆ ಸಾಧ್ಯ ಓಕೆನಾ ಅದಕ್ಕೆ ನಾವೇನ್ ಮಾಡೋಣ ಇವರಲ್ಲಿ ಲಿಂಕ್ಸ್ ಬಿಡೋಣ ನೆಕ್ಸ್ಟ್ ವೀಕ್ ಏನ್ ಮಾಡೋಣ ಒಂದು ಲಾಸ್ಟ್ ಪೋರ್ಷನ್ ಸರಾ ಸೀಲ್ ಆಫ್ ದ ಹೋಲಿ ಸ್ಪಿರಿಟ್ ಪವಿತ್ರ ಆತ್ಮ ಏನಂತಾರೆ ಮುದ್ರೆ ಹೊಂದಿರೋದು ಅಂತ ನೋಡೋಣ ನಾವು ನೆಕ್ಸ್ಟ್ ವೀಕ್ ಅನ್ನು ಓದ್ಬಿಟ್ಟು ನಾವು ಮುಗಿಸ್ಬಿಡೋಣ ಓಕೆನಾ ಹಾ ಇದೇನು ಡೌಟ್ಸ್ ಏನಿಲ್ಲ ಸರಿ ಡೌಟ್ಸ್ ಕ್ವಶನ್ಸ್ ಏನಿಲ್ಲ ಸರಿ ಪ್ರಾರ್ಥನೆ ಮುಗಿಸ್ಬಿಡೋಣ